ಪ್ರಸಾದ್ ರಂಗಭೂಮಿ ಹಾಗೂ ಚಲನಚಿತ್ರರಂಗದ ಅತ್ಯಂತ ಪ್ರತಿಭಾನ್ವಿತ ನಟ ಮತ್ತು ನಿರ್ದೇಶಕ. ತಮ್ಮ ಗಂಭೀರ ನಟನೆ ಹಾಗೂ ಕಂಚಿನ ಕಂಠದಿಂದ ಪ್ರೇಕ್ಷಕರನ್ನು ಸೆಳೆಯುವ ಸುಚೇಂದ್ರ ಪ್ರಸಾದ್ ಕಾನೂರು ಹೆಗ್ಗಡತಿ, ಬೇರು, ಸೂಸೈಡ್, ಭೀಮಾ ತೀರದಲ್ಲಿ, ಎಲೆಕ್ಷನ್, ರಾಟೆ, ರಾಜು ಕನ್ನಡ ಮೀಡಿಯಂ, ಬಕಾಸುರ ಮುಂತಾದ ಚಿತ್ರಗಳ ಮೂಲಕ ಕಲಾಭಿಮಾನಿಗಳಿಗೆ ಚಿರಪರಿಚಿತರು. ಕಮರ್ಷಿಯಲ್ ಹಾಗೂ ಕಲಾತ್ಮಕ ಚಿತ್ರಗಳೆರಡರಲ್ಲೂ ಅಭಿನಯಿಸಿ ಸೈ ಎನಿಸಿಕೊಂಡಿರುವ ಸುಚೇಂದ್ರ ಪ್ರಸಾದ್ ಮೂಲತಃ ರಂಗಭೂಮಿಯ ಬೇರುಗಳಿಂದ ಬೆಳೆದು ಬಂದವರು. ಬಿವಿ ಕಾರಂತ್ ಹಾಗೂ ಡಿಆರ್ ಅಂಕುರ್ ಅವರ ಗರಡಿಯಲ್ಲಿ ಪಳಗಿದ ಸುಚೇಂದ್ರ ಅವರು ಸಾಕಷ್ಟು ನಾಟಕಗಳನ್ನು ರಚಿಸಿ ಸಂಗೀತ ಮತ್ತು ನೃತ್ಯಗಳನ್ನು ಸಂಯೋಜಿಸಿ ನಿರ್ದೇಶಿಸಿ ಪಳಗಿದವರು. ರೇಡಿಯೋ ರಂಗಕ್ಕೂ ಪ್ರವೇಶಿಸಿ ಹಲವು ರೇಡಿಯೋ ನಾಟಕಗಳನ್ನು ಬರೆದಿದ್ದಾರೆ. ವೈಮಾನಿಕ ಕಥೆ ಆಧಾರಿತ ಪ್ರಪಾತ ಎನ್ನುವ ಪ್ರಯೋಗಾತ್ಮಕ ಚಿತ್ರವನ್ನು ನಿರ್ದೇಶಿಸಿ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದ ಹೆಗ್ಗಳಿಕೆ ಸುಚೇಂದ್ರ ಪ್ರಸಾದ್ ಅವರದು. ಅಸಂಖ್ಯಾತ ಕಿರುಚಿತ್ರಗಳನ್ನು, ಸಾಕ್ಷ್ಯಚಿತ್ರಗಳನ್ನು, ಸರಣಿ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿ ರಂಗ ತಂಡಗಳನ್ನು ಕಟ್ಟಿ ತಾವೊಬ್ಬ ಪೂರ್ಣ ಪ್ರಮಾಣದ ಕಲಾವಿದ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಇಂತಹ ಪ್ರತಿಭಾನ್ವಿತ ಕಲಾವಿದ ಸುಚೇಂದ್ರ ಪ್ರಸಾದ್ ಅವರನ್ನು ನಮ್ಮ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಕೋರುತ್ತೇವೆ. ಎಸ್ ವಿಜೇಂದ್ರ, ಇನ್ನು ತಡ ಮಾಡೋದು ಬೇಡ, ನಮ್ಮ ಅತಿಥಿಯನ್ನ ಸ್ವಾಗತ ಮಾಡೋಣ. ಯಾಕಂದ್ರೆ ಅವರ ಮಾತುಗಳನ್ನ ಕೇಳೋದಕ್ಕೆ ನಾವು ಮತ್ತೆ ವೀಕ್ಷಕರು ಬಹಳಷ್ಟು ಉತ್ಸುಕವಾಗಿದ್ದಾಗ ಇನ್ ತಡ ಮಾಡೋದು ಬೇಡ. ನಿಜ ನಿಜ ಸರ್, ದಯವಿಟ್ಟು ಬನ್ನಿ. ನಮಸ್ಕಾರ ಸರ್, ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮಗೆ ಅತ್ಯಾತ್ಮಿಕವಾಗಿರುವಂತಹ ಸ್ವಾಗತವನ್ನು ಹೇಳೋದಕ್ಕೆ ಬಯಸ್ತೀನಿ. ಕೂತ್ಕೊಳ್ಳಿ ಸರ್. ನಾನಾಗ್ಲೇ ಬಂದ ತಕ್ಷಣನೇ ನಿಮ್ಮ ಬಗ್ಗೆ ಮಾತಾಡ್ತಾ ಹೇಳಿದೆ ಅಂದ್ರೆ ನಿಮ್ ಮಾತುಗಳಲ್ಲಿ ಅದ್ ಏನ್ ಕೇಳಿದ್ರು ಸಂತೋಷನೇ. ಹಾಗಾಗಿ ನಿಮ್ಗೆ ಬಹು ನೆನಪಾಗುವಂತ ಅಂದ್ರೆ ನೀವು ರಂಗಭೂಮಿಯಲ್ಲಿ ಬಹಳಷ್ಟು ವರ್ಷ ಕೆಲಸ ಮಾಡಿರೋದ್ರಿಂದ ರಂಗಭೂಮಿಯ ಅಂದ್ರ ಒಂದು ಏನು ಡೈಲಾಗ್ ಅಂತಾನೆ ಶಬ್ದ ಬರುತ್ತೆ ನೋಡಿ, ಅಲ್ಲಿನ ಆ ಶಬ್ದನೂ ಬರೋದಿಲ್ಲ ಕನ್ನಡದಲ್ಲಿ ನನಗೆ, ಬಹುಶಃ ಸಂಭಾಷಣೆ, ಕ್ಷಮೆ ಇರಲಿ. ಆ ಸಂಭಾಷಣೆಯಲ್ಲಿ ಬರುವಂತಹ ಅದು ಉದ್ದವಾದಂತಹ ಒಂದು ಮಾತುಗಳಿರುತ್ತೆ. ಹಾಗೆ ನಿಮ್ಗೆ ನೆನಪಾಗುವಂತಹ ಒಂದು ಸಂಭಾಷಣೆ ಅಥವಾ ಒಂದು ಕವಿತೆ ನಿಮ್ಮ ಧ್ವನಿಯಿಂದನೇ ಶುರುವಾಗ್ಲಿ ಅಂತ. ಅದು ಸತ್ಯಕಾ ಅವರಂತ ಒಬ್ಬ ಬಹಳ ಒಳ್ಳೆಯ ಸಾಹಿತಿ ಮತ್ತೆ ಪತ್ರಕರ್ತರು, ಎಲ್ಲರಿಗೂ ಗೊತ್ತಿದೆ ನಾಡು ಬಲ್ಲದು. ಅವ್ರು ಹೇಳಿದ ಮಾತದು, ಭಾಷಣ ಅಂದ್ರೆ ಅದು ಕರ್ಣ ಪಿಶಾಚಿಯನ್ನು ಸಾಕಿದ ಹಾಗೆ ಅಂತ. ನನ್ನ ಯಾವ ಸಂಭಾಷಣೆಯೂ ನನಗೆ ನೆನಪಿರುವುದಿಲ್ಲ, ಇಟ್ಕೊಳ್ಳೋಕೆ ಬಯಸೋಲ್ಲ. ತುಂಬಾ ತೀವ್ರವಾದಂತ ಅಂದ್ರೆ ಉತ್ಕೃಷ್ಟ ಸಾಹಿತ್ಯವನ್ನ ಯಾರು ಬರ್ಕೊಂಡಿದ್ದಾರೆ ಅವು ಮತ್ತೆ ಮತ್ತೆ ಮೆಲುಕು ಹಾಕ್ಬೇಕು ಅಂತ ಅನಿಸುವಂಥದ್ದು. ಹಾಗೆ ಮೆಲುಕು ಹಾಕಬಲ್ಲಂತ ಸಾಹಿತ್ಯವಷ್ಟೇ ಸ್ಮೃತಿ ಪಟಲದಲ್ಲಿ ಉಳಿಯತ್ತೆ ಹೊರತು ನಾನು ಈವರೆಗೆ ಒಪ್ಪಿಸಿದ ಯಾವ ಸಂಭಾಷಣೆಯೂ ನನ್ನ ಮನದಾಳದಲ್ಲಿ ಅದು ಸ್ಮೃತಿ ಪಟಲದಲ್ಲಿ ಉಳಿದಿಲ್ಲ. ಹಾಗಾಗಿ ಕ್ಷಮೆ ಇರಲಿ, ನಾನು ಸಂಭಾಷಣೆ ಸಂಭಾಷಣೆ ಬೇಡ. ನಿಮ್ಗೆ ಇಷ್ಟ ಆಗುವಂತಹ ಕವಿತೆ ಅಥವಾ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿ ಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಇದೆಯಲ್ಲ, ಇದನ್ನ ಬಾರ ಬಾರಿ ನನಗೆ ಒಬ್ಬ ಕನ್ನಡತನವನ್ನ ಅಥವಾ ಕನ್ನಡಿಗನನ್ನ ಅಥವಾ ಈ ನಾಡು ಕಂಡಂತ ಧೀಮಂತರನ್ನ ಬಣ್ಣಿಸುವ ಶೈಲಿ ಅದು ಎಂದೂ ತುಂಬಾ ಆಪ್ತ ಅಂತ ಅನ್ಸಿದೆ. ಮನಸ್ಸು ಆರ್ದ್ರಗೊಳ್ಳುತ್ತೆ ಅದನ್ನ ಆ ವರ್ಣನೆಯ ಬಣ್ಣನ ಕೇಳಿಸ್ಕೊಂಡಾಗ. ಅಂಥ ವರ್ಣನೆ ಇರುವಂತಹ ಈ ನಾಡನ್ನ ನಾವು ಈಗ ಯಾವ ಮೇಲ್ಪಂಕ್ತಿಯಿಂದ ಕೆಳಪಂಕ್ತಿಗೆ ಸರಿಸಿದ್ದೇವೆ ನನಗೆ ಗೊತ್ತಿಲ್ಲ, ಅದನ್ನ ಬಲ್ಲವರು ಹೇಳಬೇಕು. ಅದು ನನಗೆ ಕಾಣಸಿಗುವುದೇನು ಅಂತಂದ್ರೆ ಯಾವುದು ತುಂಬಾ ವೈಜ್ಞಾನಿಕವಾದೋ, ಎಷ್ಟು ಉತ್ಕೃಷ್ಟವಾದ್ದು ಮತ್ತೆ ಮೇರು ಅಂತ ಕರೆಸುವಂತಹ ಶೃಂಗ ಸದೃಶವಾದ್ದು, ಅವನ್ನೆಲ್ಲ ನಾವು ನಿಜವಾಗಿಯೂ ಬಹಳ ಕೆಳಮಟ್ಟಕ್ಕೆ ಸೇರಿಸ್ತಾ ಇದ್ದೇವೆ ಏನು ಅಂತ ಎಂದು ಮನಸ್ಸಿಗೆ ಖೇದ ಆಗುತ್ತೆ. ಇನ್ನೊಮ್ಮೆ ಹೇಳಿ ಸರ್, ಅದು ಲೈನ್ ಬಹಳ ಸುಂದರವಾಗಿದೆ. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿ ಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ನಿಜ ಸರ್, ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಬರೇ ನಾವಷ್ಟೇ ಅಲ್ಲ ಇನ್ನೊಮ್ಮೆ ಕೇಳ್ಬೇಕು ಅಂತ ಹೇಳಿರೋದು ಇವನ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಹೇಳಿದ್ದಾರೆ. ಇವ್ರು ಮಾತಾಡಾದ್ಮೇಲೆ ಒಂದ್ 5 ನಿಮಿಷ ನಾವು ರಿಕಾಲ್ ಮಾಡ್ಕೊಳ್ಬೇಕಾಗುತ್ತೆ, ಏನ್ ಮಾತಾಡಿದ್ರು, ಅದ್ರ ಅರ್ಥ ಏನು ಅನ್ನುವಂಥದ್ದು. ಅಷ್ಟು ಸ್ಪಷ್ಟವಾಗಿರುವಂತಹ ಕನ್ನಡ, ಆ ಒಂದು ಭಾಷೆಯ ಮೇಲೆ ಹಿಡಿತ ಬರಬೇಕಾದ್ರೆ ನನಗೆ ಅನ್ಸಿರೋದೇನು ಅಂತಂದ್ರೆ, ನಾವು ಬೆಳೆದು ಬಂದಿರುವಂತಹ ಪರಿಸರ ಮತ್ತೆ ಪರಿಸ್ಥಿತಿಗಳು ನಮಗೆ ಎದುರಾಗಿರುವಂತಹವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸನಕ್ಕೆ ಕಾರಣವಾಗುತ್ತೆ ಅಂತ ಹೇಳಿ ಏನ್ ಹೇಳ್ತೀರಾ ಸರ್? ಸಹಜವಾಗಿ, ಯಾಕಂದ್ರೆ ಪೂರಕವಾದ ಪರಿಸರ ಮತ್ತೆ ಪರಿಸ್ಥಿತಿ ಇದ್ದಾಗ ಇಲ್ಲ ವ್ಯಕ್ತಿತ್ವ ವಿಕಸನವಾಗುತ್ತೆ, ಇಲ್ಲ ಅವಿಕಸಿತ ವ್ಯಕ್ತಿತ್ವವನ್ನು ಉಳ್ಳವರಾಗಿರ್ತವೆ. ಅದ್ರ ಜೊತೆಗೆ ನಾನು ಹೇಳೋದು ಬುದ್ಧಿಪೂರ್ವಕ ಯತ್ನ ಆಗಬೇಕು, ಪ್ರಯತ್ನ ಪೂರ್ವಕವಾಗಿ ಏನನ್ನೂ ಸಾಧಿಸೋಕೆ ಸಾಧ್ಯ ಇದೆ ಅನ್ನೋದಾದ್ರೆ
ಅದು ಕೇವಲ ಪರಿಸರ ಮತ್ತು ಪರಿಸ್ಥಿತಿಯಿಂದ ಅಷ್ಟೇ ನಾವು ಸಾಧ್ಯ ಆಗುತ್ತೆ ಅಂತ ಭಾವಿಸ್ಕೊಳ್ಳೋಕೆ ತಪ್ಪಾಗುತ್ತೆ. ಮುಂದುವರೆದು ನಾನು ಪ್ರಯತ್ನಪೂರ್ವಕವಾಗಿ ಹೇಗೆ ಅದಕ್ಕೆ ಒಗ್ಗಿಕೊಳ್ಬೇಕಾಗುತ್ತೆ ಅಥವಾ ಏನನ್ನು ನಾನು ಮಾಡಬೇಕು ಅಂತ ಬಯಸ್ತೇನೆ, ನನ್ನ ಗುರಿ ಏನು, ಉದ್ದೇಶವೇನು, ಮತ್ತು ಇದೆಲ್ಲ ಸಾಧಿಸಿದ ನಂತರ ನಿಮಗೆ ಆಗುವ ಆನಂದ ಇದೆಯಲ್ಲ, ಆ ಆನಂದವನ್ನು ನೀವು ಹೇಗೆ ಗಳಿಸ್ಕೊಳ್ತೀರಿ, ಅದನ್ನು ಹೇಗೆ ದಕ್ಕಿಸ್ಕೊಳ್ತೀರಿ, ಇವೆಲ್ಲ ಸಹಜವಾಗಿ ತುಂಬ ಜನರು ಹಿರಿಯರು ಮತ್ತು ಒಳ್ಳೆಯ ಸ್ನೇಹಿತರು ಆದಂತಹ ರವಿಚಂದ್ರನರು ಹೇಳೋದು. ನನಗೆ ಗೊತ್ತಿಲ್ಲ ಅವರು ಲೇವಡಿ ಮಾಡ್ತಿದ್ದಾರೆಯೇ ಅಥವಾ ಅವರನ್ನು ನಿಜವಾಗಿಯೂ ಪುರಸ್ಕರಿಸ್ತಿದ್ದೀಯಾ, ಪ್ರೋತ್ಸಾಹಿಸಿದ್ದಾರೆ ಗೊತ್ತಾಗಲ್ಲ. ಕೆಲವು ಬಾರಿ ನನಗೆ ಭಾಳ ವಿಷಾದವೂ ಆಗುತ್ತೆ, ಯಾಕೆಂತ ಹೇಳಿದ್ರೆ ಇದೇ ನೆಲದ ನಾವು ಯಾರು ಸ್ಫುಟವಾಗಿ ಅಥವಾ ಸ್ಪಷ್ಟವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಲೇವಡಿಯ ಸರಕ ಆಗಬೇಕೆ ಅನ್ನೋ ಪ್ರಶ್ನೆಯು ನನ್ನನ್ನು ತೀವ್ರವಾಗಿ ಕಾಡುತ್ತೆ. ಆದರೆ ರವಿಚಂದ್ರರ ಬಗ್ಗೆ ನಾನು ಈ ಮಾತಾಡೋದಿಲ್ಲ, ಅವರು ನಿರಂತರವಾಗಿ ಪ್ರೋತ್ಸಾಹಿಸ್ತಾರೆ. ಅದು ನಾವು ಇದನ್ನು ಗಳಿಸ್ಕೊಳ್ಳಿಲ್ವಲ್ಲ ಅನ್ನೋ ಹಪಾಪಿ ಇದೆಯಲ್ಲ, ಅದು ಅವರಲ್ಲಿದೆ. ಪ್ರತಿ ಬಾರಿಯೂ ಹೇಳ್ತಾರೆ ಅವರು, ನಿಮ್ಮ ಕನ್ನಡಕ್ಕೆ ನಾನು ಯಾರಾದರೂ ಮತ್ತೆ ಅಡಿಬರಹ ಬೇಕು ನನಗೆ, ಇದೇನು ಅಂತ ಹೇಳ್ತಾರೆ. ನಾನು ಅಷ್ಟೊಂದು ಸಂಕೀರ್ಣನೆ, ಅಷ್ಟೊಂದು ಕ್ಲಿಷ್ಟವಾಯಿತೆ ನನ್ನ ಕನ್ನಡ ಅಂತ ಯಾವಾಗಲೂ ನಾನು ಯೋಚನೆ ಮಾಡೋದು ಉಂಟು. ಆದರೆ ಈ ನೆಲದ ಹುಲಿಯನ್ನು ನಾನು ಹುಲಿಯ ಹಾಗೆ ನೋಡಿದೆ, ಅದನ್ನು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸಾಂಗವಾಗಿ ಸ್ಫುಟವಾಗಿ ಸ್ಪಷ್ಟವಾಗಿ ಮಾತಾಡೋಕ್ಕೆ ಸಾಧ್ಯವಾಗೋದಾದರೆ ಬದುಕು ತುಂಬ ಸಾರ್ಥಕ ಅಂತ ಅನಿಸುತ್ತೆ ನನಗೆ. ಹಾಗೆ ಒಂದು ವೀಕ್ಷಕರಲ್ಲೂ ಕೊಡಬಹುದಾದಂತಹ ಮಾಹಿತಿ ಅಥವಾ ನಿಮಗೂ ಕೊಡಬಹುದು ಮಾಹಿತಿ ಅಂದರೆ, ನಾನು ಮೂಲತಃ ಕನ್ನಡ ಮಾತನಾಡುವವನಲ್ಲ, ನಾನು ಅಲ್ಲಿಂದ ನನ್ನ ಪೂರ್ವಿಕರು ಕನೋಜಿನಿಂದ ಬಂದವರು ಅಂತ ಪ್ರತೀತಿ ಇದೆ. ನನಗೆ ಗೊತ್ತಿಲ್ಲ, ನನ್ನ ಜನ್ಮತಃ ಕರ್ನಾಟಕದಲ್ಲಿ ಹುಟ್ಟಿದ್ವು, ನನಗೆ ಆಶ್ರಯ ಕೊಟ್ಟಿದೆ ಈ ಭಾಷೆ, ನನ್ನದು ಈ ನೆಲ, ನನ್ನದು ಈ ಜನ, ನನ್ನವರು ಅಂತ ಯೋಚನೆ ಮಾಡಿದವು ನಾನು. ಅದಲ್ಲದೆ ನಾನು ಹಿಂದಿ ಭಾಷಿಗ, ನನ್ನ ಮನೆ ಮಾತು ಹಿಂದಿ, ಆದರೆ ನಂತರ ಇಲ್ಲೇ ನನ್ನ ಜನ್ಮತಃ ಕರ್ನಾಟಕ ರಾಜ್ಯದಿಂದ ನಾನು ಕನ್ನಡವನ್ನು ಹಾಗೆ ರೂಢಿಸ್ಕೊಂಡದ್ದು. ಒಂದು ಹಂತದಲ್ಲಿ ನನಗನ್ಸಿದ್ದು ಇದೊಂದು ಬುದ್ಧಿಪೂರ್ವಕ ಯತ್ನ ಆಗಬೇಕು. ಈ ನೆಲದ ಸಂಸ್ಕೃತಿ ಪರಂಪರೆ ನನಗೆ ಯಾವಾಗಲೂ ಅನಿಸೋದು, ಪರಮವಾದ್ದನ್ನು ಪೊರೆದಾಗ ಮಾತ್ರವೇ ಪರಂಪರೆಯನ್ನು ಎತ್ತಿ ಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಪೊರೆಯುವ ಕೆಲಸ ಆಗಬೇಕು, ನಾವು ನಮ್ಮ ಕಣ್ಣ ಪೊರೆಯನ್ನು ಕಳಿಸಬೇಕು ಅಂತ ಅನಿಸುತ್ತೆ. ಭಾಷೆ ವಿಚಾರದಲ್ಲಿ ಅಥವಾ ಈ ನೆಲದ ಸಂಸ್ಕೃತಿ ಅಥವಾ ನಡೆದು ಬಂದ ಪರಂಪರೆ, ಇವುಗಳನ್ನೆಲ್ಲ ನಾವು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳದೆ, ಇತಿಹಾಸವನ್ನು ಯಾರು ಅರ್ಥ ಮಾಡಿಕೊಂಡಿಲ್ವೋ ಅಥವಾ ಓದಿಕೊಂಡಿಲ್ವೋ ಇತಿಹಾಸ ನಿರ್ಮಿಸಲಾರರು, ಸೃಷ್ಟಿಸಲಾರರು ಅನ್ನೋ ಮಾತಿದೆ ಹಿರಿಯರದು. ಹಾಗಾಗಿ ಇತಿಹಾಸದ ಬಗ್ಗೆ ಹೆಚ್ಚು ಕಳಕಳಿ ಕಾಳಜಿ ಇಟ್ಟುಕೊಂಡವನ. ನಿಜ. ಇನ್ನು ನೀವು ಲೇವಡಿ ವಿಚಾರ ಮಾಡಿದ್ರಿ, ಭಾಷೆಯ ಕುರಿತಾದ ಲೇವಡಿ ಮಾಡ್ತಾರೆ ಅಂತ ಹೇಳಿ. ಈ ಕನ್ನಡ ಭಾಷೆ ಅಂತ ಬಂದಾಗ ಕನ್ನಡ ಭಾಷೆಯ ಲೇವಡಿ ಮಾಡ್ತಾ ದೊಡ್ಡವರಾದಂಥವರು ಸಾಕಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಕೂಡ ಉದಾಹರಣೆ ಕಣ್ಮುಂದೆ ಇದೆ. ಅದೇ ನಿಮ್ಮ ವಿಚಾರದಲ್ಲಿ ನೀವು ಆ ರೀತಿ ಪರಿಸ್ಥಿತಿಗಳನ್ನು ಎದುರಿಸಿದ್ದುಂಟಾ, ಅಥವಾ ನೀವು ಕೂಡ ಅದು ಸುಲಲಿತವಾಗಿ ಮಾತಾಡೋರು ಮಾತಾಡ್ತಾರೆ, ನನ್ನದೇನಿದೆ ನನ್ನತನವೇನಿದೆ ಅದನ್ನು ನಾನು ರೂಢಿಸ್ಕೊಂಡು ಹೋಗೋಣ ಅನ್ನುವಂಥ ವಿಚಾರ ನಿಮ್ಮದ ಹೇಗೆ? ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸಹಜವಾಗಿ ಒಂದು ಮೇಲರಿಮೆ ಬಂದ್ಬಿಡುತ್ತೆ ಮನುಷ್ಯನಿಗೆ. ಅವನೆಲ್ಲ ತನ್ನ ಕೀಳಿರಿಮೆಗಳನ್ನು ತೊಡೆದುಹಾಕಿ ಫ್ರಾಯ್ಡಿನ್ ತತ್ವಗಳಿದ್ದೆ, ನಾನು ಸರಿ ಇದ್ದೇನೆ ಜಗತ್ತು ಸರಿ ಇಲ್ಲ, ಅಥವಾ ಜಗತ್ತು ಸರಿ ಇದೆ ನಾನು ಸರಿ ಇಲ್ಲ ಅನ್ನೋ ಈ ಎರಡು ವಾದಗಳನ್ನು ಅವನು ಮಂಡಿಸ್ತಾನೆ. ನಾನು ಸರಿ ಇದ್ದೇನೆ ಜಗತ್ತು ಸರಿ ಇಲ್ಲ, ಅಥವಾ ಜಗತ್ತು ಸರಿ ಇಲ್ಲ ನಾನು ಸರಿ ಇದ್ದೇನೆ, ಇವೆರಡನ್ನೂ ಹೊರತುಪಡಿಸಿ ನನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಹೋಗ್ಬೇಕಂದ್ರೆ ನಾನು ಆಯ್ಕೆ ಮಾಡ್ಕೊಂಡು ಪಥಾವಲೋಕನ ಒಂದು ಮಾಡಿದಾಗ ತುಂಬ ಜನರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಬಳಸಿಕೊಳ್ಳುವ. ನೀವು ಹೇಳಿದ ಹಾಗೆ ಬಹಳ ತುಂಬ ಸಂಬದ್ಧ ಮತ್ತು ಸಮಂಜಸ ಸಂಗತಿ ನೀವು ಹೇಳಿದ್ದು. ಭಾಷೆ ವಿಚಾರವನ್ನು ಇಟ್ಟುಕೊಂಡು ಅಥವಾ ಭಾಷೆಯಲ್ಲಿರ್ಬೋದಾದ ಸೊಗಡು ಸೊಬಗನ್ನು ಇಟ್ಟುಕೊಂಡು ತಾವು ದೊಡ್ಡವರಾಗೋ ಬಯಸುವ ಅಥವಾ ಅದೇ ದಿನವಹಿಯ ದೈನಂದಿನ ಕೈಕರ್ಯ ಆಗುವಂಥದ್ದು ಇದೆಯಲ್ಲ, ಇದು ಸರಿಯಲ್ಲ ತಾನು ಹೇಳಲಾರೆ. ಯಾಕೆಂದರೆ ಅದು ಅವರವರ ಮೂಗಿನ ನೇರಕ್ಕೆ ಅದು ಇರುತ್ತೆ. ಇವರ ಭಾವಕ್ಕೆ ಇವರಂತೆ ಭಾವಕ್ಕೆ ತಾಳಕ್ಕೆ ಮತ್ತು ಆತ್ಮ ಸಮ್ಮೋಹಕ್ಕೆ ಬಲಿಯಾಗೋ ಸಾಮರ್ಥ್ಯ ನಮಗ್ಯಾಕೆ ಇಲ್ಲ ಅಂತ ಕವಿವಾಣಿ ಇರೋ ಹಾಗೆ ನಾವು ಬಲಿ ಆಗಬೇಕೇ ಬೇಡವೆ ಅನ್ನೋದು ಬಹಳ ಮುಖ್ಯ. ಯಾರ್ಯಾರು ಏನು ಮಾಡ್ತಾರೆ, ಲೋಕೋ ಭಿನ್ನ ರುಚಿ, ಆ ಭಿನ್ನ ರುಚಿ ಜೊತೆಗೆ ನಾವು ಸದಭಿರುಚಿಯನ್ನು ಇರಿಸ್ಕೊಳ್ಳೋದ್ರ ಮುಖಾಂತರ ಮೇಲ್ಮೆಯನ್ನು ಸಾಧಿಸೋಕೆ ಸಾಧ್ಯ ಆಗುತ್ತೆ, ಬೌದ್ಧಿಕ ಉನ್ನತಿಯನ್ನು ಎತ್ತರವನ್ನು ಸಾಧಿಸೋಕೆ ಸಾಧ್ಯ ಆಗುತ್ತೆ ಅಂತ ನಾನು ನಂಬಿದವ. ಅವರು ಯಾರು ಏನು ಹೇಳ್ತಾರೆ ಅದು ನನಗೆ ಮುಖ್ಯ ಅಂತ ಅನಿಸಿಲ್ಲ. ಕೆಲವು ಬಾರಿ ತುಂಬ ಖೇದ ವಿಷಾದ ಅಂತ ಅನಿಸಿದೆ, ಯಾಕಪ್ಪ ಹೀಗೆ ಮಾಡ್ತಾರೆ, ನಾನಾಗಿ ಇರೋಕೆ ಯಾಕೆ ಬಿಡೋಲ್ಲ ಅಂತ. ಅದೇ ನಾನು ಹೇಳಿದಾಗ ರಂಗಭೂಮಿ ನಮಗೆ ಅದನ್ನು ಕಲಿಸಿಬಿಡುತ್ತೆ. ಲೋಕ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ರು ಸಹ ಈ ರಂಗಕರ್ಮಿ ಅಥವಾ ಒಬ್ಬ ಕಲಾವಿದ ತನ್ನಷ್ಟಕ್ಕೆ ತಾನು ಬೇರೆ ಬೇರೆ ರೀತಿ ನಡ್ಕೊಂಡು ಹೋಗ್ಬಿಡ್ತಾನೆ. ಹಾಗೆ ನಡ್ಕೋತಾ ಹೋದಂಥ ಉದಾಹರಣೆ ನನ್ನದು. ಹಾಗಾಗಿ ನಾನು ಇತರರಿಗೆ ದೃಷ್ಟಾಂತ ಮಾದರಿ ಆಗಲಾರೆ. ನಾನು ಏನು ನನಗೇನು ಸತ್ಯ ಅಂತ ಕಂಡಿದೆ ಅಷ್ಟನ್ನು ಮಾತ್ರವೇ ಪ್ರತಿಪಾದಿಸುವವ, ಅಷ್ಟನ್ನು ಮಾತ್ರವೇ ಉಳಿಸಿಕೊಳ್ಳುವ. ಕಲಾವಿದನ ವಿಚಾರ ಹೇಳಿದ್ರು, ನಿಮ್ಮ ಕುಟುಂಬದಲ್ಲಿ ಕೂಡ ಒಂದು ಕಲೆ ಮೇಲೆ ಬಹಳಷ್ಟು ಪ್ರೀತಿ ಉಳ್ಳವಂಥದ್ರು, ನೀವು ಸಂಗೀತ ಕೂಡ ಕಲಿತಿದ್ರಿ ಚಿಕ್ಕವರಿಂದ ಅಂತ ಹೇಳಿದ್ರಿ. ಆ ಎಲ್ಲ ವಿಚಾರಗಳ ಬಗ್ಗೆ ಒಂಚೂರು ಹೇಳಿ, ಅಂದರೆ ಕಲಾ
ನಿಮಗೆ ಹೊಸದಲ್ಲ, ಕಲೆ ನಿಮಗೆ ಹೊಸದಲ್ಲ. ಬಹುಶಃ ನೀವು ರಂಗಭೂಮಿಗೆ ಬಂದಿದ್ದು ಅಥವಾ ನಟ ಆಗಿದ್ದು, ಬಹುಶಃ ನಿರ್ದೇಶನ ಮಾಡ್ತಿರೋದು ಅದು ಹೊಸದಿದ್ರು ಕೂಡ ಕಲೆ ನಿಮ್ಮ ಮನೆಗೆ ಹೊಸದಲ್ಲ. ಕಲಾವಂತಿಕೆ ಇತ್ತು ಅಥವಾ ಇದೆ ಅಂತ ಹೇಳಲಾರೆ, ಆದರೆ ಒಂದಷ್ಟು ಸಂಗೀತ ಪ್ರೇಮ ಇದ್ದದ್ದು ನಿಜ. ಬಾಲ್ಯದಲ್ಲಿಯೇ ಈ ಸಹೋದರಿ ಹೇಳಿದ ಹಾಗೆ ಆ ಥರದೊಂದು ಸಂಗೀತ ವಾತಾವರಣ, ಸಂಗೀತಮಯ ವಾತಾವರಣ, ಹಾಡುಗಾರಿಕೆ ಆಗಲಿ ವಾದ್ಯಗಳನ್ನು ಕಲಿಯುವುದಾಗಲಿ ಇಂಥದ್ದು ಹೇರಳ ಇತ್ತು ಮನೆಯಲ್ಲಿ. ನಿತ್ಯ ಭಜನೆ ಮಾಡುವಂಥದ್ದು ಹೀಗೆಲ್ಲ ಮನೆಯಲ್ಲಿ ಇದ್ದು ಆ ವಾತಾವರಣವೇ ಒಂದಷ್ಟು ಕುಂಭಕ್ಕನ್ನು, ಒಂದಷ್ಟು ಪ್ರೇರಣೆಯನ್ನು ಕೊಡುತ್ತೆ ಮನುಷ್ಯನಿಗೆ. ಹಾಗೆ ಸಿಕ್ಕ ಪ್ರೇರಣೆಯಿಂದಾಗಿನೇ ಸಂಗೀತ ಒಂದು ಆಳಕ್ಕೆ, ಮನದ ಆಳಕ್ಕೆ ಇಳಿದು ಬಿಡ್ತು. ಅದರಲ್ಲಿ ಬಹಳ ದೊಡ್ಡ ಎತ್ತರವನ್ನು ಸಾಧಿಸೋಕೆ ಸಾಧ್ಯವಾಗದೆ ಹೋದ್ರೂ ಆರಂಭಿಕ ಸಂಗೀತ, ಸಂಗೀತದಲ್ಲಿ ಒಂದು ಸಪಸ ಬರವಿಗೆ ಏನಾಗಬಹುದು, ಹೇಗೆ ಸ್ವರಗಳು ಕೆಲಸ ಮಾಡುತ್ತವೆ ಅನ್ನೋದನ್ನು ಒಂದು ಶೂಲಂಕಷ ಅಧ್ಯಯನ ಮಾಡೋದಕ್ಕೊಂದು ವೇದಿಕೆ ಅಲ್ಲಿ ಸೃಷ್ಟಿಯಾಗಿತ್ತು. ಅದನ್ನು ಇಟ್ಕೊಂಡು ಅದೇ ದೊಡ್ಡ ಸಾಧನೆಯನ್ನು ಹಾಗೆ ನಾವು ಮುಂದುಡಿತ ಅದನ್ನು ದೊಡ್ಡ ಆಗಬೇಕಿತ್ತು, ಅದು ಒಂದಿಷ್ಟು ಸಾಧನೆ ಆಗಬೇಕಿತ್ತು, ಆದರೆ ಹಾಗಾಗಲಿಲ್ಲ. ದುರದೃಷ್ಟವಶಾತ್ ಆಗಲಿಲ್ಲ, ಬೇರೆ ಬೇರೆ ಒತ್ತಡಗಳ ಕಾರಣದಿಂದ. ಆದರೆ ಇಷ್ಟಂತೂ ಸತ್ಯ, ಮನೆಯಲ್ಲಿದ್ದ ಅಂತಹ ವಾತಾವರಣದಿಂದಾಗಿ ಸಂಗೀತದ ಕೂಡ ಯಾಕಂದರೆ ಹೆಚ್ಚು ಗಮನ ಹರಿಸೋಕೆ ಸಾಧ್ಯವಾಯಿತು, ಮತ್ತು ಸಂಗೀತದ ಪ್ರೇಮವನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯವಾಯಿತು. ಆ ಪ್ರೇಮ ಇಲ್ಲಿವರೆಗೂ ನನಗೆ ಹೇಳ್ತಂತು ಕರ್ಕೊಂಡು ಬಂದಿದ್ದೆ. ಖಂಡಿತ, ನಿಮ್ಮಲ್ಲಿ ಹುಟ್ಟಿದಂತಹ ಆ ಪ್ರೇಮ ಮನೆಯಲ್ಲಿ ಇರುವಂತಹ ತಂದೆ ತಾಯಿ ಅಂದ್ರೆ ಒಂದು ಕುಟುಂಬಕ್ಕೆ ಎಷ್ಟು ಮಟ್ಟಿಗೆ ಪ್ರತಿಕ್ರಿಯೆ ಸಿಗುತ್ತೆ ಅದನ್ನು ನಮ್ಮನ್ನ ಬೆಳೆಸೋದ್ರಲ್ಲಿ ಪೋಷಿಸೋದ್ರಲ್ಲಿ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ನೀವು ನಿಮ್ಮ ಊರಿಂದ ಹೊರಟಂತಹ ಪ್ರಯಾಣ ಇವತ್ತು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಅವತ್ತಿನ ಸಂದರ್ಭ, ಅವತ್ತಿನ ಸ್ಥಿತಿಗತಿಗಳನ್ನ ಒಮ್ಮೆ ಮೆಲ್ಕು ಹಾಕೋದಾದ್ರೆ ಏನಿಸ್ತಿತ್ತು, ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾ ಇದ್ರು, ತಂದೆ ತಾಯಿಯ ಒಪ್ಪಿಗೆ ಇತ್ತ ಎಲ್ಲಾ ನಿಮ್ಮ ಕೆಲಸ ಮತ್ತೆ ವಿಚಾರಧಾರೆಗಳಿಗೆ ಅಂತ? ಸತ್ತ ಭೂತವನ್ನ ಮತ್ತೆ ಹುಟ್ಟದ ಭವಿಷ್ಯವನ್ನ ಹೆಚ್ಚು ಕೆದಕಬೇಡಿ ಅಂತ ದೊಡ್ಡವರು ಹೇಳಿದ್ದು, ವರ್ತಮಾನದಲ್ಲಿ ಮಾತ್ರವೇ ಬದುಕಿ. ಸತ್ತ ಭೂತವನ್ನ ಮತ್ತೆ ಹುಟ್ಟದ ಭವಿಷ್ಯ ಇದೆರಡೂ ಅಪ್ರಯೋಜಕ ಅಂತ ಈ ಸಂದರ್ಭದಲ್ಲಿ. ಅದು ನಾವೆಲ್ಲ ಅನುಕೂಲ ಸಿಂಧು ಧೋರಣೆಯವರು, ಹಾಗಾಗಿ ಪ್ರಯೋಜನ ಸಿಂಧು ಅನುಕೂಲ ಸಿಂಧು ವಿಚಾರದಲ್ಲಿ ಮಾತಾಡೋದಾದ್ರೆ, ಯಾವಾಗ ಯಾವುದು ಬೇಡವೋ ಆಗಾಗ ಸತ್ತ ಅಂತ ಬಿಡೋದು, ಯಾವಾಗ ಯಾವುದನ್ನು ನಮಗೆ ಅನಿಶ್ಚಿತವೋ ಅದು ಇನ್ನೂ ಹುಟ್ಟಿಲ್ಲದ ಅಂತ ಬಿಟ್ಬಿಡೋದು. ವರ್ತಮಾನದಲ್ಲಿ ಯೋಚನೆ ಮಾಡಿದಾಗ ನನಗೆ ಅನಿಸುವಂಥದ್ದು, ಕೈ ಹಿಡಿದು ನಡೆಸೋಕ್ಕಾಗ್ಲಿ ಅಥವಾ ಇದು ಬೇಡ ಅಂತ ತಡೆಯೊಡ್ಡೋಕ್ಕಾಗ್ಲಿ ಆ ಪರಿಸ್ಥಿತಿ ಮನೆಯಲ್ಲಿ ಇರಲಿಲ್ಲ. ಅವರಷ್ಟಕ್ಕೆ ಅವರು ತಾನು ಏನು ಮಾಡ್ತಾನೋ ಅದಕ್ಕೊಂದು ಅವಕಾಶ ಕೊಡುವಂಥ ಒಂದು ಸ್ವತಂತ್ರರಾಗಿಬಿಟ್ಟು, ಮತ್ತು ಜವಾಬ್ದಾರಿಗಳು ಹೆಚ್ಚಿದ್ವು, ನನ್ನ ಕುಟುಂಬದ ಕಡೆ ಹೆಚ್ಚು ಜವಾಬ್ದಾರಿಗಳಿದ್ವು. ಆ ಕಾರಣಕ್ಕೆ ಅವರು ಕೈ ಹಿಡಿದು ನಡೆಸಿದ್ರು ಅಥವಾ ಅದಕ್ಕೊಂದು ಕುಮ್ಮಕ್ಕಿತ್ತು, ಪ್ರೋತ್ಸಾಹವಿತ್ತು ಅಂತ ಧೈರ್ಯವಾಗಿ ಹೇಳಾರೆ, ಅಥವಾ ಇದು ಕೂಡುದು ಮಾಡಕೂಡುದು ಅನ್ನೋ ನಿರ್ಬಂಧವು ಎಂದೂ ಇರಲಿಲ್ಲ. ಹಾಗಾಗಿ ಸ್ವತಂತ್ರವಾಗಿ ಚಿಂತಿಸುವ, ಸ್ವತಂತ್ರವಾಗಿ ಇಂಥದ್ದೆಲ್ಲ ಕೆಲಸಗಳಲ್ಲಿ ತೊಡಗಿಕೊಳ್ಳುವ ಅವಕಾಶ ಇದ್ದದ್ರಿಂದ ಒಂದು ದೂರದ ಪ್ರಯಾಣ ಸಾಧ್ಯವಾಯಿತು. ದೂರ ಅಂತ ಯಾಕೆ ಹೇಳ್ತೇನೆ ಅಂತಂದರೆ, ನನಗಿನ್ನು 90 ವರ್ಷದ ಪ್ರಾಯ ಅಲ್ಲ, ಆದರೂ ನಾನು ಕಂಡ ಹಾಗೆ ಈ ಪ್ರಯಾಣವೇ ಸ್ವಲ್ಪ ಸುದೀರ್ಘ ಅಂತ ಅನ್ನಿಸುವ ಮಟ್ಟಕ್ಕೆ ತುಂಬ ಏರಿಳಿತಗಳು ಕಂಡ್ವಿ. ಅಂದರೆ ನಿಮ್ಮ ಮೊದಲೇ ಸಾರಿ ಬಣ್ಣ ಹಚ್ಚಿದ ನೆನಪಿದೆಯಾ ಸರ್, ಯಾವಾಗ ಹಚ್ಚಿದ್ದು ಅಂತ? ನೋಡಿ, ಪ್ರಾಯ ನಾನು ನನ್ನ ಶಾಲಾ ದಿನದಲ್ಲಿ ಆ ಥರದ ಬಣ್ಣ ಹಚ್ಚು ಅಂದರೆ ಪ್ರಸಾದ ಕೆಲಸವನ್ನು ಮಾಡಿದೆ ಅಥವಾ ಮುಖವರ್ಣಿಕೆಯೇ ಮುಖ ಒಡ್ಡಿದ್ದು ಬಾಲ್ಯದ ಶಾಲಾ ದಿನಗಳು ಅಂತ ನನಗೆ ನೆನಪಿದೆ. ಆಗೆಲ್ಲ ತುಂಬ ಸರಿ ಅನ್ನಿಸಿದ ಅಥವಾ ಸಮಕಾಲೀನ ಪ್ರಜ್ಞೆಯಲ್ಲಿ ತುಂಬ ಉತ್ತಮ ಅಂತ ಅನಿಸಿದ ಕೆಲವು ಸಂಗತಿಗಳನ್ನೆಲ್ಲ ಇಟ್ಟುಕೊಂಡು ರಂಗ ಪ್ರಸ್ತುತಿಗಳನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ವಿ. ಅದಕ್ಕೆ ಆಗಲೂ ನಾನು ಓದಿದ ಶಾಲೆ ಅಥವಾ ನಾನಿದ್ದ ಪರಿಸರದಲ್ಲಿ ಅಂತ ಎಲ್ಲಕ್ಕೂ ವಿಶೇಷ ಬೆಂಬಲ ಇತ್ತು ಅಂತ ಹೇಳಾರೆ. ನನಗೇನೋ ನನ್ನ ಮಟ್ಟಿಗೆ ಹಾಗೊಂದು ಆಗಬೇಕು, ಅದರಲ್ಲೇನೋ ಸಮಾಧಾನವಿದೆ, ಅದರಲ್ಲೇನೋ ಸಂವಹನ ನಡೆಯುತ್ತೆ, ತುಂಬ ದಾಟಿಸುವ ಪ್ರಕ್ರಿಯೆ ನಡೆಯುತ್ತೆ, ಮುಖದಲ್ಲಿದ್ದ ಅಷ್ಟೂ ಸ್ನಾಯುಗಳು ಬಳಕೆ ಆಗುತ್ತೆ ಅಂತ ಅನಿಸ್ತು ನನಗೆ. ಆ ಕಾರಣದಿಂದಾಗಿ ಶಾಲಾ ದಿನಗಳಲ್ಲೇ ಆರಂಭವಾದಂಥ ಗೀಳು ಇದು, ಅನಂತರದ್ದು ತುಂಬ ಸಹಜವಾಗಿ ಹರಿಬಿಟ್ಟೆ ನಾನು. ಅದಕ್ಕಾಗಿ ತುಂಬ ಜನರು ಹೇಳಿಕೊಳ್ಳುವ ಹಾಗೆ ನಾನು ಕನಸು ಕಂಡೆ. ನಾನು ನಮ್ಮಲ್ಲಿ ಎರಡು ಬಗೆಯ ಜನರನ್ನು ನಾವು ಕಾಣ್ತೇವೆ, ಇಲ್ಲ ನಾನು ತುಂಬ ಕನಸು ಕಂಡು ಇದಕ್ಕೆ ಬಂದೆ ಆದರೆ ನಾನು ಏನೂ ಆಗಲಿಲ್ಲ ಅಥವಾ ಆಗಿಬಿಟ್ಟೆ ಅನ್ನೋ ಭ್ರಮೆಯಲ್ಲಿ ಬದುಕೋದು, ಇಲ್ಲ ಅಂತಂದರೆ ಮತ್ತೊಂದು ವರ್ಗ, ನಾನು ಏನು ಕನಸನ್ನೇ ಕಂಡಿರಲ್ಲ, ದಿಢೀರಂತ ನನಗೆ ಇದು ಲಭ್ಯವಾಯಿತು, ಪ್ರಾಪ್ತವಾಯಿತು ಅಂತ ಹೇಳುವಂಥವ್ರು. ನನಗೆ ಇದೊಂದು ಸಹಜವಾದ ಪ್ರಕ್ರಿಯೆ ಆಯಿತು, ಸ್ವಾಭಾವಿಕವಾಗಿತ್ತು. ಆಯಾ ಕಾಲಘಟ್ಟಕ್ಕೆ, ಆಯಾ ಸನ್ನಿವೇಶಕ್ಕೆ ಏನೇನು ಸಾಧ್ಯ ಆಯಿತು, ಏನೇನು ಮಾಡೋಕ್ಕೆ ಸಾಧ್ಯವಾಯಿತು ಅದನ್ನೆಲ್ಲವೂ ನಿರಂತರವಾಗಿ ಮಾಡ್ತಾ ಹೋದ್ದು. ಇವತ್ತು ಶುಭೋದಯದವರೆಗೆ ಕರೆದು ನಿಲ್ಲಿಸ್ಬಿಡ್ತು ಅಂತ ನಾನು ಧೈರ್ಯವಾಗಿ ಹೇಳಲೇ. ಸರ್, ರಂಗಭೂಮಿಯ ವಿಚಾರಕ್ಕೆ ನಾವು ಬರ್ತಾ ಇದ್ದೀವಿ. ರಂಗಭೂಮಿಯಲ್ಲಿ ನೀವು ರಂಗಭೂಮಿ ಕ್ಷೇತ್ರದಲ್ಲಿ ಬಹಳಷ್ಟು ಮುಂಚೆನೆ ಬಂದಿದ್ರು ಕೂಡ ಅದನ್ನು ಕಂಡೀಷನಲಿ ಆಗಿ ಕಲಿಬೇಕು, ಅದನ್ನು ಹೋಗಿ ನೇರವಾಗಿ ಒಂದು ಆ ಕ್ಷೇತ್ರದಲ್ಲಿ ಪರಿಣತಿಯನ್ನು ಪಡಿಬೇಕು ಅಂತ ಹೇಳಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ತಾವಲ್ಲಿ ಕಲಿಸಿದಿರಿ ಕೂಡ, ಅಲ್ಲಿನ ಒಂದು ಆ ಪಯಣ ಹೇಗಿತ್ತು ಸರ್? ನಾನು ರಂಗಭೂಮಿಯನ್ನು ಸಂವಹನಕ್ಕೆ ತುಂಬ ಪ್ರಬಲ ವೇದಿಕೆ ಅಂತ ಕಂಡುಕೊಂಡದ್ದು ಸ್ವಲ್ಪ ತಡವಾಗಿ.
ಮುಂಚಿನಲ್ಲೂ ರಂಗಕ್ರಿಯೆ ಅಥವಾ ಒಂದು ರಂಗ ಪ್ರಸ್ತುತಿ ಮುಖಾಂತರ ನಮ್ಮನ್ನು ನಾವು ಕಂಡುಕೊಳ್ಳೋಕ್ಕೆ ಒಂದು ದೊಡ್ಡ ಅವಕಾಶವಿದೆ ಅಂತ ಭಾವಿಸ್ತಲೇ ಯಾವಾಗ ರಂಗ ಕ್ಷೇತ್ರಕ್ಕೆ ನಾನು ಧುಮುಕಿದೆ ಅದರಲ್ಲಿ ಇರುವ ಬೇರೆ ಬೇರೆ ಧಾರೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬಹುಕಾಲ ಬೇಕಾಗಿರಲಿಲ್ಲ. ಬೇರೆ ಬೇರೆ ತಂಡಗಳು, ಬೇರೆ ಬೇರೆ ಬಗೆಯ ನಾಟಕಗಳು, ಬೇರೆ ಬೇರೆ ಜನ, ಅಲ್ಲಿನ ವಿಚಾರಧಾರೆ, ಆಲೋಚನಾ ಕ್ರಮ, ಜೊತೆಗೆ ಅದು ನಿಮಗೆ ಕೊಡಮಾಡ್ತದಂಥ ಸುಖ, ಈ ಸಂವಹನ ಸುಖ ಅಂತ ಹೇಳಿದ, ಸನ್ಮಾನ ಸುಖ ಅಲ್ಲ, ಸಂವಹನ ಸುಖ. ಈ ಸಂವಹನ ಸುಖ ಯಾವಾಗ ಮನುಷ್ಯನನ್ನು ಆವರಿಸ್ಕೊಂಡು ಬಿಡುತ್ತೆ ಆಗ ಒಬ್ಬ ರಂಗಕರ್ಮಿ ತಾನು ನಿರಂತರ ರಂಗಕರ್ಮನ್ನ ಅಥವಾ ರಂಗಕ್ರಿಯೆಯನ್ನು ಮಾಡೋದಕ್ಕೆ ಕೈಂಕರ್ಯವನ್ನು ನಿರ್ವಹಿಸೋಕ್ಕೆ ಮನಸ್ಸು ಮಾಡಿಬಿಡ್ತಾನೆ. ಅಂಥದೇ ಒಂದು ಪರಿಸ್ಥಿತಿ ನಂದಾಗಿತ್ತು. ಬೇರೆ ಬೇರೆ ತಂಡಗಳೊಟ್ಟಿಗೆ ಕೆಲಸ ಮಾಡ್ತಾ ನನಗೆ ಇದೊಂದು ಶಾಸ್ತ್ರೀಯ ಚೌಕಟ್ಟು, ಏನನ್ನೇ ಏನು ಕಲಿತ್ರು ಅದೊಂದು ಮೊಗೆದು ಕಲಿಬೇಕಾದ್ದು, ತರಬೇತಿಗೊಂಡು ಏನು ಸಾಧ್ಯ ಆಗೋದಿಲ್ಲ. ಕಲಿಕೆಗೆ ಬಹಳ ಅವಕಾಶವಿದೆ. ತರಬೇತಿ ಅಂತಂದ್ರೆ ಒಂದು ಸೀಮಿತ ಚೌಕಟ್ಟದು, ನಾನು ಇಷ್ಟು ಮಾತ್ರವೇ ನಿಮ್ಗೆ ಕೊಡಬಲ್ಲೆ. ಈಗ ನಮ್ಮ ಶಿಕ್ಷಣ ಪದ್ಧತಿ ಇದೆಯಲ್ಲ, ಹಾಗೆ 80 ಪುಟಗಳ ಒಂದು ಪಾಠ್ಯ, ಆ ಪಠ್ಯದಲ್ಲಿ ಏನಿದೆ ಅಷ್ಟು ಮಾತ್ರವೇ ವಿಷಯಕ್ಕೆ ಸಂಬಂಧಪಟ್ಟದ್ದು. ಅದು ವಿಷಯಾಧಾರಿತ, ಅದು ಮೌಲ್ಯಮಾಪನಕ್ಕಾದರೂ ಆಗಿರಲಿ ಅಥವಾ ಮೌಲ್ಯವರ್ಧಿತವಾದರೂ ಆಗಿರಲಿ, ಅದು ನಮಗೆ ಸಂಬಂಧ ಇಲ್ಲ. ಒಂದು ಶಾಸ್ತ್ರೀಯ ಚೌಕಟ್ಟು ಜೊತೆಗೆ ಆಳವಾದಂಥ ತಲಸ್ಪರ್ಶಿ ಅಧ್ಯಯನಕ್ಕೆ ಅನುವು ಮಾಡಿಕೊಡುವಂಥ ಯಾವುದೇ ಕಲಿಕೆ ತುಂಬ ಒಳ್ಳೆಯದು ಅಂತ ನನಗನ್ನಿಸಿ ರಂಗವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದು. ರಂಗಭೂಮಿಯಲ್ಲಿ ತೊಡಗಿಕೊಂಡಾಗ ನನಗೆ ಬಹುಸಾಧ್ಯತೆಗಳು ಕಾಣಸಿಕ್ಕಾಗ ಇದಕ್ಕೆ ದೇಶದಲ್ಲಿಯೇ ಆ ಥರದ ಯಾವುದಾದ್ರು ಒಂದು ಪ್ರತ್ಯೇಕವಾದಂಥದ್ದು ಏನಾದರೂ ಬಹಳ ಮುಖ್ಯವಾದ ಇದೆಯೇ ಅಂತ ಯೋಚನೆ ಮಾಡಿದಾಗ ರಾಷ್ಟ್ರೀಯ ನಾಟಕ ಶಾಲೆ ಕಾಣಸಿಕ್ತು. ಅದೃಷ್ಟವಶಾತ್ ಅಲ್ಲಿ ಕೆಲಸ ಮಾಡುವ ಅವಕಾಶವೂ ನಂದಾಯಿತು. ಅಲ್ಲಿ ದಿಗ್ಗಜರ ದರ್ಶನವಾಯಿತು, ತುಂಬ ದೊಡ್ಡ ದೊಡ್ಡವರ ಜೊತೆಗೆ ಕೆಲಸ ಮಾಡುವ ಅವಕಾಶವೂ ಆಯಿತು. ಹಾಗೊಂದು ಕಲಿಕೆ ಅಂತ ಹೋದಾಗ ಅದು ಸಾಧ್ಯವಾಗದೆ ಮತ್ತು ಮರಳಿ ಇಲ್ಲಿ ಬಂದು ರಂಗ ಪಾಠಗಳನ್ನೇ ಮಾಡುವ, ರಂಗ ಆಟಗಳನ್ನು ಆಡಿಸುವ, ಮತ್ತು ರಂಗಕ್ಕೆ ವಿಶೇಷ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾಗಗಳೇ ತೊಡಕೊಳ್ಳುವ ಅವಕಾಶವೂ ಸಾಧ್ಯವಾಯಿತು. ಹಾಗಾದದ್ದು ಬಹಳ ಒಳ್ಳೆಯದೇ ಆಯಿತು ಅಂತ ನನಗನ್ನಿಸ್ತು. ನಾವು ಎಷ್ಟು ಈ ಮೇಲಕ್ಕೆ ಏರಿದ್ರು, ಎಷ್ಟು ಏರಿದ್ದೇವೆ ಅನ್ನೋದಕ್ಕಿಂತಲೂ ಇನ್ನೆಷ್ಟು ಏರ್ಬೇಕಾಗಿದೆ ಅನ್ನೋದು ದರ್ಶನವಾಗುತ್ತೆ ನಿಮಗೆ ಅಂತ. ಸಾಮಾನ್ಯವಾಗಿ ಮಾರ್ಗದರ್ಶನ ಅಂತೆಲ್ಲ ಕರಿತೇವೆ ನಾವು, ಆದರೆ ಮಾರ್ಗದ ಬಗ್ಗೆ ಮೊದಲೇ ದರ್ಶನವಿದ್ರೆ ಯಾರ ಮಾರ್ಗದರ್ಶನದ ಅಗತ್ಯವೂ ಬೇಕಾಗಲ್ಲ ನಿಮಗೆ. ದರ್ಶನ ಅಂದರೆ ಕಾಣಿಕೆ. ಈ ಬದುಕಿಗೆ, ಬದುಕಿನ ಕಲಿಕೆಗೆ ಕಾಣಿಕೆ ಸಲ್ಲಿಕೆ ಆಗಬೇಕು ಅಂತ ಹೇಳಿದ್ರೆ ಆಗ ಸಹಜವಾಗಿ ಒಂದು ದರ್ಶನ ಇರಲೇಬೇಕು. ಅಂಥ ದರ್ಶನಕ್ಕೆ ರಂಗ ಬಹಳ ಒಳ್ಳೆಯ ವೇದಿಕೆ ಅಂತ ನಾನು ಭಾವಿಸ್ಕೊಂಡೆ. ರಂಗದ ಪ್ರಯಾಣ ನಿಧಾನವಾಗಿ ನಡೀತಾ ಹೋಯಿತು. ಅದು ಆವರಿಸಿಕೊಂಡು ಕೊನೆಗೆ 24 ಮನೆಯನ್ನು ತೊರೆದು ಹೋಗಿ ರಂಗ ಕೆಲಸಗಳಲ್ಲಿ ತೊಡಕೊಳ್ಳುವಂಥ ಕೆಲಸ ಅಂದರೆ ಮೊದಲಾಯಿತು. ನಿಧಾನವಾಗಿ ಅದು ಕೊಡಬಹುದಾದಂಥ ಬೇರೆ ಬೇರೆ ಫಲಿತಾಂಶಗಳನ್ನು, ಪರಿಣಾಮವನ್ನು ಕಂಡುಕೊಳ್ಳೋಕೆ ಅವಕಾಶವಾಯಿತು. ಹಾಗೆ ಕಂಡುಕೊಳ್ತಾ ತುಂಬ ದೂರದ ಪ್ರಯಾಣ ಆಯಿತು ಅಂತ ನಮಗೆ ವೇದ್ಯವಾಯಿತು. ಹಾಗೆ ವೇದ್ಯವಾದ್ದು ಕೊನೆಗೆ ರಂಗದ ಬೇರೆ ಬೇರೆ ವಿಭಾಗಗಳಲ್ಲಿ, ಅಂದರೆ ಇದೇ ದೃಶ್ಯ ಮಾಧ್ಯಮದ ಬೇರೆ ಬೇರೆ ವಿಭಾಗಗಳ ಅಥವಾ ವಲಯಗಳಲ್ಲಿ ಕೆಲಸ ಮಾಡೋದಕ್ಕೆ ಕುಮ್ಮಕ್ಕು ಕೊಡ್ತು. ಖಂಡಿತ. ಅಂದರೆ ನಿಮಗೆ ನಟನಾಗಬೇಕು ಅನ್ನುವಂಥ ಆಸಕ್ತಿ ಹುಟ್ಟಿದ್ದೇ ಆ ಒಂದು ರಂಗಭೂಮಿಯಿಂದನ, ಅಥವಾ ಅದು ಕೂಡ ತಾನಾಗೆ ಒಲಿದು ಬಂದಂತಹ ಒಂದು ಏನಂತಾರೆ ಅದೃಷ್ಟ ಅಂತ ಹೇಳ್ಬೋದು, ಅವಕಾಶ ಅಂತ ಹೇಳ್ಬೋದಾ, ಹೇಗೆ ನೀವು ಪ್ರಾರಂಭ ಮಾಡಿದ್ರಿ ಅಂತ? ಅವಕಾಶ ಅದೃಷ್ಟಗಳ ಬೇಟೆ ಆಡದಲ್ಲ ನಾನು, ಅದು ಆಡೋ ಆಸಕ್ತಿಯೂ ಇರಲಿಲ್ಲ. ಹಾಗೆ ನಮ್ಮನ್ನು ನಾವು ಕಂಡುಕೊಳ್ಳೋದಕ್ಕೆ ಮತ್ತೆ ಸಂವಹನಕ್ಕೆ ಪ್ರಬಲ ವೇದಿಕೆ ಅಂತ ಅಂದ್ಕೊಂಡಾದ್ಮೇಲೆ ನಿಮ್ಮಲ್ಲಿ ಮಾತಾಡಬೇಕು ಅಂದ್ರೆ ಒಂದು ಭಾಷೆ ಮಾಧ್ಯಮವಾಗಿಬಿಡುತ್ತೆ. ನಾನು ನನ್ನ ಮನದಾಳವನ್ನು ನಿಮ್ಮ ಮನದಾಳನ್ನು ಅರಿತುಕೊಳ್ಬೇಕು, ಎಲ್ಲೋ ಒಂದು ಸೇತು ಆಗಬೇಕು ಅಂತಂದಾಗ ರಂಗಕ್ರಿಯೆ ಅಥವಾ ದೃಶ್ಯ ಮಾಧ್ಯಮದ ಯಾವುದೇ ಭಾಗ, ಅದು ಕೇವಲ ದೃಶ್ಯ ಮಾಧ್ಯಮ ಲಲಿತ ಕಲೆಯೇ ಆಗಿರ್ಬೋದು, ಅದು ಯಾವುದೋ ಒಬ್ಬ ಶಿಲ್ಪಿ ಆಗಿರ್ಬೋದು, ಒಬ್ಬ ಬರಹಗಾರನಾಗಿರ್ಬೋದು, ಅವರವರಿಗೆ ಅವರವ್ರ ಮಾಧ್ಯಮದ ಮುಖಾಂತರ ತಮ್ಮನ್ನು ಕಂಡುಕೊಳ್ಳುವ ಅಥವಾ ಇತರನ್ನು ಸಂವಹಿಸುವ, ಅಂದರೆ ತಮ್ಮ ವಿಚಾರಧಾರೆಯನ್ನು ದಾಟಿಸುವ ಬಹಳ ದೊಡ್ಡ ಜವಾಬ್ದಾರಿ, ಬಹಳ ದೊಡ್ಡ ಕೆಲಸ ಒಂದಾಗುತ್ತೆ. ಆ ಕಾರಣಕ್ಕೋಸ್ಕರ ಅದು ನನಗೆ ತುಂಬ ಆಪ್ತ ಅಂತ ಅನ್ನಿಸ್ತು. ಹಾಗೊಂದು ಆಪ್ತ ವಲಯಕ್ಕೆ ನಾನು, ಅಂದರೆ ತುಂಬ ಪರಮಾಪ್ತ ಅಂತ ಅನ್ಸಿದ ವಲಯಕ್ಕೆ ನಾನು ಅಂಬೆಗಾಲಿಟ್ಟೆ. ಆ ಅಂಬೆಗಾಲು ನಿಧಾನವಾಗಿ ತೆವಳು ಹಾಗೆ ಮಾಡ್ತು. ನೀವು ಮಾಡಿರುವಂತಹ ಸಾಕಷ್ಟು ಚಿತ್ರಗಳ ಒಂದು ನಿರ್ದೇಶನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಆಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಎಲ್ಲೂ ಕೂಡ ಅದು ಅಭಿನಯಿಸ್ತಾ ಇದ್ದಾರೆ ಅನ್ನುವಂಥದ್ದು ಅನ್ಸೋದಿಲ್ಲ. ಸಹಜವಾಗಿ ಜೀವನದಲ್ಲಿ ಇದೇ ತರ ನಡೀತಾ ಇದೇನೋ, ಅದೇ ರೀತಿ ನೀವು ಮಾಡ್ತಾ ಇದ್ದೀರಾ ಅನ್ನುವಂತಹ ಒಂದು ಏನು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಎಲ್ಲರ ಹತ್ರ ಕೂಡ ನಿಮ್ಮ ಅಭಿನಯವನ್ನ ನೋಡಿದಾಗ ಅನ್ಸುತ್ತೆ. ಇದು ಹೇಗೆ ಸಾಧ್ಯ ಅಂದ್ರೆ ನೀವು ಆ ಪಾತ್ರಕ್ಕೆ ಜೀವ ತುಂಬುತ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾತ್ರವೇ ನೀವು ಅಥವಾ ಜೀವನವೇ ಇದು ಅನ್ನೋ ಹಾಗೆ ತೋರಿಸ್ತೀರಾ. ಸುಚೇಂದ್ರ ಪ್ರಸಾದ್ ಅವರು ಹೀಗೆ ಇದ್ದಾರೆ ಅನ್ನೋ ಕಲ್ಪನೆ ಎಷ್ಟೋ ಜನಕ್ಕಿದೆ. ಅದು ಎಲ್ಲಾ ಪಾತ್ರಗಳು ಅವ್ರು ಯಾವುದೇ ಪಾತ್ರದಲ್ಲಿ ಮಾಡಿದ್ರು ಕೂಡ, ಒಂದು ಲಾಯರ್ ಪಾತ್ರ ಆಗಿರ್ಬೋದು ಅಥವಾ ಒಂದು ಮುದುಕನ ಪಾತ್ರ ಆಗಿರ್ಬೋದು ಅಥವಾ ಒಂದು ಪೊಲೀಸ್ ಆಫೀಸರ್ ಪಾತ್ರ ಆಗಿರ್ಬೋದು, ಸೊ ಎಲ್ಲಾ ಪಾತ್ರಗಳಲ್ಲೂ ತಮ್ಮನ್ನ ತಾವು ಇಷ್ಟರ ಮಟ್ಟಿಗೆ ತೋರಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ?
ನೋಡಿ, ಯಾವುದು ಸಹಜವೋ ಯಾವುದು ಸರಳವೋ ಅದು ತುಂಬಾ ಸುಂದರ ಅನ್ನೋದು ಮಾತಿದೆ. ಸಹಜ ಇಲ್ಲಿ ಸಹಜಾಭಿನಯ ಅಂತ ಒಂದಿದೆ, ಅದನ್ನು ಪ್ರತ್ಯೇಕ ಪ್ರಕಾರ ಏನಲ್ಲ, ಅದು ಅಭಿನಯ ಸಹಜವಾಗಿತ್ತ ಇದ್ದಲ್ಲಿ ಮನಸ್ಸು ಮುದುಗೊಳ್ಳುತ್ತೆ ಅಂತ ನೋಟಕರಿಗೆ ಅದು ಹೌದಲ್ಲ ನಾನು ಹೀಗೆ ಅನ್ನುವ ಅದನ್ನು ಸ್ವಲ್ಪ ವಿಜೃಂಭಿಸಿ ವೈಭವೀಕರಿಸಿ ಮಾಡಿದಾಗ ಸಹಜವಾಗಿ ಕೆಲವರಿಗೆ ಕಿರಿಕಿರಿ ಆಗುತ್ತೆ, ಇನ್ನು ಕೆಲವರು ಅದನ್ನೇ ನೋಡ್ತಾ ನೋಡ್ತಾ ಹಾಡ್ತಾ ಹಾಡ್ತಾ ರಾಗ ಬಂದ ಹಾಗೆ ಅದು ಅಭ್ಯಾಸ ಆಗ್ಬಿಡು. ಕಲಿತದ್ದು ಕಲಿತ ರಾಗವಾಗಬೇಕೇ ಹೊರತು ಹಾಡ್ತಾ ಹಾಡ್ತಾ ಬಂದದೆಲ್ಲ ರಾಗವೂ ಆಗೋದಿಲ್ಲ. ಹಾಗೆ ಅದಕ್ಕೊಂದು ಶಾಸ್ತ್ರೀಯ ಚೌಕಟ್ಟನ್ನು ಕಲ್ಪಿಸುವ ಕೆಲಸವನ್ನು ಮಾಡುವಂಥದ್ದು ಸಹಜ ಮತ್ತೆ ಸರಳ ಸುಂದರ ಅಂತ ಯಾವಾಗ ಗೊತ್ತಾಯಿತು. ಹಾಗಾಗಿ ನನ್ನ ಸುತ್ತಮುತ್ತ ಇರೋದು ನಮ್ಮಲ್ಲಿ ಕಲಿಕೆ ರಂಗದಲ್ಲಿ ನಾವು ಕಲಿಯುವಂಥದ್ದು ಏನು ಅಂತಂದ್ರೆ ಸೂಕ್ಷ್ಮವಾದ ಗಮನಿಸುವಿಕೆ. ನನ್ನ ಸುತ್ತ ನಡೆಯುವಂಥ ಎಲ್ಲ ಪ್ರಚಲಿತ ವಿದ್ಯಮಾನಗಳೇನಿವೆ ಆ ಎಲ್ಲ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ನಾನು ಅಂತರ್ಗತ ಮಾಡ್ಕೊಳ್ತೇನೆ ಅಂತ. ಅಂತರ್ಗತ ಮಾಡಿಕೊಂಡು ಆವಿರ್ಭವಿಸಬೇಕು ಅಂತ, ಅಂತರ್ಗತವಾದ್ದು ಆವಿರ್ಭವಿಸಿದಾಗ ಅಭಿನಯ ಸಹಜವಾಗುತ್ತೆ ಅಂತ. ನಾವು ಆ ತಂತ್ರಕ್ಕೆ ಹೆಚ್ಚು ಮೊರೆ ಹೋದ್ರಿಂದ ನನಗೆ ಬೇರೆ ಮಂತ್ರಗಳ ಜೊತೆಗೂಡುವಿಕೆ ಬೇಕಾಗಿರಲಿಲ್ಲ. ಅದೊಂದು ಬಹಳ ಒಳ್ಳೆಯ ತಂತ್ರವಾಯಿತು. ನೋಡ್ತಾ ನೋಡ್ತಾ ಕಲಿತದ್ದಕ್ಕೆ ಹೆಚ್ಚು ಆಯುಷ್ಯವು ಮತ್ತು ಹೆಚ್ಚು ಪ್ರೇರಣೆಯು, ಅದು ತುಂಬ ಸುಂದರ. ಅದು ಆ ಅಂಶ ನನಗೆ ವೇದ್ಯವಾದ್ದರಿಂದ, ಆ ಅಂಶ ನನಗೆ ಗೊತ್ತಾದ್ದರಿಂದ ನಾನು ಅದಕ್ಕೆ ಹೆಚ್ಚು ಜೋತು ಬಿದ್ದೆ. ಸುತ್ತಮುತ್ತ ಗಮನಿಸೋದು, ಅದು ಹೇಗೆ ಅವ್ರು ಯಾರು ವರ್ತಿಸ್ತಿದ್ದಾರೆ, ಅವ್ರು ಹೇಗೆ ವರ್ತಿಸ್ತಾರೆ, ಅವರ ಹಿನ್ನೆಲೆ ಏನು, ಅವರ ಅದು ಆನುಷಂಗಿಕ, ಅದು ಕೆಲವು ಬಾರಿ ಆ ಮನೋವಿಶ್ಲೇಷಣೆ ಒಂದು ಮಾಡ್ಕೊಳ್ಳೋದು, ಹೀಗೆ ಅವ್ರದ್ದು ವರ್ತನೆ ಅಥವಾ ದುರ್ವರ್ತನೆ ದುಂಡಾವರ್ತಿ ಇರೋದಕ್ಕೆ ಏನು ಕಾರಣವಿರಬಹುದು ಅಂತ ಒಂದು ಸಣ್ಣ ವಿಶ್ಲೇಷಣೆ, ಅದು ಮನೋವಿಶ್ಲೇಷಣೆ. ಅದು ಆ ಮನೋವಿಶ್ಲೇಷಣೆಯನ್ನು ಮನೋವ್ಯಾಪಾರ ಮಾಡ್ಕೊಂಡ್ಬಿಡೋದು. ಹಾಗೆ ಮಾಡಿಕೊಂಡು ಮನೋವ್ಯಾಪಾರದಿಂದಾಗ ಪ್ರಸ್ತುತಿ ಹೆಚ್ಚು ತೀಕ್ಷ್ಣ ತೀವ್ರ ಆಗುತ್ತೆ. ನೀವು ಮಾಡಿರುವಂಥ ಎಷ್ಟೋ ಚಿತ್ರಗಳು ನಿಮ್ಮ ಪ್ರಾರಂಭಿಕ ದಿನಗಳಿಂದ ಇರಬಹುದು, ಇವತ್ತಿಗೂ ಮಾಡ್ತಾ ಇರುವಂಥ ಎಷ್ಟು ಕೆಲವಷ್ಟು ಕಲಾತ್ಮಕ ಚಿತ್ರಗಳಿರ್ಬೋದು, ಎಲ್ಲದಕ್ಕೂ ಹೆಚ್ಚಾನು ಹೆಚ್ಚು ಒಂದು ಅಡಿಪಾಯ ಅಥವಾ ತಳಪಾಯ, ಒಂದು ಕಾದಂಬರಿ ಆಧಾರಿತ ಅಥವಾ ಪ್ರಸ್ತುತ ಸಮಸ್ಯೆಗಳ ಆಧಾರಿತ, ಇವುಗಳನ್ನು ಬಹಳಷ್ಟು ನೀವು ಸ್ಟ್ರೆಸ್ ಮಾಡ್ತೀರಿ. ಈ ಒಂದು ವಿಚಾರಗಳ ಬಗ್ಗೆ ಬಹಳಷ್ಟು ಚಿತ್ರಗಳನ್ನು ಮಾಡೋ ಪ್ರಯತ್ನ ಮಾಡ್ತೀರಿ, ಮತ್ತು ಆ ಮೂಲಕ ಅದಕ್ಕೆ ವಿವರ್ಶಿಪ್ ಅಂತ ನಾವು ನೋಡೋ ಅಗತ್ಯ ಇಲ್ಲ. ಅಂದರೆ ಜನ ಎಷ್ಟು ನೋಡ್ತಾರೆ ಅದನ್ನು, ಜನ ಅದನ್ನು ಎಷ್ಟು ಮೆಚ್ಚುಗೆ ಪಡ್ತಾರೆ, ಅದಿಲ್ಲದೆ ಹೋದರೂ ಕೂಡ ಅದು ಸಂಪೂರ್ಣವಾಗಿ ಸಮಾಜ ಆಧಾರಿತ ಒಂದು ಇರುತ್ತೆ, ಇನ್ನೊಂದು ಕಾದಂಬರಿ ಆಧಾರಿತ ಮನಸ್ಸಿನ ತುಮುಲುಗಳನ್ನು ಹೇಳುವಂತಹ ಒಂದು ಪ್ರಯತ್ನ. ಈ ರೀತಿಯಾದಂಥ ಪ್ರಯತ್ನಗಳು ಹೆಚ್ಚಿಗೆ ನಿಮಗೆ ಖುಷಿ ಕೊಡುತ್ತೆ ಅಂತ ನೋಡಿ. ಮನುಷ್ಯನಿಗೆ ಮೂಲತಃ ತಲ್ಲಣ ಇರುತ್ತೆ, ತಹತಹ ಇರುತ್ತೆ, ತಾಕ್ಲಾಟವಿರುತ್ತೆ, ತವಕವಿರುತ್ತೆ. ಅವುಗಳನ್ನೆಲ್ಲ ಅದಕ್ಕೊಂದು ಮೂರ್ತ ರೂಪ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಆತ ಯಾವುದಾದ್ರೂ ಒಂದು ಮಾಧ್ಯಮವನ್ನು ಆಯ್ಕೆ ಮಾಡ್ಕೊಳ್ತೇವೆ ಅಂತ ಮಾತಾಡಿದ್ದೇವೆ. ದೃಶ್ಯ ಮಾಧ್ಯಮದಲ್ಲಿಯೂ ಹಾಗೆ ಅವನ ತಹತಹ ತಲ್ಲಣಗಳನ್ನು, ತವಕವನ್ನು, ಅವುಗಳನ್ನು ಹೇಗಾದರೂ ಮಾಡಿ ತಲುಪಿಸಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಎಲ್ಲ ತಾಗಳಿಂದ ಆರಂಭವಾಗ್ತಾ ಇದೆ. ತಲುಪಿಸುವ ಕೆಲಸಕ್ಕೋಸ್ಕರ ತನ್ನಂತಾನು ಮತ್ತೆ ತನ್ನಂತಾನು ಆ ತಾಗಳನ್ನು ಇಟ್ಟುಕೊಂಡೆ ತಾ ಅನ್ನುವವರಿಲ್ಲದೆ ಕೋ ಅಂತ ಕೊಡೋದಿಲ್ಲ. ನಮಗೆ ಗೊತ್ತಿಲ್ಲ ಅಂತ ಎಷ್ಟು ಅದೃಷ್ಟ ಅಥವಾ ದುರದೃಷ್ಟ ಮಾಡಿದ್ದೇವೆ ಅಂತ. ನಾವು ಹಾಗೆ ಒಂದು ವೀಕ್ಷಕ ವರ್ಗವನ್ನು ಬೆಳೆಸಿದ್ದೇವೆ ಬಹುಕಾಲದಿಂದ, ಅಥವಾ ತಲೆಮಾರುಗಳು ಹಾಗೊಂದು ನೇರ್ಪುಗೊಂಡಿದೆ, ತಲೆಮಾರುಗಳು ಹಾಗೆ ಬೌದ್ಧಿಕ ಔನ್ನತ್ಯ ಸಾಧಿಸುವ ನಿಟ್ಟಿನಲ್ಲಿ ಹೆಚ್ಚು ಹಾತೊರತ್ವವನ್ನು ಇಟ್ಕೊಂಡಿದೆ ಅನ್ನೋದನ್ನು ನಾವು ಧೈರ್ಯವಾಗಿ ಹೇಳೋಕೆ ಸಾಧ್ಯವಾಗೋದಿಲ್ಲ. ತುಂಬ ಮಹನೀಯರು, ತುಂಬ ದೊಡ್ಡವರು, ದಿಗ್ಗಜರು, ಬಹಳ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಈ ರಂಗದಲ್ಲಿ. ಹಾಗೆಲ್ಲ ಮಾಡಿದ್ದು ಎಷ್ಟು ಮಟ್ಟಿಗೆ ಇತರರನ್ನು ತಲುಪಿದೆ ಅಂತ ಯೋಚನೆ ಮಾಡಿದಾಗ ಒಂದು ದೊಡ್ಡ ಶೂನ್ಯವೇ ಕಾಣುತ್ತೆ. ಅಂಥ ಶೂನ್ಯವನ್ನು ತುಂಬೋದಕ್ಕೆ ಏನಾದರೂ ಕೆಲಸ ಮಾಡಬಹುದಾ ನಮ್ಮ ಜೀವಿತಾವಧಿಯಲ್ಲಿ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಹಾಗೊಂದು ಒತ್ತು ಕೊಡುವ ಕೆಲಸವನ್ನು ಮಾಡೋದು. ಇದು ಯಾವ್ದಾದ್ರು ಒಂದು ತುಂಬ ಒಳ್ಳೆಯ ತಳಹದಿ ಅಂದರೆ ಅಭಿರುಚಿಯನ್ನು ಬಿತ್ತೋ ಕೆಲಸ ಮಾಡಬಹುದೇ. ಈ ಜನ್ಮ ಸಾರ್ಥಕ್ಯ ಅಂತ ಕರಿತೇವೆ ನಾವು, ಅದಕ್ಕೆ ಮಾರ್ಗ ಅಂತ ಯಾವುದಿಲ್ಲ, ಬೇರೆ ಬೇರೆ ಮಾರ್ಗಗಳು ಅದಕ್ಕೆ ಇದ್ದೀತು. ಜನ್ಮ ಸಾರ್ಥಕ್ಯ ಅಂತ ಕರಿತೇವೆ ನಾವು. ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋದು ಹೇಗೆ ಅಂತ ಅಧ್ಯಾತ್ಮ ತುಂಬ ದೊಡ್ಡ ಮಾತುಗಳನ್ನು ಹೇಳುತ್ತೆ. ನಾವು ಅಗ್ನಿರು, ಪ್ರಾಜ್ಞರಲ್ಲ. ಈ ಅಗ್ನ ವರ್ಗವೇ ತನ್ನ ಮಟ್ಟಿಗೆ ತನ್ನ ಜೀವಿತಾವಧಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯವಾಗುತ್ತೆ, ತನಗೆ ಸುಖ ಕೊಡೋದು ಅಷ್ಟೇ ಅಲ್ಲದೆ ಇತರರು ಹೇಗೆ ಸುಖ ಕೊಡುವ, ಅವರನ್ನು ಜೊತೆಗೆ ಕರೆದುಕೊಂಡು ಹೋಗುವ, ಎಳೆದೊಯ್ಯುವ, ಅಥವಾ ಅವರನ್ನೂ ಸಹ ಇದಕ್ಕೆ ತಯಾರು ಮಾಡುವ, ತಲೆಮಾರುಗಳನ್ನು ತುಂಬ ಸಶಕ್ತವಾಗಿ ನಿರ್ಮಾಣ ಮಾಡಬೇಕಾಗಿರೋದು ಪ್ರತಿ ತಲೆಮಾರಿನ ಕರ್ತವ್ಯವಾಗಿದೆ. ಈ ಮಾಧ್ಯಮಗಳನ್ನು ಅಂದರೆ ನಾವು ಬಳಸುವ ಮಾಧ್ಯಮವನ್ನು ಅದೇ ರೀತಿಯಲ್ಲಿ ತುಂಬ ಸಶಕ್ತವಾದ ತಲೆಮಾರುಗಳ ನಿಟ್ಟಿನಲ್ಲಿ ತಯಾರು ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋದಾದರೆ ಅದ್ಭುತವಾದಂಥ ತಲೆಮಾರು ನಿರ್ಮಾಣ ಸಾಧ್ಯ ಇದೆ. ಅಂಥ ಅದ್ಭುತ ತಲೆಮಾರು ಬರುವ ಪಳಿಪೀಳಿಗೆಗಳನ್ನು ಹೆಚ್ಚು ಸ್ವಾಸ್ಥ್ಯದಿಂದ ಇರುವಂಥ ಕೆಲಸ ಮಾಡುತ್ತದ್ದು. ಮನಸ್ಸುಗಳು ಸ್ವಸ್ಥವಾಗುತ್ತೆ. ಸ್ವಾಸ್ಥ್ಯರಹಿತ ಸಮಾಜ ಬಹಳ ದೊಡ್ಡ ಶಾಪ ಅನ್ನೋದು ಇತಿಹಾಸದಿಂದ ಬಲ್ಲೆವು ನಾವು. ಹಾಗಾಗಿ ನಮ್ಮ ನಮ್ಮ ಅವಧಿಯಲ್ಲಿ, ಕಾಲಾವಧಿ, ಜೀವಿತಾವಧಿಯಲ್ಲಿ ನಾವು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಏನೆಲ್ಲ ಉಳಿತನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಿರಂತರವಾಗಿ ನೋಡ್ತಾ ಹೋದಾಗ ಇಂಥ ಕೆಲಸಗಳು ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಿಜ ಸರ್. ಇನ್ನು ದೂರದರ್ಶನ ಮತ್ತು ನಿಮ್ಮ ಒಂದು ಸಂಬಂಧ ಮೆಲುಕು ಹಾಕೋದಾದರೆ ನನಗೆ ಪ್ರಪ್ರಥಮವಾಗಿ ಕೇಳಬೇಕು ಅನಿಸುವಂಥದ್ದು ಸುಬ್ಬಣ್ಣ ಪಾತ್ರದ ಬಗ್ಗೆ, ಆ ಒಂದು ಏನು ಧಾರಾವಾಹಿ ಬಗ್ಗೆ.
ಅದ್ರ ಬಗ್ಗೆ ನಿಮ್ಮ ನೆನಪುಗಳನ್ನ ಮೆಲ್ಕು ಹಾಕೋದಾದ್ರೆ ನಿಮಗೇನನ್ಸುತ್ತೆ ಅಂದ್ರೆ ಆ ಚಿಕ್ಕ ವಯಸ್ಸಿನಲ್ಲಿ ಆ ರೀತಿ ಮುದುಕನ ಪಾತ್ರ ಅಷ್ಟು ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಇವತ್ತಿನವರೆಗೂ ಎಷ್ಟೇ ಸತೆ ಮತ್ತೆ ಅದು ರಿಪೀಟ್ ಟೆಲಿಕಾಸ್ಟ್ ಆದ್ರೂ ಕೂಡ ಜನರ ಮನ್ನಣೆಗೆ ಪಾತ್ರವಾಗಿರುವಂಥದ್ದು, ಆ ಕಾಲದಿಂದ ಈ ಕಾಲದವರೆಗೂ ನೋಡ್ತಾ ಇದ್ದಾರೆ ಅಂತ ಅಂದ್ರೆ ಅದೆಷ್ಟು ಮಟ್ಟಿಗೆ ಪರಿಣಾಮ ಮತ್ತೆ ಪ್ರಭಾವವನ್ನ ಬೀರಿರ್ಬೋದು ಅಂತ ಅನ್ಸುತ್ತೆ. ಪೌಷ್ಟಿಕವಾದ್ದು ಯಾವಾಗ್ಲೂ ಶ್ರೇಯಸ್ಕರ ಅಂತ, ಯಾವುದೇ ಪೌಷ್ಟಿಕ ಅದು ಆಹಾರವಾಗ್ಲಿ ಸಾಹಿತ್ಯವಾಗ್ಲಿ ಅಥವಾ ಜೀವನ ಶೈಲಿ ಆಗಲಿ ವಿಚಾರಧಾರೆ ಆಗಲಿ, ಪೌಷ್ಟಿಕವಾದ್ದು ಯಾವತ್ತೂ ತುಂಬ ಉತ್ಕೃಷ್ಟವಾದ್ದು, ಅದು ಶ್ರೇಯಸ್ಕರವಾದ್ದು. ಮಾಸ್ತಿಯವರ ಕನ್ನಡ ಸಾಹಿತ್ಯ ಸಂದರ್ಭದ ಮೊದಲ ನೀಳ್ಗತೆ ಸುಬ್ಬಣ್ಣ ಅವರನ್ನು ಶೇಷಾದ್ರಿಯವರು ಮತ್ತು ಆ ತಂಡ ಅದನ್ನು ಆಯ್ಕೆ ಮಾಡಿಕೊಂಡು ಸುಬ್ಬಣ್ಣ ಪಾತ್ರ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಅದನ್ನು ಅಮೂಲಾಗ್ರ ಓದ್ಕೊಂಡಾಗ ನನಗೆ ತುಂಬ ರೋಮಾಂಚನ. ಅದು ನಾವೆಲ್ಲ ಸಾಹಿತ್ಯ ವಿದ್ಯಾರ್ಥಿಗಳು, ಸಾಹಿತ್ಯ ಪರಮ ವಿದ್ಯಾರ್ಥಿಗಳು ನಾವು ಯಾವಾಗಲೂ ಓದ್ಕೊಳ್ತಾ ಸಾಹಿತ್ಯದಲ್ಲಿ ಇರುವಂಥ ಬೇರೆ ಬೇರೆ ಪ್ರಭೇದಗಳನ್ನು, ಬೇರೆ ಬಗೆಯನ್ನು, ಯಾರು ಏನು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಇದರ ಹಿನ್ನೆಲೆ ಏನು, ಇದರ ಮುನ್ನೋಟು ಏನು, ಇದ್ರ ಬಗ್ಗೆ ಎಲ್ಲ ಕೂತ್ಕೊಂಡು ಅದರ ಧ್ವನಿ ಚರ್ಚೆ ಜೊತೆಗೆ ಒಂದು 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 ಅನಾವರಣಕ್ಕೆ ಯಾವತ್ತು ಮನಸ್ಸು ಹಾತೊರಿದಾರೆ ಅಂತದ್ದು. ಅಂದರೆ ಅದರ ಬೇರೆ ಬೇರೆ ಅರ್ಥಗಳನ್ನು, ಒಂದು 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 ಕೃತಿ ಇದೆ ಅಂದರೆ ಆ ಕೃತಿಯ ಬೇರೆ ಬೇರೆ ಅರ್ಥಗಳನ್ನು ಹುಡುಕೋದು, ಧ್ವನ್ಯರ್ಥ ಹುಡುಕೋದು, ಲಕ್ಷ್ಯಾರ್ಥ ಹುಡುಕೋದು, ಸೂಚ್ಯರ್ಥ ಹುಡುಕೋದು, ವಿಶಿಷ್ಟಾರ್ಥ, ವಿಶಾಲಾರ್ಥ, ವಿಶೇಷಾರ್ಥ, ವ್ಯಂಗ್ಯಾರ್ಥ, ಕಡೆಗೆ ಶಬ್ದಾರ್ಥ, ಎಲ್ಲ ಅರ್ಥಗಳನ್ನು ಹುಡುಕ್ತಾ ಹೋಗೋದು. ಹಾಗೆ ಹುಡುಕ್ತಾ ಹೋದಾಗ ನನಗೆ ಇದು ತುಂಬ ವಿಶೇಷ ಕೃತಿ ಅಂತ ಅನಿಸಿದ ನಿಜ. ಅವರು ಅದಕ್ಕೆ ದೃಶ್ಯ ಮಾಧ್ಯಮಕ್ಕೆ ಬೇಕಾದ ಮಾರ್ಪಾಡು ಏರ್ಪಾಡುಗಳನ್ನು ಮಾಡಿಕೊಂಡಾಗ ಹಾಗೆ ಕೂತು ಚರ್ಚೆಗಳನ್ನು ಮಾಡಿದ್ದು ಹೌದು, ಈ ಪಾತ್ರ ಹೀಗಾಗೋದಾದರೆ ಅಥವಾ ಇದನ್ನು ಹೀಗೆ ಮಾಡೋದಾದರೆ ತುಂಬ ಅನುಕೂಲ ಅಂತ ನಿರ್ದೇಶಕರಲ್ಲಿ ಚರ್ಚೆ ಮಾಡಿದ್ದು ಉಂಟು. ನಾನು ಆಗಲೇ ಹೇಳಿದ ಹಾಗೆ ತುಂಬ ಸೂಕ್ಷ್ಮವಾದ ಗಮನಿಸುವ ಮುಖಾಂತರ ಒಂದು ಪಾತ್ರದ ಪ್ರಸ್ತುತಿಯಾಗಿದ್ದರಿಂದ ಆ ಪ್ರಸ್ತುತಿಗೆ ಮತ್ತೆ ಮುದುಕ ಹೇಗೆ ಓಡಾಡಬಲ್ಲ, ಅದನ್ನು ನಮ್ಮ ಸುತ್ತ ನಮ್ಮ ಸುತ್ತಮುತ್ತ ಇರುವಂಥ ಯಾರು ಪ್ರೇರಣೆ ಆಗಿರ್ಬೋದು. ಅದಕ್ಕೆ ಅದಕ್ಕೆ ನಮ್ಮನ್ನು ನಾವು ಮೈಗೂಡಿಸ್ಕೊಳ್ಬೇಕು, ಒಗ್ಗೂಡಿಸ್ಕೊಳ್ಬೇಕು, ಆ ಪಾತ್ರದಲ್ಲಿ ನಾನೇ ಅದು ಅಂತೇಳಿ ಅಂದ್ಕೊಂಡು ಹೋಗುವಂಥದ್ದು ಅಷ್ಟು ಸುಲಭ ಅಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ತೊಡಗಿಕೊಂಡ್ರೆ ಎಲ್ಲವೂ ಆಗುತ್ತೆ, ಪಾಲ್ಗೊಳ್ಳಬೇಕು, ಪಾಲು ಕೊಳ್ಳಬಾರ್ದು, ಪಾಲ್ಗೊಳ್ಳುವ ಕೆಲಸ ಆದರೆ ಸಹಜವಾಗಿ ಇವೆಲ್ಲವೂ ಘಟಿಸುತ್ತೆ ಅಂತ ನನಗೆ ತುಂಬ ಧೈರ್ಯದಿಂದ ಹೇಳಬಲ್ಲ, ನಾನು ಭರವಸೆ ಇದೆ ನನಗೆ. ಯಾರೆಲ್ಲರೂ ಈ ರಂಗವನ್ನು ಆಯ್ಕೆ ಮಾಡಿಕೊಳ್ತಾರೆ ಅವರು ಅದರಲ್ಲಿ ಪಾಲ್ಗೊಳ್ಳುವುದು ಅಂದರೆ ಕೇವಲ ಮುಖ ತೋರಿಸುವುದು ಅಷ್ಟೇ ಅಲ್ಲ, ಮುಖ ತೋರಿಸುವುದು ಅಥವಾ ತೋರಿಸುವುದರ ಜೊತೆಗೆ ಅವರು ಅದರ ಆಳಕ್ಕೆ ಇಳಿದು ಆ ಎಲ್ಲ ಪಾತ್ರಗಳ ಆ ಪಾತ್ರಗಳನ್ನು ನಿಭಾಯಿಸುವ ರೀತಿ ಮತ್ತೆ ಯಾಕೆ ಮಾಡ್ತಿದ್ದೇವೆ ಅನ್ನೋ ತೀವ್ರ ಸ್ಪಷ್ಟತೆ ಅದು. ಅದು ಹೀಗೆ ಮಾಡೋದ್ರಿಂದ ಏನು ಅದರ ಪರಿಣಾಮ ಆಗುತ್ತೆ ಅಥವಾ ಫಲಿತಾಂಶವೇನಿದೆ ಅಂತ ಅದೊಂದು ದೂರಗಾಮಿ ಚಿಂತನೆ, ಅದು ದೂರದರ್ಶಿತ್ವ. ಅದು ಅಂತ ದೂರಗಾಮಿ ಚಿಂತನೆಯನ್ನು ಒಳಎಚ್ಚರದ ಮುಖಾಂತರ, ಆ ಒಳಎಚ್ಚರದೊಟ್ಟಿಗೆ ತಾನು ಏನು ಮಾಡ್ತಾ ಇದ್ದೇನೆ, ಯಾಕೆ ಮಾಡ್ತಿದ್ದೇನೆ, ಯಾರಿಗಾಗಿ ಮಾಡ್ತಾ ಇದ್ದೇನೆ, ಈ ಮೂರು ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವನ್ನು ಸಂಬದ್ಧ ಮತ್ತು ಸಮಂಜಸ ರೀತಿಯಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವಾದರೆ ಇದು ಕೆಲಸ ಸುಲಭ ಆಗಿಬಿಡುತ್ತೆ. ಪ್ರತಿ ಪಾತ್ರಧಾರಿಯ ಜವಾಬ್ದಾರಿ ಅದು. ತಾನೊಬ್ಬ ಮುದುಕ ಅಂತಂದ್ರೆ ಮುದುಕನ ರೀತಿಯಲ್ಲಿ ಇತರರನ್ನು ನಂಬಿಸುವ, ಹಾಗೆ ನೋಡಿದ್ರೆ ಈ ರಂಗ ನಂಬಿಸುವ ಕೈಂಕರ್ಯ. ನಾನು ನಂಬಿಸ್ತಾ ಇದ್ದೇನೆ, ನಾನು ಮುದುಕನೇ ಅಲ್ಲ, ನಾನು ಸುಬ್ಬಣ್ಣನಲ್ಲ, ಸುಬ್ಬಣ್ಣನಾಗಿ ನಟಿಸಬೇಕು ಅಂತಂದಾಗ ಅದನ್ನು ನಂಬಿಸಬೇಕಾದಾಗ ಸಹಜವಾಗಿ ಇಂಥ ಎಲ್ಲ ತಯಾರಿ, ಪೂರ್ವ ತಯಾರಿ ಜೊತೆಗೆ ಇಂಥ ತಂತ್ರಗಾರಿಕೆ ಇವನ್ನೆಲ್ಲ ಹದವರಿತ ಮೇಳವಿಸುವಿಕೆ ಆಗಬೇಕದು. ಹದವರಿತ ಒಗ್ಗೂಡಿಸುವಿಕೆ ಆದಾಗ ಅದು ಹದವಿಲ್ಲ ಅಂದರೆ ಮತ್ತೆ ಉಪ್ಪಿಲ್ಲದ ಸಾರು ಆಗುತ್ತೆ. ಸಾರು ಮಾಡಿದ್ದೀರಿ ಉಪ್ಪು ಹಾಕಿರೋಲ್ಲ ಅಥವಾ ಉಪ್ಪು ಹೆಚ್ಚಾಗಿಲ್ಲ ಕಡಿಮೆ ಆಗಿದೆ. ಈ ಥರದ್ದು ಹದವರಿತ ಮಾಡೋಕ್ಕೆ ಸಾಧ್ಯವಾಯಿತು ಅಂತಂದರೆ ಸುಬ್ಬಣ್ಣ ಏನು ಯಾವುದೇ ಪಾತ್ರವು ಯಾರಿಗೂ ಒಗ್ಗುತ್ತೆ, ದಕ್ಕುತ್ತೆ, ಒಲಿಯುತ್ತೆ. ಓಕೆ, ನಿಮ್ಮ ಮಾತುಗಳ ಜೊತೆಗೆ ಅದೇ ಸುಬ್ಬಣ್ಣ ಧಾರಾವಾಹಿಯ ಒಂದು ಝಲಕ್ಕಿದೆ, ನಿಮಗೂ ಕೂಡ ಒಂದು ಒಳ್ಳೆ ನೆನಪು ಅನ್ಸುತ್ತೆ ಮತ್ತೊಮ್ಮೆ ನೋಡೋದಕ್ಕೆ. ನೋಡ್ಕೊಂಬಂದ್ಬಿಡೋಣ. ಎಸ್ ಸುಬ್ಬಣ್ಣವರೇ, ಇವತ್ತಿನ ನಿಮ್ಮ ಕಚೇರಿ ತುಂಬಾ ಅದ್ಭುತವಾಗಿತ್ತು. ಎಲ್ಲ ತಮ್ಮ ಕೃಪೆ ಸ್ವಾಮಿ. ಇದರಲ್ಲಿ ನಂದೇನಿದೆ ಸ್ವಾಮಿ, ಹಾಡದವ್ರು ನೀವು, ಕೇಳದವ್ರು ಶ್ರೋತೃಗಳು, ಆ ಶ್ರೋತೃಗಳಲ್ಲಿ ನಾನು ಒಬ್ಬ ಅಷ್ಟೇ. ಅವು ಶ್ರೋತೃಗಳಷ್ಟೇ ಅಲ್ಲ ಸ್ವಾಮಿ, ಕಾರ್ಯಕ್ರಮದ ಆಯೋಜಕರೂ ನೀವೇ ಆಗಿದ್ರಿ. ಅದಕ್ಕಾಗಿ ನಾನು
ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಆಯ್ತು ಸ್ವಾಮಿ, ನಿಮ್ಮ ಕೃತಜ್ಞತೆಗಳನ್ನು ನಾನು ಸ್ವೀಕರಿಸ್ತೀನಿ. ಹಾಗೇನೆ ನೀವು ಇದನ್ನು ಸ್ವೀಕರಿಸಬೇಕು. ಇದೇನಿದು? ಈ ಮಾಸದ 4 ಕಾರ್ಯಕ್ರಮಗಳ ಒಟ್ಟು ಸಂಭಾವನೆ. ಇದರ ಅಗತ್ಯ ಏನಿತ್ತು? ಈ ಸಂಕೋಚ ಯಾಕೆ? ಇದು ನಿಮ್ಮ ಶ್ರಮದ ಫಲ. ಆಯ್ತು ಸ್ವಾಮಿ. ಸುಬ್ಬಣ್ಣ ಮಗ್ನರಾಗ್ಬಿಟ್ಟಿದ್ವಿ. ದೂರದನ್ನ ಸಮೀಪ ದರ್ಶನ ಮಾಡಿಸಿದ್ದು ದೂರದರ್ಶನ ಅಂದ್ರೆ ತುಂಬಾ ದೂರದ್ದನ್ನ, ದೂರದಲ್ಲಿ ಕಾಣಬೇಕಾದ್ದನ್ನ ಸಮೀಪ ತುಂಬಾ ಹತ್ತಿರದಲ್ಲಿ ಕಾಣಿಸಿದ್ದು ದೂರದರ್ಶನ. ಅದಕ್ಕೆ ಆ ಶ್ರೇಯವಿದೆ. ಆರಂಭದ ದಿನಗಳಿಂದನೂ ಅದು ಮಾಡಿದಂತಹ ಬಹಳ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಇಂತಹ ಮಹತ್ಕೃತಿಗಳನ್ನ ದೃಶ್ಯರೂಪಕ್ಕೆ ಅಳವಡಿಸಿದ್ದು ಸಹ, ಹಾಗೆ ಸಾಧ್ಯವಾಗಿಸಿದಂತಹ ಎಲ್ಲ ಮಹನೀಯರಿಗೆ, ದೂರದರ್ಶನದ ಎಲ್ಲ ಪದಾಧಿಕಾರಿಗಳಿಗೆ ನಾವು ನಿಜವಾಗಿಯೂ ಆಭಾರಿಗಳಾಗಿರ್ಬೇಕಾಗುತ್ತೆ. ಬೇರೆ ಯಾವ ವಾಹಿನಿಗಳು ಅಥವಾ ಮಾಧ್ಯಮಗಳು ಮಾಡಿದಂತಹ ಕೆಲಸವೊಂದನ್ನು ದೂರದರ್ಶನ ಆ ಕಾಲದಲ್ಲೂ ಮಾಡ್ತಾ ಬಂದಿದೆ ಅನ್ನೋದೇ ಅದರ ಅಗ್ಗಳಿಕೆ ಮತ್ತೆ ಹೆಗ್ಗಳಿಕೆ. ಕೆಲವಷ್ಟು ಮಹಾನ್ ಕೃತಿಗಳು ಸಿನಿಮಾಗಳಾದಾಗ ಅದರಲ್ಲಿ ಬಹು ಪ್ರಮುಖ ಪಾತ್ರ ವಹಿಸಿದ್ರು ನೀವು. ಗಿರೀಶ್ ಕಾರ್ನಾಡ್ ಅವರು ಒಂದು ಚಿತ್ರ ನಿರ್ಮಾಣ ಮಾಡಿದಾಗ ಅದರಲ್ಲೂ ಕೂಡ ಒಂದು ಪ್ರಮುಖ ಪಾತ್ರ ಇತ್ತು. ಹಾಗೆ ಯಾವುದು ಉತ್ಕೃಷ್ಟ ಕೃತಿಗಳು ಅಂತ ನಾವು ಯೋಚನೆ ಮಾಡ್ತಾ ಬಂದಾಗ ಅದರಲ್ಲಿ ಸುಚೇಂದ್ರ ಪ್ರಸಾದ್ ಅವರು ಒಂದು ಪ್ರಮುಖ ಪಾತ್ರವಾಗಿ ಕಾಣಿಸ್ಕೊಂಡಂತಹ ಎಲ್ಲ ನೆನಪುಗಳಿದೆ. ಹಾಗಾಗಿ ಪ್ರತಿಯೊಂದು ಪಾತ್ರ ಮಾಡುವಾಗ ಇದೇ ಪ್ರಿಪರೇಷನ್ಸ್ಗಳು ಇರ್ತಿತ್ತ? ಅಂದ್ರೆ ನೀವು ಆ ಪುಸ್ತಕ ಓದೋದು, ಆ ಪಾತ್ರವನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡೋದು, ಅಥವಾ ಯಾವುದೇ ಒಂದು ಕಲಾತ್ಮಕ ಚಿತ್ರ ನಡೆದಾಗ ಅದರಲ್ಲಿ ಬರುವಂತಹ ಪ್ರತಿಯೊಬ್ಬ ಪಾತ್ರಧಾರಿಯೂ ಇದೇ ರೀತಿ ಪ್ರಿಪರೇಷನ್ಸ್ ಮಾಡ್ತಾ ಇರ್ತಾರೆ? ಒಂದು ಅದನ್ನ ಮೀರಿ ನಿಮ್ಮ ಈ ಎಲ್ಲಾ ಪಾತ್ರಗಳನ್ನು ನೋಡಿದಾಗ ನೀವೇ ಈ ಪಾತ್ರಕ್ಕೆ ಸರಿಯಾದ ವ್ಯಕ್ತಿ, ಯು ಆರ್ ನಾಟ್ ಅ ಆಪ್ಷನ್ ಅಂತ ಅನಿಸುತ್ತೆ. ಅದು ನೋಟಕರ ಸಹೃದಯತೆ ಮತ್ತು ಔದಾರ್ಯ ಮತ್ತು ಪಾತ್ರಗಳನ್ನು ಕೊಡಮಾಡಿದಂಥ ಆ ಎಲ್ಲ ರಚಯಿತರು ಮತ್ತು ಕೃತಿ ನಿರ್ಮಿತಿ ಅಥವಾ ನಿರ್ಮಾತೃಗಳು ಯಾರಿದ್ದಾರೆ ಅಂಥವ್ರಿಗೆ ಆ ಶ್ರೇಯ ಸಲ್ಲುತ್ತೆ. ಆದರೆ ಪೂರ್ವ ತಯಾರಿ ಇಲ್ಲದೆ ಅಪೂರ್ವ ಪ್ರಸ್ತುತಿ ಮಾಡೋಕ್ಕೆ ಸಾಧ್ಯವಾಗಲ್ಲ ಅಂತ ನಂಬುದು ನಾನು. ಯಾವುದೇ ಕೆಲಸವನ್ನು ಮಾಡೋಕ್ಕೆ ಹೊರಟಾಗ ಅದೊಂದು ಪೂರ್ವ ತಯಾರಿ ಅತಿ ಮುಖ್ಯವಾಗಿ ಬಿಡುತ್ತೆ. ಅದು ಅಪೂರ್ವಗೊಳ್ಬೇಕು ಅಥವಾ ಅಪೂರ್ವ ಪ್ರಸ್ತುತಿ ನೆನೆಸಬೇಕು ಅಂತ ಹೇಳಿದ್ರೆ ಅಂಥ ಪೂರ್ವ ತಯಾರಿ ಕಡ್ಡಾಯ ಅನ್ನೋದು ನಾನು ಬಲ್ಲೆ. ಹಾಗಾಗಿ ಯಾವ ಪಾತ್ರವನ್ನು ಈವರೆಗೆ ಮಾಡಿದ್ದೇನೆ ಅದು ಹಾಗೆ ನೋಡಿಕೊಂಡ್ರೆ ಬರೀ ಈ ಥರದ ಈ ಬಗೆಯ ಅಭಿರುಚಿ ಕೆಲಸಗಳನ್ನು ಅಷ್ಟೇ ಅಲ್ಲದೆ ಅಭಿರುಚಿಯನ್ನು ಬಿತ್ತಲಾರದ ಕೆಲಸಗಳನ್ನು ಹೇರಳ ಮಾಡಿಬಿಟ್ಟಿದ್ದೇನೆ. ನಾನು ಅದಕ್ಕೆ ಕ್ಷಮಾಪಣೆಗೂ ಅರ್ಹನಲ್ಲ. ಅದು ಅಕ್ಷಮ್ಯವಾದರೂ ಅಥವಾ ಕ್ಷಮೆ ಕೇಳೋಕೆ ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿದ್ದರೂ ಸಹ ವ್ಯಾವಹಾರಿಕ ಬೇಕಾದಷ್ಟು ನೂರಾರು ಸಿನಿಮಾಗಳನ್ನು ಅಲ್ಲಿ ಆ ರೀತಿ ಮಾಡಿ ಆಗಿದೆ. ಅಲ್ಲೆಲ್ಲೂ ಒಂದು ಜಟಾಪುಟಿ ನಡೆದಿರುತ್ತೆ. ನಾನು ಆ ಎಲ್ಲ ನಿರ್ದೇಶಕ ನಿರ್ಮಾಪಕರು ಆ ನನ್ನ ಮಿತ್ರರನ್ನು ನಾನು ಈಗ ಕ್ಷಮೆ ಕೋರಲ್ಲ. ಯಾಕೆಂತ ಹೇಳಿದ್ರೆ ನನ್ನ ನಿಲುವು ಇದೆಯಲ್ಲ ಅದು ಹಕ್ಕೊತ್ತಾಯದ ನಿಲುವಾಗಿತ್ತು. ಅದು ಮಾಧ್ಯಮ ಸರಿಯಾದ ಬಳಕೆ ಮಾಡೋಣ, ನೋಟಕರು ಅದನ್ನೇ ಸ್ವೀಕರಿಸಿ ಕೊನೆಗೆ ನೋಡೋದು ಕಾಣೋದನ್ನೇ ನಂಬುವ ಜನ ನಮ್ಮಲ್ಲಿ. ಹಾಗಾಗಿ ನಾವು ಸಾಂದರ್ಭಿಕವಾಗಿ ಏನು ಮಾಡ್ತೇವೆ ಅದು ಸಂತೆಯ ಹೊತ್ತಿನ ಮೂರು ಮೊಳದ ನೇಯ್ಗೆ ಆಗೋದು ಬೇಡ. ಆ ನೇಯ್ಗೆ ಸದೃಢವಾಗಿರಲಿ, ಸುಂದರವಾಗಲಿ, ಹೆಚ್ಚು ದೃಢವಾಗಲಿ ಮತ್ತು ಪ್ರಯೋಜಕವಾಗಲಿ, ಅಪ್ರಯೋಜಕ ಆಗದೇ ಇರಲಿ ಅಂತ ಯೋಚನೆ ಮಾಡುವಂಥದ್ದು. ಆ ಎಲ್ಲ ಗುದ್ದಾಟ, ಎಲ್ಲ ಜಟಾಪಟಿಗಳ ನಡುವೆ ಏನು ಮಾಡೋಕ್ಕೆ ಸಾಧ್ಯವಾಯಿತೋ ಅಷ್ಟೂ ಮಾಡಿದಂಥ ಕೆಲಸಗಳಲ್ಲಿ ನಿಮಗೇನೋ ನೆಮ್ಮದಿಗೆ ಸಿಕ್ಕಿದೆ ಅಥವಾ ನಿಮ್ಮ ನೀವು ಕಂಡ್ಕೊಳ್ಳೋಕೆ ಸಾಧ್ಯವಾಗಿದೆ, ಅದು ತುಂಬ ಶಾಂತಿ ತಂದುಕೊಟ್ಟಿದೆ ನಿಮಗೆ, ಇಲ್ಲ ಆ ಥರದ ನೆಮ್ಮದಿಯನ್ನು ಯಾವ ಕಲಾವಿದರೂ ಅನುಭವಿಸೋಕೆ ಸಾಧ್ಯವಾಗುವುದಿಲ್ಲ. ಅದು ಅಲ್ಪಾಯು ಇರುವಂಥ ಯಾವುದೇ ಕಲಾವಿದ ಹಾಗೊಂದು ನಿರ್ಧಾರವನ್ನು, ಹಾಂ ನಾನು ತೃಪ್ತಿದಾಯಕ ಇದು ಅಂತ ಅನಿಸಿಕೊಂಡು ಕೆಲಸ ಮಾಡ್ಬೋದು. ತೃಪ್ತಿ ರಹಿತವಾಗಿ ನಿರಂತರವಾಗಿ ಇನ್ನೂ ತುಡಿತ ಹೊಸತೇನು ವಾಹನ ನಿರ್ಮಾಣ ಆಗಬೇಕು. ನೋಡಿದಾಗಲ್ಲ ಬರೀ ಕೊರೆ ಕಾಣಿಸುತ್ತೆ, ಆ ಕೊರೆಯನ್ನು ಬಿಟ್ಟು ಮತ್ತೆ ಇನ್ನೂ ಹೆಚ್ಚು ಹೊರೆಯಾಗದ, ಜನರಿಗೆ ಹೊರೆಯಾಗದ ಅಥವಾ ನಮ್ಮ ಬದುಕಿಗೂ ಅದು ಹೊರೆಯಾಗದ ರೀತಿಯಲ್ಲಿ ಹೇಗೆ ಬದುಕಬೇಕು ಇವನ್ನೆಲ್ಲ ನೋಡ್ತಾ ಹೋಗ್ತಾದಾಗ ದೊಡ್ಡ ಬೆಂಬಲನ ನಿರೀಕ್ಷೆ ಮಾಡ್ತೇವೆ. ಅದು ಕುಟುಂಬ ವರ್ಗ ಆಗಬಹುದು ಅಥವಾ ಪ್ರೇಕ್ಷಕ ವರ್ಗ ಆಗ್ಬೋದು ಅಥವಾ ಅದನ್ನು ಬಿಂಬಿಸುವ ಹಾಗೂ ಕೂಡ ಶುಭೋದಯದ ಕಾರ್ಯಕ್ರಮ ಯಾಕೆ ಹೆಚ್ಚು ಪ್ರಸ್ತುತವಾಗುತ್ತೆ ಅಂತ ಹೇಳಿದ್ರೆ ಅಂಥ ವ್ಯಕ್ತಿತ್ವವನ್ನು ಅಂಥ ಜನರನ್ನು ತಂದು ಅಲ್ಲಿ ಕೂಡಿಸಿ ಒಂದೇ ತಾಸುಗಳಗಟ್ಟಲೆ ಅವರ ಮನದಾಳದ ಮಾತುಗಳನ್ನು, ಇದು ಮನೆಯಂಗಳ ನಮಗೆ, ಹಾಗಾಗಿ ಮನದಂಗಳದ ಮಾತುಗಳನ್ನು ಆಡಿಸೋದಕ್ಕೆ ಬೇಕಾದಂತಹ ಕೆಲಸಗಳನ್ನು ಶುಭೋದಯ ಮಾಡ್ತಾರೆ. ನಮಗೆ ದೂರದರ್ಶನ ಮನೆಯಂಗಳ ಹಾಗೆ ನೋಡಿಕೊಂಡ್ರೆ ಅದು ನಿರ್ಭಯದಿಂದ ಹೇಳ್ತೇವೆ, ನಿರ್ಭೀತ ನಿರ್ಭಯದಿಂದ. ಯಾರಾದರೂ ಇದು ನನ್ನ ದೂರದರ್ಶನ ಅಂತ ಹೇಳಿದ್ರೆ ಅದು ನಿಮ್ಗೆ ಹೇಗೆ ಸಾಧ್ಯ, ನಮ್ಮ ದೂರದರ್ಶನ. ಹಾಗೆ ದೂರದರ್ಶನ ಸಮೀಪ ದರ್ಶನ ಮಾಡಿಸಿದಂಥ ಎಲ್ಲ ಕೆಲಸಗಳನ್ನು ಗಮನಿಸ್ಕೊಂಡಾಗ ನನಗೆ ನಾನು ಅನಿವಾರ್ಯ ಅಂತ ಅವ್ರಿಗೆ ಅನ್ನಿಸಿದೆ ಅಥವಾ ಅವ್ರಿಗೆ ಅನ್ನಿಸಿ ಆಯಾ ಸಂದರ್ಭಕ್ಕೆ ಆಯಾ ಪಾತ್ರಗಳು ಸಿಗ್ತಾ ಹೋಯಿತು, ಆ ಪಾತ್ರಗಳಿಗೆ
ತಯಾರಿ ಮಾಡ್ಕೊಂಡು ಮುಖಾಂತರ ತಯಾರಿ ಮುಖೇನ ಅವ್ರ ಜೊತೆ ಜಟ ಜಟಾಪಟಿ ಯಾರ ಜೊತೆಗೂ ಕಾರ್ನಾಡರಾದಿಯಾಗಿ ಯಾರೊಟ್ಟಿಗೂ ಜಟಾಪಟಿ ಮಾಡದೆ ಸಿನಿಮಾವನ್ನು ಮಾಡಿದ್ದೇ ಇಲ್ಲ. ಎಲ್ಲರೊಟ್ಟಿಗೂ ಜಟಾಪಟಿ ಇರೋದ್ರೆ ಒಂದು ಬೌದ್ಧಿಕ ಇದು ಹೀಗಿದ್ದೆ ಚಂದ ಅನ್ಬೋದು. ಇದು ಇದರ ಹಿನ್ನೆಲೆ ಇದು ತಾತ್ವಿಕವಾಗಿ ನನ್ನ ಮಟ್ಟಿಗೆ ಒಂದು ಪ್ರಸ್ತುತಿ ತಾರ್ಕಿಕವಾಗಿ ಆಗ್ಬೇಕು, ಒಂದು ತಾರ್ಕಿಕವಾಗಿ ಆಗ್ಬೇಕು. ಹೌದು ಹೌದು, ಅಪ್ರಾಮಾಣಿಕ ಇದು, ಅಪ್ರಬುದ್ಧ ಅನ್ನೋ ಅದೇ ಹೇಳ್ತೀವಿ ಅಪ್ರಾಮಾಣಿಕ. ನಾನು ಎಷ್ಟು ಇದಕ್ಕೆ ತಯಾರಿ ಮಾಡಿದ್ದೇನೆ, ನಿಮ್ಮ ತಯಾರಿ ನಿಮ್ಮದಿದೆ. ಒಬ್ಬ ಕಲಾವಿದನಾಗಿ ಅಂತಿಮವಾಗಿ ಮುಖ ಕಾಣಿಸ್ಬೇಕಾದ ಸಮಯದಲ್ಲಿ ಈ ಥರದ ನನಗನ್ನಿಸ್ತಾ ಇದೆ. ನೋಡಿ, ಕಲಾವಿದನ ಆಂತರ್ಯ ಅಂತ ಒಂದಿದೆ, ಆ ಆಂತರ್ಯಕ ವಿರುದ್ಧವಾಗಿ ತಾನೂ ನಡೀಲಾರ, ಅದು ಅವನತನ ಅಲ್ಲ, ಅದು ನಿರ್ದೇಶಕರ ಮಾಧ್ಯಮ ಹೌದು. ಆದರೆ ಕಲಾವಿದ ತನ್ನ ಆಂತರ್ಯವನ್ನು ಹೊರತುಪಡಿಸಿ ಆಂತರ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋಕೆ ಸಾಧ್ಯವಾಗಲ್ಲ. ನನಗೆ ಈಗ ಅನ್ನಿಸ್ತಾ ಇದೆ, ನೀವು ಸ್ವಲ್ಪ ಕೇಳಿ ಆಲಿಸಿ ಒಮ್ಮೆ ನೋಡಿ ಮಾಡಿ ತೋರಿಸ್ತೇನೆ ನೋಡಿ. ಅಕಸ್ಮಾತ್ ಹಾಗೆ ಸರಿಯಾಗುತ್ತೆ ಅಂತ ಅನಿಸಿದ್ರೆ ಇದು ಸೂಕ್ತ ಅಲ್ಲ ಅಲ್ಲ ಅನಿಸಿದ್ರೆ, ಆದರೆ ಅಂಥ ಔದಾರ್ಯ ಏನು ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಈಗಾಗಲೇ ಇಲ್ಲ ಹಠ ತೊಟ್ಟು ಇದಾಗಲೇಬೇಕು ಅಂತ ಮಾಡಿಸಿ ನಂತರ ಸಿನಿಮಾ ಬಿಡುಗಡೆಯೋ ಅಥವಾ ಎಲ್ಲ ದಾಖಲಾದ ಮೇಲೆ ಆ ದಿವಸ ನೀವು ಹೇಳಿದ ಸರಿಯನ್ನು ಔದಾರ್ಯ ಅಲ್ಲ ಮೆರೆದಿದ್ದಾರೆ ಹಿರಿಯರು ಅದನ್ನೆಲ್ಲ ಗಮನಿಸ್ಕೊಂಡಾಗ ಅದಕ್ಕೊಂದು ನಮಗೊಂದು ಕುಂಭಕ್ಕೂ ಅನ್ಸುತ್ತದು. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋಕ್ಕೆ ಸಾಧ್ಯವಾಯಿತು, ಒಂದು ವಿವೇಕ ವಿವೇಚನೆ ಆ ನಿಟ್ಟಿನ ಸರಿ ಇತ್ತದು ಅಂತ ಯೋಚನೆ ಮಾಡಿದಾಗ ಆ ಸಮಯಕ್ಕೆ ಅದು ಸರಿ ಇತ್ತು. ಮತ್ತು ಅವ್ರು ಹೇಳಿ ಮತ್ತೆಂದೂ ಅನ್ನಿಸಿಲ್ಲ ಅದೇನು ನಾವು ಪೂರ್ವಗ್ರಹ ಪೀಡನೆ ಅಂತ ಅನ್ಕೊಳ್ಬಹುದು. ಆದರೆ ನಾವು ನನ್ನ ಜಟಾಪಟಿ ಸರಿ ಇತ್ತು, ಅವರು ಅದನ್ನು ತಗೊಳ್ಳಿಲ್ಲ ಅಷ್ಟೇ ಅನ್ನೋ ಭಾವದಲ್ಲೇ ಬಂದ್ಬಿಡ್ತೇವೆ. ಅದು ಅದೇನು ಮೇಲರ್ಮಿಯೋ ಮತ್ತೆ ಅಥವಾ ನಾವೇನು ಅಗೌರವ ತೋರಿಸ್ಬೇಕು ಅಂತ ಹೇಳಿದ ಮಾತುಗಳಲ್ಲ. ನಾವು ತುಂಬ ಪ್ರಾಮಾಣಿಕವಾಗಿ ಒಬ್ಬ ಕಲಾವಿದನ ಆಂತರ್ಯ ಅದನ್ನ ಹೊರಗಿಡುವ ಅಥವಾ ಅದನ್ನ ಚೆಲ್ಲುವ ಹರವುವ ಅವ್ರ ಮುಂದೆ ಹರವಿ ಇದು ನೋಡಿ ಸರಿ ಇದೆ ಇದಾಗ್ಬಹುದು ಅಂತ ನೋಡಿ ಇಲ್ಲಿ ಹೆಕ್ಕೆ ತೆಕ್ಕೊಳ್ಬೇಕಾದ್ರೆ ನಾಲ್ಕೈದು ಬಾರಿ ಬೇರೆ ಬೇರೆ ಪ್ರಭೇದಗಳನ್ನು ತೋರಿಸ್ತೇನೆ, ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಪ್ರಸ್ತುತಪಡ ಸಾಧ್ಯವಿದೆ ಅಂತ ಹೇಳುವಂಥದ್ದು. ಈವರೆಗೂ ಮಾಡಿದಂಥ ಎಲ್ಲ ಸಿನಿಮಾಗಳಲ್ಲಿ ಆ ಎಲ್ಲ ಅಧ್ವರ್ಯರು ಯಾರೆಲ್ಲ ಪ್ರಮುಖರಿದ್ದರು ಅವರೆಲ್ಲರಲ್ಲೂ ಈ ಥರದ ಮಾತಿನ ಚಕಮಕಿ ನಂತರವೇ ಇದು ಘಟಿಸಿರುವಂಥದ್ದು. ಹಾಗಾಗಿ ನಾನು ಗೊತ್ತಿಲ್ಲ ನನಗೆ ಅವ್ರನ್ನೇನಾದರೂ ನಾನು ಈ ಥರದ ನನ್ನ ದುಂಡಾವರ್ತಿಗೋ ಅಥವಾ ದುರ್ವರ್ತನೆಗೆ ನಿಮ್ಮ ಕ್ಷಮೆ ಕೇಳಬೇಕು ಅಥವಾ ಇಲ್ಲ ನನ್ನ ನಿಲುವಲ್ಲಿ ನಾನು ಸರಿ ಇದ್ದೆ, ಆದರೆ ಅದೇನು ನಿಮ್ಮ ನಿಮ್ಮ ಮೇಲೆ ನಾನು ಇಡಿಸ್ಕೊಂಡಿದ್ದ ವಿಶ್ವಾಸವನ್ನಾಗಲಿ ಗೌರವವನ್ನು ಕಡಿಮೆ ಮಾಡುವುದಿಲ್ಲ ಅಂತ ಹೇಳೋ ನನಗೆ ಗೊತ್ತಿಲ್ಲ. ನಿಜ ಸರ್, ನಿಮ್ಮ ನಟನೆಗೆ ನಿಮ್ಮ ಪಾತ್ರಕ್ಕೆ ತಕ್ಕಂಥ ನೀವು ಅದಕ್ಕೆ ತಯಾರಿ ಆಗುವಂಥದ್ದು ಆ ತಂತ್ರಗಾರಿಕೆ ಮಾಡುವಂಥದ್ದು ಸರಿ, ಆದರೆ ನಿಮ್ಮ ನಿರ್ದೇಶನದ ಪ್ರಪಾತ ಆ ಒಂದು ಸಿನಿಮಾ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ನೀವು ಎಲ್ಲರ ಒಂದು ಏನೋ ಕ್ಯಾರೆಕ್ಟರ್ಗಳು ಇರ್ತಾ ಇತ್ತು ಅದೆಲ್ಲವನ್ನು ಕೂಡ ನಿಮ್ಮದಾಗಿಸ್ಕೊಂಡು ಡೈಲಾಗ್ ಶೀಟನ್ನು ನೋಡಿದೆ, ಸಂಭಾಷಣೆಯನ್ನು ನೀವು ಪ್ರತಿಯೊಬ್ಬರಿಗೂ ಕೂಡ ಉಣಬಡಿಸ್ತಾ ಇದ್ದಂತಹ ರೀತಿ ನಿಜಕ್ಕೂ ಅದ್ಭುತ ಅಂತ ಅನಿಸುತ್ತೆ. ಅದು ಹೇಗೆ ಸಾಧ್ಯ ಮತ್ತೆ ಅಂತ ಹೇಳಿ. ನಾನು ಆಗಲೇ ಹೇಳಿದಾಗೆ ಪೂರ್ವ ತಯಾರಿ ಇದ್ದರೆ ಎಲ್ಲ ಕೆಲಸವೂ ಸುಲಲಿತವಾಗ್ತಾ ಹೋಗುತ್ತೆ, ಸುಗಮವಾಗಿಬಿಡುತ್ತೆ. ಗಮ್ಯ ತಲುಪೋದಕ್ಕೆ ನಿಮಗೆ ಈ ತಯಾರಿ ಬಹಳ ಮುಖ್ಯವಾಗಿಬಿಡುತ್ತೆ. ಸುಮಾರು ಒಂದು 10 ವರ್ಷಗಳ ಪರ್ಯಂತ ನೀವು ಯಾವುದೋ ವಿಚಾರವನ್ನು ಸಂಶೋಧಿಸ್ತಾ ಹೋದರೆ, ಅಂದರೆ ಹೆಕ್ಕಿತಿಗೆ ಸಂಶೋಧನೆ ಅಂದರೆ ಭಾಳ ದೊಡ್ಡ ಮಾತದು, ನೀವು ಹೆಕ್ತಾ ಹೋದಾಗ ಒಂದೊಂದನ್ನೇ ಸನ್ನಿವೇಶಗಳನ್ನು ಹೆಕ್ತಾ ಹೋದಾಗ ಅದು ನಿಮಗೆ ಹೆಚ್ಚು ಕಡಿಮೆ ಕರಗತವೇ ಆಗಿಬಿಡುತ್ತೆ, ಅಂತರ್ಗತ ಜೊತೆ ಕರಗತವಾಗಿಬಿಡುತ್ತೆ. ಅದು ಯಾವುದು ಹಸ್ತ ಆಗುತ್ತವೋ ಅದನ್ನು ಇತರರಿಗೆ ಉಣಬಡಿಸೋದು ಭಾಳ, ಅಂದರೆ ನಿಮಗೆ ಅಡುಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಜನರು ಬಂದ್ರೂ ಆ ಸಂದರ್ಭಕ್ಕೆ ಒಂದು ಸ್ವಲ್ಪ ಅವ್ರನ್ನ ಕೂಡಿಸಿ ಆ ಸಮಯದಲ್ಲಿ ಅಡುಗೆ ಮಾಡಿ ಅವ್ರನ್ನ ಉಣಬಡಿಸಿ ಅವ್ರನ್ನ ನೀವು ತೃಪ್ತರಾಗಿಸೋದಕ್ಕೆ ಸಾಧ್ಯ ಇದೆ. ನಾನು ನಿರ್ದೇಶನ ಮಾಡಿದಂಥ ಕೆಲಸಗಳಲ್ಲಿ ಅದನ್ನು ನಾನು ಆ ಸುಖವನ್ನು ಅನುಭವಿಸಿದ್ದೇನೆ. ನನ್ನ ತಯಾರಿ ಯಾವಾಗಲೂ ತುಂಬ ಗಟ್ಟಿಯಾದ್ದು, ಅದೇ ಅದಕ್ಕೊಂದು ಬಹಳ ಸುಭದ್ರವಾದ ಅಡಿಪಾಯ ಇದ್ದದ್ರಿಂದ ನನಗೆ ಇದನ್ನು ಹೀಗೆ ಬೇಕು ಅಂತ ಅವರಲ್ಲಿ ಹೇಳಿ ಕೆಲಸ ತೆಕ್ಕೊಳ್ಳುವ ಅಥವಾ ಅದನ್ನು ನಿರ್ದೇಶಿಸಿ ಅದಕ್ಕೊಂದು ದೃಶ್ಯರೂಪ ಕೊಡುವಂಥ ಕೆಲಸವನ್ನು ನಾನು ಅಂದವಾಗಿ ತುಂಬ ಅದು ಅಚ್ಚುಕಟ್ಟ ಕುಸುರಿ ಕೆಲಸವನ್ನು ಮತ್ತು ಅಚ್ಚುಕಟ್ಟನವನ್ನು ಇಟ್ಕೊಂಡು ಮಾಡಿದ್ದೇನೆ. ಅದಕ್ಕೆ ಅಂತ ನನಗೆ ತುಂಬ ಸಮಾಧಾನ ಇದೆ, ತೃಪ್ತಿ ಇಲ್ಲ ಸಮಾಧಾನ ಇದೆ. ಆದರೆ ಪ್ರಪಾತದ ಪ್ರಸ್ತಾಪ ಮಾಡಿದರೆ ನೀವು, ಆ ಪ್ರಪಾತದಲ್ಲಿ ನಮ್ಮ ಬೌದ್ಧಿಕ ಅಧಪಾತ ಅಂದರೆ ನಾವು ನಮ್ಮ ಪಾರಂಪರಿಕ ಜ್ಞಾನವನ್ನು ಹೇಗೆ ಅಸಡ್ಡೆ ಅನಾದರಗಳಿಂದ ನೋಡ್ತಾ ಇದ್ದೇವೆ, ಎಷ್ಟು ಅಗೌರವದಿಂದ ನಾವು ಕಾಣ್ತಾ ಇದ್ದೇವೆ ಅಥವಾ ಹೇಗೆ ಅದನ್ನು ಅದರಿಂದ ವಿಮುಖರಾಗಿಬಿಟ್ಟಿದ್ದೇವೆ ಅಥವಾ ಪಕ್ಕಕ್ಕಿರಿಸಿಬಿಟ್ಟಿದ್ದೇವೆ, ಕೈಗೆಟಕದ ದ್ರಾಕ್ಷಿ ಹುಳಿ ಹೇಗಾಗಿದೆ ಇತ್ಯಾದಿ ಸಂಗತಿಗಳನ್ನು ಇಟ್ಟುಕೊಂಡು ರೈಟ್ ಸಹೋದರರಿಗೂ ಮುಂಚಿತವಾಗಿ ಇತಿಹಾಸ ಹೇಳುವ ರೀತಿಯಲ್ಲಿ ನಮ್ಮ ಭಾರತೀಯ ವೈಮಾನಿಕ ಶಾಸ್ತ್ರ ಅದು ಭಾರದ್ವಾಜ ಪ್ರಣೀತ ಅದು 5,000 ವರ್ಷಗಳ ಇತಿಹಾಸ ಇದೆ ಅಂತ ಕೇಳಿದಾಗ ಅದರ ಸತ್ಯಾಸತ್ಯತೆಗಳನ್ನು ಅರಿತು ಅದರ ಹಿಂದೆ ಬೀಳುವಂಥ ಅಡಕವೇ ಪ್ರಪಾತ. ಅಂತ ಪ್ರಪಾತ ನಮಗೆ ಬೌದ್ಧಿಕ ಅಧಪಾತವನ್ನು ತಂದಿದೆಯೇ ಅಥವಾ ನಾವು ಔನ್ನತ್ಯ ಸಾಧಿಸಿದ್ವಿ ಅಂತ ಹೇಳ್ತಾ ಅದನ್ನು ವಿಶ್ಲೇಷಣೆ ಮಾಡ್ತಾ ಆತ್ಮವಿಮರ್ಶೆಯನ್ನು ಆತ್ಮಲೇವಡಿಯನ್ನು ಮತ್ತು ಟೀಕೆ ಪ್ರಹಾರ ಟಿಪ್ಪಣಿಗಳನ್ನು ಮತ್ತು ಯಾರೆಲ್ಲರೂ ಏನೆಲ್ಲ ಏನು ಆಗಿದ್ದರೂ ಸಹ ಅವ್ರನ್ನೆಲ್ಲ ನಾವು ಹೇಗೆ ಕಡೆಗಣಿಸಿದ್ದೇವೆ ಅನ್ನೋ ಸಂಗತಿಯನ್ನು ಸತ್ಯ ಸಂಗತಿಯನ್ನು ಇವನ್ನ ನಾವು ಹೇಳ್ತಾ ಹೇಳ್ತಾ ಪ್ರಪಾತ ರೂಪುಗೊಳ್ತು. ಹಾಗಾಗಿ ಒಂದು ಯಾವುದೋ ಮನೋರಂಜನೆ ಚಿತ್ರ ಅಂತ ನನಗನ್ಸೋಲ್ಲ, ಅದು ಅದನ್ನು ಮನೋವಿಕಾಸಕ್ಕಾಗಿ ಅಂತ ಮಾಡೋ ಚಿತ್ರ. ಅದು ಸಾಮಾನ್ಯವಾಗಿ ವಿಕಾರಗಳನ್ನು ಹೆಚ್ಚು ಬಿತ್ತು ಬಿಡ್ತೇವೆ, ವಿಕಾರಗಳನ್ನು ತೊಡೆದು ವಿಕಾಸಕ್ಕಾಗಿ ಹೆಚ್ಚು ಕೆಲಸ ಮಾಡಿದ್ದೇವೆ ಪ್ರಪಾತ ಅಂತ ಅನ್ನಿಸ್ತು ನನಗೆ. ಸರ್, ಸಂದಿಗ್ಧ
ಮಕ್ಕಳ ಒಂದು ಹಕ್ಕುಗಳ ಕುರಿತಾದ ಒಂದು ಚಿತ್ರ ಅದು, ಅಥವಾ ಮಕ್ಕಳ ಸಂರಕ್ಷಣೆಯ ಒಂದು ಕುರಿತಾದ ಚಿತ್ರ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಈ ಚಿತ್ರದ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಯಾಕೆ ಮಾಡಬೇಕು ಅಂತ ಅನ್ಸ್ತು, ಅದ್ರ ಉದ್ದೇಶ ಏನು? ಎಳೆಯ ಮನ ದಗ್ಧ ಅನ್ನೋದು ಅಡಿಶೀರ್ಷಿಕೆ, ಹೌದು, ಸಂದಿಗ್ಧ, ಅನಿರ್ಧಾರಿತ, ನಾವಿರುವುದೇ ಅನಿರ್ಧಾರಿತವಾದಂತಹ. ತುಂಬಾ ದೊಡ್ಡ ಇತಿಹಾಸ ಇದೆ ಅದಕ್ಕೆ. ನಾನು ಯುನಿಸೆಫ್ ಅಂತ ಸಂಸ್ಥೆಗಳಿಗೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಅಲ್ದು ಕೆಲಸ ಮಾಡ್ತಿರಬೇಕಾದಾಗ ನನಗೆ ಮಕ್ಕಳ ಹಕ್ಕುಗಳ ಪೋಷಣೆ ಅಥವಾ ಉಲ್ಲಂಘನೆ ಇವುಗಳಲ್ಲಿ ಆಗ್ತಿರ್ಬೋದು ತಾರತಮ್ಯವೇನು, ಮತ್ತೆ ವಯಸ್ಕರಿಂದಲೇ ಇದಾಗ್ತಾ ಇದೆ ಅದರ ಹುಳುಕು, ಥಳುಕು, ಕೊಳಕು, ಬೆಳಕು ಎಲ್ಲವೂ ಕಂಡುಬಿಡ್ತು ನನಗೆ. ಅದೇ ನಮ್ಮ ವ್ಯವಸ್ಥೆ ಬೇರೆ ಬೇರೆ ಅಂಗಗಳಿವೆ ನಮಗೆ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಎಲ್ಲ. ಅದರಲ್ಲದೇ ನಮ್ಮ ಮಾಧ್ಯಮವು ಒಂದು ಅಂಗವಾಗಿ ನಾವೆಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೇವೆ ಮಕ್ಕಳ ಹಕ್ಕುಗಳ ಪಾಲನೆ ಹಕ್ಕುಗಳಲ್ಲಿ. ಆದರೆ ನಾನು ಹೇಳೋದು ಮಕ್ಕಳನ್ನು ಪಾಲಿಸೋದು ಬಿಟ್ಬಿಡೋಣ, ಮಕ್ಕಳಿಗೆ ಹಕ್ಕುಗಳಿವೆ ಅನ್ನೋದು ಗೊತ್ತಿರೋದಿಲ್ಲ ನಮಗೆ. ಅದರ ಸೂಕ್ಷ್ಮಗಳನ್ನು ಹಿಡಿದು ಹೋದಾಗ ಎಳೆ ಎಳೆಯಾಗಿ ನನಗೆ ದರ್ಶನವಾದದ್ದು ತುಂಬ ಕೆಟ್ಟದ್ದು ಅಂದರೆ ನಾವು ಇರುವ ಸಂದಿಗ್ಧ ಪರಿಸ್ಥಿತಿ ಅಂತ ಅನಿಸ್ಬಿಡ್ತು ನನಗೆ. ಆ ಮಕ್ಕಳು ಪಾಪ ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿಯಲ್ಲಿ ಅವರು ಪಾಪ ಅಷ್ಟು ಪ್ರೌಢರು ಅಲ್ಲ, ಪ್ರಬುದ್ಧರು ಅಲ್ಲ, ತಮಗೇನು ತಮಗೇನು ಬೇಕು ಅಥವಾ ತಮ್ಮ ಹಕ್ಕುಗಳೇನು ಅದೇನು ಗೊತ್ತಿಲ್ಲದಂಥ ಪರಿಸ್ಥಿತಿಯಲ್ಲಿ ನಾವುಗಳು ಹೇಗೆ ಬಹಳ ದೊಡ್ಡ ಆಟಾಟೋಪವನ್ನು ಮೆರಿತಾ ಇದ್ದೇವೆ ಅನ್ನೋದನ್ನು ತುಂಬ ಸಂಶೋಧನೆ ಅಂದರೆ ತುಂಬ ಕಲೆ ಹಾಕಿದ ಸನ್ನಿವೇಶಗಳನ್ನು ಇಟ್ಟುಕೊಂಡು ಮಾಡಿದಂಥ ಸಿನಿಮಾ ಸಂದಿಗ್ಧ. ಈ ಸಂದಿಗ್ಧ ಮಾಡೋದಕ್ಕೆ ಬಹಳ ಪ್ರಬಲವಾದ ಕಾರಣ ಏನು ಅಂತಂದರೆ ಮಾಧ್ಯಮವನ್ನು ಸೇರಿಸಿಕೊಂಡ ಹಾಗೆ ಸುಮ್ಮನೆ ಮಾತಾಡ್ತೇವೆ, ಏನು ಮಾಡೋಲ್ಲ. ಇದು ಎಳೆಯ ಮನ ದಗ್ಧ ಅನ್ನೋದನ್ನು ಮತ್ತೆ ಮತ್ತೆ ಸಾಬೀತು ಮಾಡುತ್ತೆ. ಆ ಸುಟ್ಟು ಕರಕಲಾದಂತಹ ಮನಸ್ಸುಗಳನ್ನು ಆ ಮನಸ್ಸುಗಳನ್ನ ಇಟ್ಟುಕೊಂಡು ಅವರು ಪ್ರೌಢರಾಗಿ ಪ್ರೌಢಾವಸ್ಥೆ ಬಂದು ತುಂಬ ಸ್ವಸ್ಥ ಸಮಾಜವೊಂದನ್ನು ಹೇಗೆ ನಿರ್ಮಾಣ ಮಾಡಿಯಾರು. ಈಗ ವಯಸ್ಕರಾಗಿರುವಂಥ ನಾವು ನಾವು ಅನುಭವಿಸಿದ ಕೆಟ್ಟ ಬಾಲ್ಯವನ್ನು ನಾವು ಹಾಗೆ ಅನುಭವಿಸಿದ್ವಿ ಹಾಗಾಗಿ ನೀವು ಅನುಭವಿಸಿ ಅನ್ನೋ ಹಾಗೆ ಸಂವಹಿಸುವ ಕೆಲಸವನ್ನು ಮಾಡ್ತೇವೆ. ಇಲ್ಲಾಂದರೆ ತನಗಾದದ್ದನ್ನು ಗೊತ್ತಿಲ್ಲದಂಗೆ ಅದು ಗುಪ್ತಗಾಮಿನಿಯಾಗಿ ಹರಿಯುವಂಥದ್ದು ಗೊತ್ತಿಲ್ಲದ ರೀತಿಯಲ್ಲೇ ನಾವು ಅವ್ರ ಮೇಲೆ ಹೇರಿಬಿಡ್ತೇವೆ. ನಮ್ಗೆ ಗೊತ್ತೇ ಇಲ್ಲ ಏನು ಮಾಡ್ತಿದ್ದೇವೆ ಅಂತ. ನಾವು ಅಂದ್ಕೊಂಡಿದ್ದೇವೆ ಎಲ್ಲ ಸೂಕ್ತ, ಎಲ್ಲ ಸಂಬದ್ಧ, ಸರಿ ಇದೆ ಅಂತ. ಆದರೆ ಅದು ಸಂದಿಗ್ಧ ಅಂತ ಗೊತ್ತಿಲ್ಲ, ಸಂಬದ್ಧ ಅಂತ ಅಂದ್ಕೊಂಡಿದ್ದು ಸಂದಿಗ್ಧ ಆಗಿದೆ ಅನ್ನೋದನ್ನು ನಾನು ಈ ಸಿನಿಮಾ ಮುಖಾಂತರ ಹೇಳೋ ಪ್ರಯತ್ನ ಮಾಡಿದ್ದೇನೆ. ಇಲ್ಲಿಯೂ ಅಷ್ಟೇ, ಒಂದು 6-7 ವರ್ಷಗಳು ಸತತವಾಗಿ ಹಳ್ಳಿಗಳನ್ನು ಓಡಾಟ ಆ ಮಕ್ಕಳಲ್ಲಿ, ಉದಾಹರಣೆಗೆ ನಮ್ಮಲ್ಲಿರುವ ಕಾನೂನಾಗಲಿ, ನಮ್ಮಲ್ಲಿರುವಂಥ ಕಟ್ಟಳೆಗಳಾಗಲಿ, ನಮ್ಮಲ್ಲಿರುವಂಥ ಯಾದಿ ಆಡಳಿತಯಂತ್ರವು ವ್ಯವಸ್ಥೆಯು ನಡ್ಕೊಳ್ಳುವ ರೀತಿ ಒಂದು ಇಚ್ಛಾಶಕ್ತಿಯೊಂದರ ಕೊರತೆಯಿಂದಾಗಿ ಏನೆಲ್ಲ ಆಗ್ಬಿಡುತ್ತೆ. ಅದಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಡದೆ ಹೋದಾಗ ಮಹತ್ವ ಹೇಗೆ ಕಳ್ಕೊಳ್ಳುತ್ತೆ? ಸತ್ವ ಇದ್ದಲ್ಲಿ ಮಹತ್ವ, ಸತ್ವವೇ ಇಲ್ಲದಾಗ ಮಹತ್ವ ಎಲ್ಲಿಂದ ಪ್ರಾಪ್ತವಾದೀತು ಅನ್ನೋದನ್ನು ಸಂದಿಗ್ಧದ ಮುಖಾಂತರ ಹೇಳೋ ಪ್ರಯತ್ನ ಮಾಡಿದ್ವಿ. ಈಗಷ್ಟೇ ಬಿಡುಗಡೆಗೆ ಇನ್ನೂ ಸಿದ್ಧಗೊಳ್ಳುತ್ತಿದ್ದೇವೆ. ಆದರೆ ಅಂಥ ಸಿನಿಮಾಗಳನ್ನು ನೋಡುವವರು ಯಾರು? ನನಗೆ ಕನ್ನಡಿಯಲ್ಲಿ ನನ್ನ ಅಂದ ನೋಡೋದಕ್ಕೆ ಇಷ್ಟಪಡ್ತೇನೆ ಹೊರತು ಮುಖದಲ್ಲಿ ಇರುವ ಯಾವುದೇ ಕೊರೆಯನ್ನು ಆ ಕನ್ನಡಿಯಲ್ಲಿ ನೋಡ ಬಯಸೋಲ್ಲ ನಾನು. ಸಂದಿಗ್ಧಕ್ಕೆ ಅದೊಂದು ದೊಡ್ಡ ಪೆಟ್ಟಾದೀತು. ಯಾಕಂದ್ರೆ ನಾವು ನಮ್ಮ ಕೊರೆಯನ್ನು ಆತ್ಮವಿಮರ್ಶೆಯೋ ಅಥವಾ ಆತ್ಮ ವಿಡಂಬನೆಯೋ ಅಥವಾ ನಮ್ಮಲ್ಲಿ ಆಗ್ತಿರುವ ಸಂಗತಿಗಳನ್ನು ಅನಾವರಣ ಮಾಡೋ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ಸಂದಿಗ್ಧ ಅಂಥ ಒಂದು ಅಸಹನೆಯನ್ನು ಅಂದರೆ ಪ್ರೇಕ್ಷಕ ವರ್ಗದಿಂದ ಅವರು ಮುಗಿಬಿದ್ದು ಇಂಥ ಸಿನಿಮಾಗಳನ್ನು ನೋಡಿ ತಾವು ಅದರಿಂದ ಜಾಗೃತರಾಗುವ ಅಥವಾ ಓ ಹೀಗಿದೆಯೇ ಅಂತ ತಿಳಿದುಕೊಳ್ಳುವ ಅಥವಾ ತಿಳಿದುಕೊಂಡ ನಂತರ ಅದರ ಮೇಲೆ ಏನಾದರೂ ಕೆಲಸ ಮಾಡುವ ಅನುಷ್ಠಾನಕ್ಕೆ ತರುವ ಕೆಲಸ ಮಾಡಬಹುದು. ಅಂದರೆ ನಿಮ್ಮ ಮಾತುಗಳಲ್ಲಿ ನನಗೆ ಅನಿಸ್ತಾ ಇರೋದೇನು ಅಂದರೆ ಈ ಒಂದು ಮಾಧ್ಯಮ ಉದ್ಯಮವಾಗಿ ಬದಲಾಗ್ತಾ ಇರೋದು ನಿಮ್ಗೆ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವಿದೆ ಅಂದ್ರೆ ಖೇದ ಉಂಟಾಗ್ತಾ ಇದೆ. ದೊಡ್ಡ ಅಸಮಾಧಾನ ಅದು. ಅದು ಮಾಧ್ಯಮ ಉದ್ಯಮ ಅನ್ನೋದ್ರ ಈ ಪದವನ್ನ ಈ ಸ್ಥಿತ್ಯಂತರವನ್ನು ನಾನು ಎಂದೂ ಎಲ್ಲಿಯೂ ಹೇಳ್ಕೊಳ್ಳುವಂಥದ್ದು ಕೇವಲ ಉದ್ಯಮವಾದಾಗ ಸಹಜವಾಗಿ ನೀವಾಗಿ ಉಳಿಲಾರ್ರಿ. ಅದು ಮಾಧ್ಯಮದಲ್ಲಿ ಬೇಕಾದಷ್ಟು ಕೆಲಸಗಳಾಗತ್ವೆ. ಅಂದ್ರೆ ಅದೊಂದು ಶ್ರೇಯಸ್ಸನ್ನ ಬೇಡುತ್ತೆ ಮತ್ತೆ ಅದರಲ್ಲಿ ಸ್ವಾರ್ಥ ರಹಿತ ಬದುಕು ಮಿಳಿತವಾಗಿರುತ್ತೆ. ಇದು ಸ್ವಾರ್ಥವೇ ಪ್ರಧಾನ ಮೇಲಿಗೆ ಸಾಧಿಸಿರುವಂತಹ ಉದ್ಯಮ ಇದೆಯಲ್ಲ, ಇದರಿಂದ ಯಾರಿಗೂ ಅವ್ರಿಗಾದ್ರೂ ಶ್ರೇಯಸ್ ಕಾಣಿಸಲ್ಲ. ನಾವು ಅಸಮಾನತೆಯನ್ನು ಕಾಣ್ತಿರೋದೇ ಅದಕ್ಕೋಸ್ಕರ. ಬಡವ ಬಡವನಾಗಿಯೇ, ಶ್ರೀಮಂತ ಶ್ರೀಮಂತನಾಗಿಯೇ, ಹಾಗೂ ಒಂದು ಸಮಾಜವಾದ ಪರಿಕಲ್ಪನೆ ಬದಲಾಗಿ ಬಹಳ ದೊಡ್ಡ ದೊಡ್ಡ ಹೋರಾಟಗಳು, ಬಹಳ ದೊಡ್ಡ ದೊಡ್ಡ ಚಳವಳಿಗಳು, ಬಹಳ ದೊಡ್ಡ ದೊಡ್ಡ ಪ್ರತಿಭಟನೆಗಳು ಯಾಕಾಗಬೇಕು? ಪ್ರತಿರೋಧ. ನಾನು ಹೇಳೋದು ನಮ್ಮ ಸಂದಿಗ್ಧದ ಮುಖಾಂತರವೂ ನಾವು ಮಕ್ಕಳನ್ನ ಹೇಳಿಸಿರೋದೆ ಅಥವಾ ಮಕ್ಕಳು ತಾವು ಕೇಳ್ಕೊಳ್ಬಹುದಾದ ಪ್ರಶ್ನೆ ಏನು ಅಂದ್ರೆ ನನಗೆ ಹಕ್ಕುಗಳು ಅಂತ ಕೊಟ್ಟಾದ್ಮೇಲೆ ನಾನು ಅದನ್ನ ಹೋರಾಟದ ಮುಖಾಂತರ ಬಿಡಬೇಕು. ಯಾಕೆ? ಹಕ್ಕುಗಳು ದತ್ತ, ಸಹಜವಾಗಿ ಸಿಗ್ಬೇಕು ಅದು. ಹಕ್ಕುಗಳು ದತ್ತ, ಕೊಡಮಾಡಿದ್ದೀರಿ ಅಂತಂದ್ರೆ ನನ್ನ ಕೊಡಿ ಅಂತ ಮತ್ತೆ ಬೇಡಬೇಕ್ಯಾಕೆ? ಯಾವುದೇ ಹಕ್ಕುಗಳು ಬೇಡಿ ಪಡೆಯುವಂಥದ್ದಲ್ಲ ಅದು. ಅದು ಸ್ವಾಭಾವಿಕವಾಗಿ ಸಹಜವಾಗಿ ಇರುವಂಥದ್ದು, ಕೊಡಮಾಡಲೇ ಆಗಿದೆ, ದತ್ತ ಅದು. ಕೊಟ್ಟ ನಂತರ ಮತ್ತೆ ನಮ್ಗಿದೆ ನೋಡಿ ಹಕ್ಕುಗಳು, ನೀವು ಯಾಕೆ ಕೊಡೋದಿಲ್ಲ ಅಂತ ಕೇಳೋದು, ಅದಕ್ಕಿಂತಲೂ ದೊಡ್ಡ ಸಂದಿಗ್ಧ ಮತ್ತೊಂದಿಲ್ಲ ಈ ಸಮಾಜದಲ್ಲಿ. ಈ ಸ್ಥಿತ್ಯಂತರ ಕಾಲಘಟ್ಟ ಏನಿದೆ ಇದರಲ್ಲಿ ಸಂವೇದನೆಗಳನ್ನು ಕಳ್ಕೊಂಡು
ನಾವು ಬಹಳ ದೊಡ್ಡ ಕ್ರಿಯಾಶೀಲರು ಸೃಜನಶೀಲರು ಅಂತ ಸುಮ್ಮನೆ ಪೊಳ್ಳು ಮಾತಾಡ್ತಾ ಹೇಳ್ಕೊಳ್ತಾ ತಿರುತ್ತೇವಲ್ಲ, ನನ್ನನ್ನು ಸೇರಿಸ್ಕೊಂಡು ಹೇಳೋದು ನಾನು, ಅದು ಬಹಳ ಖೇದಕರ. ಒಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಇದು ಉಳಿತಲ್ಲ ಅಂತ ನಾನು ತುಂಬಾ ಚೆನ್ನಾಗಿ ಬಲ್ಲೆ. ಅದನ್ನ ಈ ಮಾಧ್ಯಮದ ಮುಖಾಂತರ ಎಲ್ಲರೂ ಬಿತ್ತುವ, ಇಂದು ನನ್ನ ಸಿನಿಮಾಗಳು ಜನರು ಮುಗಿಬಿದ್ದು ನೋಡದ ಅಡಕವಾದರೂ ಸಹ ನನಗೇನು ಅದ್ರ ಬಗ್ಗೆ ವಿಷಾದವಿಲ್ಲ. ಆದರೆ ಬರುವ ಪೀಳಿಗೆಗಳಿಗೆ ಇದೊಂದು ಪಥದರ್ಶಿಯೋ ಅಥವಾ ಈ ಕಾಲಘಟ್ಟದಲ್ಲಿ ಒಂದು ಚಿಂತನೆ ಹೀಗೆ ಹರಳುಗಟ್ಟಿ ದಾಖಲಿತವಾಗಿದೆ, ಇದು ದಾಖಲುಗೊಂಡು ದಾಟ್ತಾ ಇದೆ ಅಂತ ನಾಳೆ ಜನರಿಗೆ ಆಕರವಾಗಿ ಅಧ್ಯಯನ ವಸ್ತುವಾಗಿ ಸಿಗೋಕೆ ಸಾಧ್ಯವಾದರೆ ನಾನು ಉಪಕೃತ. ನಿಜ ಸರ್. ಇನ್ನೊಂದು ಪ್ರಶ್ನೆ ಹಾಗೆ ಅಂತಂದ್ರೆ, ಈ ಹೂವಯ್ಯ ಪಾತ್ರದ ಬಗ್ಗೆ, ಅದರಲ್ಲೂ ಕೂಡ ನೀವು ಹೇಳಿದ್ರೆ ಯಾವುದೇ ಚಿತ್ರ ಮಾಡಿದ್ರು ಕೂಡ ಅಲ್ಲಿ ನನ್ನ ಸಂಘರ್ಷ ಇರುತ್ತೆ, ಅದು ಒಂದು ವಿಕಾಸನಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, ಅಲ್ಲೂ ಕೂಡ ನೀವು ಏನಂತಂದ್ರೆ ಈ ಒಂದು ಕಾರ್ನಾಡ್ ಅವರ ಜೊತೆಗಾಗಿರ್ಬೋದು ಅಥವಾ ಕುವೆಂಪು ಅವರ ಅಭಿಮಾನಿ ಬಳಗದವರ ಜೊತೆಗೂ ಕೂಡ ಅಲ್ಲಿ ಒಂಚೂರು ಸಂಘರ್ಷ ಆಗಿದ್ದು ಉಂಟು. ಸೊ ಆ ಒಂದು ಘಟನೆಗಳನ್ನ ಹೇಳೋದಾದ್ರೆ ಏನು ಒಂದು ಪ್ರಸಂಗ ಹೇಳಿಯಬಲ್ಲೆ ನಾನು. ಕುವೆಂಪು ಅವರ ಪರಮಾಭಿಮಾನಿ ಅಂದ್ರೆ ಅವರ ದೇವರ ಕೋಣೆಯಲ್ಲಿ ದೇವರ ಪಟಗಳನ್ನೆಲ್ಲ ಬಿಟ್ಟು ಕೇವಲ ಕುವೆಂಪು ಅವರ ಕೃತಿಗಳನ್ನಷ್ಟೇ ಇಟ್ಟು ಪೂಜಿಸುವಂತಹ ಒಬ್ಬ ಮಹನೀಯ, ಅಂದ್ರೆ ಹಾಗೊಂದು ಸಂದರ್ಭ ಮತ್ತೊಂದು ಕೆಲವು ದೃಷ್ಟಾಂತವಾಗಿ ಹೇಳೋದು ನಾನು. ಅಂಥೊಬ್ರು ಅಧಿಕಾರಿ ನನಗೆ ಸಿಕ್ಕರು, ನನ್ನನ್ನು ನೋಡಿದ ಕೂಡಲೇ ಎಷ್ಟು ಕೋಪಾನಲಿವಿಷ್ಟರಾಗ್ಬಿಟ್ರು ಅಂದ್ರೆ, ಅವ್ರ ಉತ್ತುಂಗ ಹೇಗಿತ್ತು ಕೋಪದ್ದು ಅಂತ ಹೇಳಿದ್ರೆ ನಾಚಿಕೆ ಆಗೋಲ್ವ ನಿಮಗೆ? ನನಗೆ ಯಾಕೆ ನಾಚಿಕೆ ಸಾರಿ? ಹಂಗ ಹೂವಿನ ಹಾಗೆ ಚಿತ್ರಿಸೋದು? ನಾನು ನಿರ್ದೇಶಕರ ಕೈಗೊಂಬೆ ಅಲ್ಲ, ನಿಮಗಾದ್ರೂ ಸ್ವಂತಿಕೆ ಬೇಡವೆ, ನೀವು ಓದಿಕೊಂಡಿಲ್ವೆ ಅದನ್ನ? ಹೂವಯ್ಯ ಏನಿಗೆ ಕಾನೂರು ಸುಬ್ಬಮ್ಮ ಹೆಗಡ್ತಿ ಏನನ್ನು ಹೇಳುತ್ತೆ? ಹೂವಯ್ಯ ಏನು, ನೀವು ಅದನ್ನ ಏನು ಮಾಡಿ ಕೂಡಿಸಿದ್ದೀರಿ? ಇದೆಲ್ಲ ಪ್ರಶ್ನೆಗಳನ್ನು ನಾವು, ಹೌದು ನನ್ನ ತಂಡವಾಗಿ ಸಾಂಘಿಕ ಯತ್ನ ಇದು, ನಾನು ಪಲಾಯನವಾದಿ ಆಗಲಾರೆ, ನಾವು ಅವಕಾಶವಾದಿಯೂ ಅಲ್ಲ ಪಲಾಯನವಾದಿಯೂ ಅಲ್ಲ, ಓಡಿ ಹೋಗಲಾರೆ, ದಯಮಾಡಿ ಕೂತ್ಕೊಳ್ಳಿ ಹೇಳಿ ನಿಮ್ದೇನು. ಆತ ವಿವರಿಸಿದ ರೀತಿ, ಇದು ಹೂವಯ್ಯ, ಇದು ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ನೀವು ಮಾಡಿದ ಲೋಪಗಳು, ಈ ಮಾತನ್ನು ಅಥವಾ ಈ ಆರೋಪವನ್ನು ಸ್ವತಃ ಕಾರ್ನಾಡರು ಎದುರಿಸಿದ್ರು. ಕೊನೆಗೆ ಅವ್ರದಕ್ಕೆ ಸಬೂಬು ಸಮಜಾಯಿಷಿಗಳನ್ನು ಕೊಡಬೇಕಾಯ್ತು. ನಾನೊಬ್ಬ ನಿರ್ದೇಶಕನಾಗಿ ದೃಶ್ಯ ರೂಪಕ್ಕೆ ಅಳವಡಿಸಬೇಕಾದಾಗ, ನಮ್ಮ ದೃಶ್ಯ ಮಾಧ್ಯಮ ಅಳವಡಿಕೆ ಮಾಡ್ಕೋಬೇಕಾದಾಗ ಕೆಲವು ನಿಲುವುಗಳನ್ನು, ಕೆಲವು ಸಂಗತಿಗಳನ್ನು ನಾನು ಸ್ವಾತಂತ್ರ್ಯ ತಗೊಳ್ಬೇಕಾಗತ್ತೆ. ನಾನು ಅಂಥ ತೆಗೆದುಕೊಳ್ಳದ ರೀತಿಯಲ್ಲಿ ಅಂದರೆ ಯಥಾವತ್ತಾಗಿ ನನ್ನ ದೃಶ್ಯಕ್ಕೆ ತರೋಕೆ ಸಾಧ್ಯವಾಗೋದಿಲ್ಲ. ನಾನು ಒಬ್ಬ ನಿರ್ದೇಶಕನಾಗಿ, ನಾನು ಒಬ್ಬ ಮನುಷ್ಯನಾಗಿ, ಒಬ್ಬ ಚಿತ್ರಕರ್ಮಿಯಾಗಿ, ನಂದು ಕೆಲವು ಸಂಗತಿಗಳಿವೆ, ನಿಲುವುಗಳಿವೆ, ಅವುಗಳನ್ನು ನಾನು ಹೀಗೆ ದಾಖಲಿಸುವ ದಾಟಿಸುವ ಕೆಲಸ ಮಾಡ್ತೇನೆ ಅಂತ ಅವ್ರು ಹೇಳಬೇಕಾಯ್ತು. ಆದರೆ ಅದರ ತೀವ್ರತೆಯನ್ನು, ಅಂದರೆ ಕಾನೂರು ಹೆಗ್ಗಡತಿಯಾಗಲಿ ನಮ್ಮ ಕುವೆಂಪು ಅವರ ಯಾವ ಕೃತಿಗಳನ್ನು ಅದರ ವರತೆಯಾಗಲಿ, ಅದರ ತತ್ಪರತೆಯಾಗಲಿ, ಕ್ಷಮತೆಯಾಗಲಿ, ಆ ಸಾಮರ್ಥ್ಯವಾಗಲಿ, ಇವುಗಳನ್ನು ನಾನು ಕಣ್ಣಾರೆ ಕಂಡದ್ದು, ನನಗೆ ಸಿಕ್ಕಿದ್ದು, ಅಂದರೆ ನನ್ನ ಅವಗಾಹನೆಗೆ ಸಿಕ್ಕಿದ್ದು ಆ ಒಬ್ಬ ವ್ಯಕ್ತಿಯ ದೃಷ್ಟಾಂತ. ಹಾಗೆ ನೂರಾರು ಜನರಿದ್ದಾರೆ, ಮೆಚ್ಚಿಕೊಂಡವರು ಇದ್ದಾರೆ, ಹೇರಳ ಬೈದವರು ಇದ್ದಾರೆ. ಈ ಇಂದಿಗೂ ತುಂಬ ಜನರ ಹಿರಿಯರು ನನ್ನನ್ನು ಸುಚೇಂದ್ರ ಪ್ರಸಾದ್ ಹೆಸರಿನಲ್ಲಿ, ಅಂದರೆ ಅವರೆಲ್ಲ ಕುವೆಂಪು ಅವರ ಪರಮ ಅನುಯಾಯಿಗಳು, ಅವರು ತಮ್ಮ ಸಂಖ್ಯೆಗಳನ್ನು ಹಾಕೊಂಡಿರೋದು ಹೂವಯ್ಯ ಅಂತಲೇ. ಉದಾಹರಣೆಗೆ ನಮ್ಮ ಕನ್ನಡ ಈಗಿನ ಸದ್ಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಎಸ್ ಜಿ ಸಿದ್ದರಾಮಯ್ಯನವರು, ನಾನು ಕರೆ ಮಾಡಿದ ಕೂಡಲೇ ಹೇಳಿ ಹೂವಿನವರೇ ಅಂತಾರೆ. ಇದು ಶ್ರೇಯವೂ ಹೌದು, ಎಷ್ಟೋ ಬಾರಿ ನಾವು ಜವಾಬ್ದಾರಿ ಅರಿತು ನಡೆದಿದ್ದೇವೆ ಅಂತ ಒಂದು ಜಿಜ್ಞಾಸೆಯನ್ನು ಒಂದು ಮನಸ್ಸಲ್ಲಿ ಉಳಿಸುತ್ತೆ. ಅಂಥ ಪಾತ್ರಗಳು ಮತ್ತು ಅಂಥ ಕೃತಿಗಳು ಚರ್ಚೆಗೆ ಗ್ರಾಸವಾದ ಆಗೋದಾದರೆ, ಹೆಚ್ಚೆಚ್ಚು ಚರ್ಚೆಗೆ ಒಳಪಡೋ ಸಾಧ್ಯವಾಗೋದಾದರೆ ಅದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಹಾಗೆ ಅದನ್ನು ಸಾಧ್ಯವಾಗಿಸಿದಂಥ ನನ್ನೆಲ್ಲ ಗೆಳೆಯ, ನನ್ನ ಚೈತನ್ಯ ಆಗಿರ್ಬೋದು, ಅವರೆಲ್ಲರೂ ನಮ್ಮೆಲ್ಲ ರಂಗಗೆಳೆಯರು, ಹಾಗೆ ಸಾಧ್ಯವಾಗಿಸೋದಕ್ಕೆ ಅವರೆಲ್ಲರ ಕೊಡುಗೆಯೂ ವಿಶೇಷವಾದ್ದು, ಮತ್ತು ಕಾರ್ನಾಟಕ ಅಂಥದ್ದನ್ನು ಕೈಗೆತ್ತಿಕೊಂಡು ಮಾಡಬೇಕು ಅಂತ ಅನ್ನಿಸ್ತಲ್ಲ. ಅಂಥ ಕೃತಿಗಳು ಅಥವಾ ಕೊಡುಗೆ ನೂರ್ಕಾಲ ಚಿರಕಾಲ ಚಿರಸ್ಥಾಯಿಯಾಗಿ ಜನಮಾನಸದಲ್ಲಿ ಉಳಿಯುತ್ತೆ ಅನ್ನೋದು ನಾನು ಕಂಡುಕೊಂಡು ಸತ್ಯ. ಚಿತ್ರರಂಗದಲ್ಲಿ ನಟನೆ, ಕಲಾವಿದ, ನಿರ್ದೇಶಕ, ಕಲಾವಿದನ ಒಂದು ಪಯಣ ಇರುತ್ತಲ್ಲ, ಜೊತೆಗೆ ಕಲಾವಿದನೇ ಇದ್ರೆ ಬಹಳ ಚೆನ್ನಾಗಿರುತ್ತೆ ಅಲ್ವಾ ಸರ್? ಹೇಳಾರೆ, ಅದನ್ನ ಹೇಳಲೇಬೇಕು, ತುಂಬಾ ಧೈರ್ಯವಾಗಿ ಹೇಳಾರೆ. ಆದ್ರೆ ನಿಮ್ಮ ಸಹವರ್ತಿ ಸಹಚಾರಿಣಿ ಮನದನ್ನೇ ಆದ್ರೆ ಬಹಳ ಒಳ್ಳೇದು ಅಂತ ನನಗನ್ಸುತ್ತೆ. ನಾನು ಅದೃಷ್ಟವಂತ, ಹಾಗೆ ಮನದನ್ನೇನ್ನ ನಾನು ನನಗೆ ಭಗವಂತ ಅಥವಾ ಸೃಷ್ಟಿಕರ್ತ ಕೊಡ ಮಾಡಿದ್ದು. ಅರ್ಥ ಮಾಡಿಕೊಳ್ಳುವುದು ಇದೆಯಲ್ಲ, ಆ ಅಗತ್ಯಗಳನ್ನ ಮತ್ತೆ ಆ ಸಂದರ್ಭವನ್ನ, ಪ್ರಜ್ಞೆ ವ್ಯಷ್ಟಿಯಲ್ಲದೆ ಸಮಷ್ಟಿ ಆಗೋದಾದರೆ ತುಂಬ ಚೆಂದ. ಮತ್ತೆ ಒಂದೇ ಕುಟುಂಬದಲ್ಲಿ ಒಂದೇ ಸೂರ್ಯನಡಿ ಒಂದು ವಲಯವನ್ನು ಹತ್ತಿರದಿಂದ ಕಂಡ, ಅಂದರೆ ಪಾರಸ್ಪರಿಕವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲ, ಯಾಕೆ ಹೀಗಾಗ್ತಾ ಇದೆ ಅಂತ ಗೊತ್ತಿರುವಂಥ ಅಂಥ ಎಲ್ಲ ಕೆಲಸಗಳಿಗಿರುವಂಥ ಸಹಚಾರಣಿ ನನ್ನ ಮಡದಿ. ಹಾಗಾಗಿ ನೀವು ಮಾರ್ಮಿಕವಾಗಿ ಸೂಕ್ಷ್ಮವಾಗಿ ಕೇಳಿದ ಪ್ರಶ್ನೆ ನನ್ನನ್ನು ತಲುಪಿದೆ. ಆ ಮಡದಿಯ ಬೆಂಬಲವಿರದೆ, ಮಡದಿಯ ಮನದನ್ನೆಯ ಬಹಳ ದೊಡ್ಡ ಕೃಪಾಶಿ ಇರುವಾಗ, ಅದು ಕೃಪಾ ಕಟಾಕ್ಷ, ಅದು ಇರದೆ ಬದುಕು ನಿಜವಾಗಿಯೂ ಬರುವಾಗ್ಬಿಡುತ್ತೆ. ಆದರೆ ಅದೃಷ್ಟ ನಾನು ಮಾಡಿದ್ದೆ, ನನಗೆ ಹಾಗೆ ಅರ್ಥ ಮಾಡಿಕೊಳ್ಳುವ ಮತ್ತು
ನಾನೆಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಹೀಗೆ ಮಾಡಿ ಹೋಗು ಅಂತ ಹೇಳುವಂಥದ್ದು, ಅಂದ್ರೆ ಅದರ ಪೂರ್ವಾಪರಗಳನ್ನು ಅರಿತು ಹೀಗೆ ಮಾಡಿದೆ ಚಂದ ಅಂತ ಹಕ್ಕೊತ್ತಾಯ ಮಾಡುವಂತ ಒಂದು ಅಧಿಕಾರವಾಣಿಯಿಂದ ಹೇಳಬಲ್ಲಂಥದ್ದು ಇದೆಯಲ್ಲ, ಅದು ನಿಜವಾಗಿ ಮನಸ್ಸಿಗೆ ಮುದ ಕೊಡುವಂಥದ್ದು, ತುಂಬಾ ಆಪ್ತತೆಯನ್ನು ಮನಸ್ಸನ್ನು ಆರ್ದ್ರಗೊಳಿಸುವಂತಹ. ಯಾರಿಗಾದರೂ ಒಬ್ಬ ಸಂಗಾತಿ ಅಂತ ಇದೆಯಲ್ಲ, ಅದು ಬದುಕಿನ ಗತಿಯನ್ನ ನಿರ್ಣಯ ಮಾಡುವಂಥದ್ದು. ಆ ಸಂಗಾತಿ ಬದುಕಿನ ಗತಿಯನ್ನು, ಸ್ಥಿತಿಯನ್ನು, ಲಯವನ್ನು ಆನಂದವಾಗಿ ಒಡಮೂಡಿಸ್ಕೊಳ್ಳೋ ಹಾಗೆ ಸಾಧ್ಯವಿತ್ತು ಅಂತಂದ್ರೆ ಬದುಕು ನಿಜವಾಗಿಯೂ ಸುಖಮಯ. ನಾನು ನನ್ನದು ತುಂಬಾ ತೃಪ್ತ ಜೀವನ. ನಿಜಕ್ಕೂ ಪವಿತ್ರ ಲೋಕೇಶ್ ಅವರು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಪರಮಾನಂದವಾಗಿರುತ್ತೆ ಅವರಿಗೆ ಅಂತ ಅನ್ಕೋತೀನಿ ನಾನು. ನಿಜವಾಗಿ ಒಂದು ವಿಚಾರ ಏನಂತಂದ್ರೆ, ನೀವು ಅವರಿಗೆ ನಿಮ್ಮ ಮನದಾಳದ ಮಾತುಗಳನ್ನು ಹೇಳುವಾಗ ಇಲ್ಲಿ ಇಷ್ಟು ಅಂದ್ರೆ ಆ ಶಬ್ದಗಳನ್ನ ಉಪಯೋಗಿಸಿ ಹೇಳ್ತಿದ್ರಿ, ಅಲ್ಲಿ ಒಂದು ಪ್ರೇಮ ಪತ್ರ ಬರೆದಾಗ್ಲೋ ಅಥವಾ ಅವರಿಗೆ ನಿಮ್ಮ ಒಂದು ಭಾವಗಳನ್ನ ಹೇಳುವಾಗ್ಲೋ ಎಷ್ಟು ಪದಪ್ರಯೋಗಗಳು ಬಂದಿರಬಹುದು ಅಂತ ಒಂದು ಕುತೂಹಲ. ಇಲ್ಲ, ಹಾಗೆ ಕಳಿಸ್ತೇನೆ ನಾನು ಆಗಾಗ ನನ್ನ ಪ್ರೇಮ ನಿವೇದನೆಯನ್ನು ಆಗಾಗ ಮಾಡಿಕೊಳ್ತೇನೆ ನಾನು. ಪ್ರೇಮ ನಿರ್ಣಯ ಅವರವ್ರ ಕೈಯಲ್ಲಿ ಇರುತ್ತೆ, ನಿವೇದನೆಯನ್ನ ಮನದನ್ನೆಗೆ ಆಗಾಗ ಮಾಡ್ತೇನೆ ನಾನು. ಅದನ್ನ ತುಂಬಾ ಒತ್ತಾಗಿ ಸ್ವೀಕರಿಸಿಯೂ ಸ್ವೀಕರಿಸ್ತೇನೆ. ಅಂದ್ರೆ ಸ್ವತಃ ಕಲಾವಿದೆಯಾಗಿರೋದ್ರಿಂದ ಅದನ್ನು ವ್ಯಕ್ತಪಡಿಸ್ತೇ, ಅವ್ಯಕ್ತವಾಗಿ ಅದು ಉಳಿದ್ರೂ ಸಹ ನನಗೆ ಗೊತ್ತಿದೆ, ನನಗೆ ನಾನೊಬ್ಬ ಕಲಾವಿದನಾಗಿ ಕಣ್ಣುಗಳಲ್ಲಿ ನೋಡಿದ ತಕ್ಷಣ ಅದು ಸ್ವೀಕೃತ, ಅದು ವೇದ್ಯ, ಅದು ತಿರಸ್ಕೃತವಲ್ಲ ಅನ್ನೋದು ನನ್ನ ಮನಸ್ಸಾಗುತ್ತೆ. ಹಾಗೆ ನನ್ನ ಕುಟುಂಬದಲ್ಲಿ ನನ್ನ ಬಾವ ಮೈದನ ಆಗಬಹುದು, ಆತ ಕಲಾವಿದ, ನನ್ನ ಹೆಣ್ಣು ಕೊಟ್ಟ ನನ್ನ ಅತ್ತೆ, ಅವರು ಹೇಗೆ ಈ ಪದಪ್ರಯೋಗವನ್ನ, ಈ ಭಾಷಾ ಪ್ರಯೋಗವನ್ನ ಎಷ್ಟು ಚಂದ ಆನಂದಿಸ್ತಾರೆ ಅಂತ ಹೇಳಿದ್ರೆ, ಅವ್ರ ಕಣ್ಣಾಲಿಗಳು ಒಮ್ಮೆ ಒದ್ದೆಯಾಗಿ ಜೋರು ಅಳೋಕೆ ಶುರು ಮಾಡಿದ್ರು. ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ ನಂತರ ಅವರು ಅಳೋಕೆ ಆರಂಭ ಮಾಡಿಬಿಟ್ರು. ಯಾಕೆ ಅಳ್ತೀರಮ್ಮ ಅಂತ ಕೇಳಿದೆ. ನಾನು ಭಾವುಕ ಆಗಿಬಿಟ್ಟೆ. ನಾನು ಅದನ್ನು ನೋಡಿ ಕೇಳಿ ನನಗೆ ತುಂಬ ಆನಂದವಾಯಿತು, ಆನಂದದ ಕಣ್ಣೀರಿದು ಅಂತ ಹೇಳಿ ಭಾವುಕರಾಗ್ಬಿಟ್ರು. ಅದು ನನಗೆ ಅಂಥವೆಲ್ಲವೂ ಬಹಳ ಒಳ್ಳೆಯ ಸಂಗತಿಗಳು, ಬಹಳ ಒಳ್ಳೆಯ ನೆನಪನ್ನು ಮತ್ತು ಬಹಳ ಒಳ್ಳೆಯ ಸ್ಮೃತಿಯನ್ನು ಉಳಿಸಿ ಹೋಗುತ್ತೆ ಬದುಕಿಗೆ, ಮತ್ತು ಈ ಬದುಕಿನ ಪ್ರಯಾಣಕ್ಕೆ ತುಂಬ ದೊಡ್ಡ ಬೆಂಬಲ ಅದು ಅಂತ ಅನಿಸುತ್ತೆ. ಹಾಗೆ ಯಾರಾದರೂ ಬೆಂಬಲ ಕೊಡೋಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ ನಾನು 100 ವರ್ಷ ಬದುಕಿ ಏನು. ಇನ್ನು ಕಲಾವಿದೆಯ ಜೊತೆಗೆ ಕಲಾಪುತ್ರ, ಪುತ್ರರು, ಪುತ್ರದ್ವಯರು, ಒಬ್ಬ ವಿಸ್ತೃತ ಮತ್ತೋರ್ವ ನಿರುಕ್ತ. ನಿರುಕ್ತ ಸಣ್ಣ ಹರಿಯದವ, ಯಾಸ್ಕ ಒಂದು ಗ್ರಂಥವನ್ನು ಬರೆದಿದ್ದ ನಮ್ಮಲ್ಲಿ. ತುಂಬಾ ಜನರಿಗೆ ಅದು ಅಧ್ಯಯನ ಯೋಗ್ಯ ಅಂತ ಅನಿಸಿಲ್ಲೋ ಏನೋ ಗೊತ್ತಿಲ್ಲ ನನಗೆ. ಯಾಕೆ ಕೇಶಿರಾಜನ ಶಬ್ದಮಣಿ ದರ್ಪಣ ಹೆಚ್ಚು ಜನಜನಿತವಾಯಿತು, ಯಾಸ್ಕನ ನಿರುಕ್ತ ಅವಗಡನೆ ಒಳಗಾಯಿತು ಗೊತ್ತಿಲ್ಲ ನನಗೆ. ಅದ್ರ ಈಗಲೂ ತುಂಬಾ ಜನರು ವಿದ್ವಾಂಸರು ಅದನ್ನ ಯಾಸ್ಕನನ್ನ ಮತ್ತೆ ಅವನು ಬರೆದ ನಿರುಕ್ತನನ್ನ ನಿರುಕ್ತವನ್ನ ಆಕರ ಗ್ರಂಥವಾಗಿ ಈಗಲೂ ಅದನ್ನ ಅವಗಾಹಿಸ್ತಾರೆ. ನಾನು ಯಾಸ್ಕನನ್ನ ನೆನೆದಾಗೆಲ್ಲ ನನ್ನ ಮನಸ್ಸಿಗೆ ಅವನು ಶಾಬ್ದಿಕ ಅರ್ಥದಲ್ಲಿ ನಿರುಕ್ತನಾಗಿ ಉಳಿದ್ಬಿಟ್ನಲ್ಲಪ್ಪ, ಅವನು ಏನನ್ನೂ ಹೇಳಿದೆ ಎಲ್ಲವನ್ನೂ ಹೇಳಿಬಿಟ್ಟ, ಅವನು ವಿಶದೀಕೃತ ಹೇಗಾಗಬೇಕು ಅನ್ನೋ ಕಾರಣಕ್ಕಾಗಿ ನನ್ನ ಮಗನನ್ನ ನಿರುಕ್ತ ಅಂತ ಕರೆದಿದ್ದೇನೆ. ಅದಕ್ಕೆ ಪೂರ್ಣ ಬೆಂಬಲ ನನ್ನ ಸಹಧರ್ಮಿಣಿ ಇದಾಗಿತ್ತು. ಮೊದಲು ತುಂಬ ವಿಸ್ತೃತ ಅನ್ನಿಸ್ತು, ತುಂಬ ವಿಶಾಲವಾದಂತಹ ಚಿಂತನೆ ಮತ್ತೊಂದು ಹಾಗೊಂದು ವ್ಯಾಪಕವಾದಂತಹ ಆಲೋಚನೆ ಅವನದಾಗಲಿ ಅನ್ನೋ ಆಶಯದಿಂದ ಮೊದಲ ಪುತ್ರ ನನಗೆ ವಿಸ್ತೃತ, ಎರಡನೆಯವನು ನಿರುಕ್ತನಾಗಿ ಮನೆಯಲ್ಲಿ ರಾರಾಜಿಸ್ತಾ ಇದ್ದಾರೆ. ಸರ್, ನೀವು ಈ ತರ ಮಾತಾಡ್ತಾರ ನೋಡಿದ್ರೆ ನಿಮ್ಮ ಒಂದೊಂದು ಪದಗಳು ಆ ಶಬ್ದಕೋಶಗಳಿಂದ ಹೆಕ್ಕಿ ತೆಗೆದಿರುವಂಥದ್ದು. ಮನೆಯಲ್ಲೂ ಕೂಡ ಇದೇ ತರ ನೀವು ಮಾತಾಡ್ತೀರಾ, ನಿಮ್ಮ ಮಕ್ಕಳ ಜೊತೆ ಆಗಿರ್ಬೋದು ಅಥವಾ ಹೆಂಡತಿಯ ಜೊತೆ ಅಥವಾ ಬಂಧು ಬಾಂಧವರ ಜೊತೆ ಇದೇ ರೀತಿ ಇರುತ್ತಾ, ಅಲ್ಲಿ ಹೇಗಿರ್ತಾರೆ ಅಂತ ಹೇಳಿ? ಈ ಕುತೂಹಲ ತುಂಬಾ ಜನರಿಗೆ ಇದೆ ರೀ. ಅದ್ಯಾಕೋ ನನಗೆ ಇದು ಎಲ್ಲ ಕಡೆ ಹೀಗೆ ಸರ್ ಅಂತ ಒಂದೇ ಸರಳ ಪ್ರಶ್ನೆ. ಇದನ್ನ ಕುತೂಹಲ ಎಲ್ಲರಲ್ಲೂ ಇದೆ. ಹೇಗೆ ಈ ನನ್ನ ಕುಟುಂಬ ವರ್ಗದಲ್ಲಿ ಇದನ್ನು ಕೇಳಬೇಕಪ್ಪ ನೀವು, ನನಗೆ ಮುಖವಾಡವನ್ನು ಹೊತ್ತು ಬದುಕುವ ಅಥವಾ ಎರಡೆರಡು ರೀತಿಯಲ್ಲಿ ಮಾತನಾಡುವ ಅಷ್ಟು ಸಾಮರ್ಥ್ಯ ನನ್ನಲ್ಲಿಲ್ಲ. ನಾನು ಏನು ಕರಗತ ಮಾಡ್ಕೊಂಡಿದ್ದೇನೆ, ನಾನೇನು ಹೇಗಾಗಿ ಇರಬೇಕು ಅಂತ ಬಯಸಿದ್ದೇನೆ, ಹಾಗೆ ಮಾತು ಎಲ್ಲರಲ್ಲಿಯೂ. ತುಂಬಾ ಜನರು ಪಾಪ ಅಂತರ ಕಾಯ್ದುಕೊಂಡಿದ್ದೆ ಅಥವಾ ಬೆರಗು ಗಣ್ಣಿಂದ ನೋಡಿದ್ದಿದೆ ಅಥವಾ ಬೆರಗಿನ ಜೊತೆಗೆ ತುಂಬಾ ಭಯ ಇದೆ, ಆಮೇಲೆ ಭಕ್ತಿ ಇದೆ, ಹೀಗೆ ಏನೇನು ನಾನಾ ಭಾವಗಳನ್ನು ವ್ಯಕ್ತಪಡಿಸಿದ್ದಿದೆ. ನನಗೆ ಅದು ತುಂಬಾ ಕ್ಲೀಶೆ ಅನಿಸುತ್ತೆ. ಇದು ಒಂದು ಭಾಷೆಯ ಪ್ರಯೋಗ ಅಷ್ಟೇ ಅದು. ಇದರಲ್ಲಿ ನಾನು ನನಗೆ ನೀವು ಹೇಳಿ ಈಗ ನಾವು ಎಷ್ಟು ಮಾತಾಡ್ಕೊಂಡದ್ದನ್ನ ಪರ್ಯಾಯವಾಗಿ ಹೇಗೆ ಪ್ರಸ್ತುತಪಡಿಸೋದು ನನಗೆ ಅರ್ಥವಾಗಿಲ್ಲ. ಇವರಿಗೆ ಇದಿಷ್ಟನ್ನು ಪರ್ಯಾಯವಾಗಿ ನಾವು ಮಾತಾಡಿಕೊಂಡ ಅಷ್ಟು ಸಂಗತಿಗಳನ್ನು ಪರ್ಯಾಯವಾಗಿ ಪರ್ಯಾಯ ಪದಗಳು ಅಥವಾ ಮತ್ತಿನ್ಯಾವುದರಲ್ಲೂ ಅದನ್ನು ವ್ಯಕ್ತಪಡಿಸೋಕೆ ಸಾಧ್ಯವಾಗುತ್ತೆ, ಪ್ರಸ್ತುತಪಡಿಸೋಕೆ ನನಗೆ ಅನಿಸಿಲ್ಲ ಅಥವಾ ನನಗೆ ಬರೋಲ್ಲ. ಇದೇನು ಬಹಳ ದೊಡ್ಡ ಪ್ರಯೋಗ ಅಥವಾ ಬಹಳ ದೊಡ್ಡ ಸಂಗತಿ ನಾನು ಈವರೆಗೂ ಅನಿಸಿಲ್ಲ. ಇತರರು ಅದನ್ನು ಗಮನಿಸಿ ತುಂಬಾ ದೊಡ್ಡದು ಅಂತಂದಾಗ ನಾನು ಹಿರಿ ಹಿರಿ ಹಿಗ್ಗಿದ್ದಿದೆ, ಬೀಗಿದ್ದಿದೆ, ಹೆಮ್ಮೆಯಿಂದ ನಲಿದಿದ್ದಿದೆ, ಹೌದಲ್ಲ ಇದು ನನ್ನ ಛಾಪೆ ಅಂತ. ಆದ್ರೆ ಭಯವೂ ಇದೆ, ಎಲ್ಲಿ ನನ್ನ ಅಚ್ಚಕನ್ನಡಿಗ ಸ್ವಚ್ಛಕನ್ನಡಿಗ ಈ ತರದ ಏನು ಕಾರ್ಯಕ್ರಮ ಹೆಸರೆಲ್ಲ ಮಾಡಿಬಿಟ್ಟಿದ್ದಾರೆ. ಆ ಶೀರ್ಷಿಕೆ ಕೊಟ್ಟಾಗ ಹೌಹಾರಿದ್ದು ಉಂಟು, ಇವನು ಸ್ವಚ್ಛ ಕನ್ನಡಿಗ ಕೆಲವೊಮ್ಮೆ ದಿಗ್ಮೂಢರಾಗ್ತಾರೆ, ಭ್ರಾಂತರಲ್ಲ ದಿಗ್ಮೂಢರಾಗ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ
ಅದು ಸ್ವಚ್ಛ ಕನ್ನಡಿಗ ಅಚ್ಚ ಕನ್ನಡಿಗ ಅಂದ್ರೆ ಇತರರು ಏನು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಹಾಗಾದ್ರೆ ಕರ್ನಾಟಕದಲ್ಲಿರುವ ಇತರರು ಕನ್ನಡಿಗರಲ್ವೇ, ಅವ್ರು ಕನ್ನಡ ಬರೋಲ್ವೇ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ. ನಾನು ಈ ಹೀಗೆ ಸಹಜವಾಗಿ ಇರೋಂತ ಇಷ್ಟಪಡ್ತೇನೆ. ಸಾಹಿತ್ಯದ ವಿದ್ಯಾರ್ಥಿ ಆದ್ರಿಂದ ಸಹಜವಾಗಿ ಈ ಎಲ್ಲ ಪದಗಳ ಬಳಕೆ, ಪದಪುಂಜ ಬಳಕೆ ನೋಡಿ, ನಾನು ಯಾವಾಗಲೂ ನಂಬಿದ ಒಂದು ತತ್ವ ಏನು ಅಂತಂದ್ರೆ, ಬಳಸಿದರೆ ಬೆಳೆಸಿದಂತೆ ಅಂತ. ನೀವೆಷ್ಟು ಬಳಸ್ತೀರಿ ಅಷ್ಟು ಬೆಳೆಸ್ತೀರಿ. ಬೆಳೆಸುವ ಪೊಳ್ಳು ಮಾತುಗಳನ್ನ ಹಾರಾಡುವ ಪ್ರೇತ ನೃತ್ಯವನ್ನು ಮಾಡಬೇಡಿ ಅಂತ ನಮ್ಮ ವೆಂಕಟಸುಬ್ಬಯ್ಯನವರು ಶಬ್ದರ್ಶಿಗಳು ಅವ್ರು ಯಾವಾಗಲೂ ಹೇಳಿದ್ದು ಹಾಗೆ. ಕನ್ನಡದ ಕುರಿತಾಗಿ ನೀವ್ ಏನ್ ಕೆಲಸ ಮಾಡ್ತೀವಿ ಅಂತಂದ್ರು ನೀವು ಮಾಡ್ಬೇಕಾದ ಕೆಲಸ ನಾನೇನೋ ಮಾಡ್ತೀನಿ ಅಂತ ಹೊರಡಬೇಡಿ. ಸಹಜವಾಗಿ ಘಟಿಸಲಿ ಅದು. ಒಂದು ನದಿಯ ನೀರಿನ ಹಾಗೆ ತನ್ನಷ್ಟಕ್ಕೆ ತಾನೇ ಅದು ತನ್ನ ಲಯವನ್ನ, ತನ್ನ ಗತಿಯನ್ನ, ತನ್ನ ದಾಹ ಹಾದಿಯನ್ನ, ಮತ್ತೆ ನದಿ ಒಂದು ನೆನಪಿನ ಹಂಗಿರಲ್ಲ, ಅದಕ್ಕೆ ಯಾಕಷ್ಟು ಪರದಾಡ್ತೀರಿ? ನದಿಗೆ ನೆನಪಿನ ಹಂಗು ಅಂತಿರೋದಿಲ್ಲ. ನೆನಪಿನ ಹಂಗಿಲ್ಲದೆ ಒಂದು ಭಾಷೆಯ ಗುಂಗು ಅಂತಲ್ಲದೆ ಅದು ಸಹಜವಾಗಿ ಹರಿಯೋ ದೊಡ್ಡವರು ಹೇಳಿದ ಮಾತನ್ನು ನನಗೆ ಅದು ಅನಿಸುತ್ತೆ. ಎಂತ ದೊಡ್ಡ ದೊಡ್ಡವರು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ, ಭಾಷೆಗಳಂತಹ ಮಾತುಗಳನ್ನ ಆಡ್ತಾ ಇದ್ದೀರಾ ಸರ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಚಿನ್ನ ಬೆಳ್ಳಿ ಇವತ್ತಿನ ದರ ಎಷ್ಟಿದೆ ನೋಡುವಂತಹ ಸಮಯ. ನನ್ನ ಕೈಗೆಟಕದ್ದು. ಎಸ್, ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಬನ್ನಿ ನೋಡೋಣ. 10 ಗ್ರಾಂ ಅಪರಂಜಿ ಚಿನ್ನದ ಬೆಲೆ 29,563 ರೂಪಾಯಿ. ಇನ್ನು 1 ಕೆಜಿ ಬೆಳ್ಳಿಯ ದರ 38,000 ರೂಪಾಯಿ ಇದೆ. ಇನ್ನು ನಮ್ಮ ಕಾರ್ಯಕ್ರಮದ ಕುರಿತಾದ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ನೀವು ಬರೆದು ಕಳಿಸಬೇಕಾಗಿರುವಂತಹ ವಿಳಾಸ ಈ ರೀತಿ ಇದೆ: ಉಪಮಹಾನಿರ್ದೇಶಕರು, ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಇನ್ನು ಇಮೇಲ್ ಕೂಡ ಮಾಡಬಹುದಾಗಿದೆ: shubhodaya.karnataka@gmail.com. ಈ ಕಾರ್ಯಕ್ರಮದಲ್ಲಿ ಜಾಹೀರಾತು ನೀಡಲು ನೀವು ಸಂಪರ್ಕಿಸಬೇಕು ಂತಹ ದೂರವಾಣಿ ಸಂಖ್ಯೆ 0802333333. ಇನ್ನು ಇಮೇಲ್ ಅಡ್ರೆಸ್ dds@marketing@rateofgmail.com. ಇನ್ನು ವೀಕ್ಷಕರೇ, ನಾವು ಬರೇ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ಕಳಿಸಿ ಅಂತ ಹೇಳಿದ್ರ ಜೊತೆ ಜೊತೆಗೆ ನೀವು ಬರೆದಿರುವಂತಹ ಪತ್ರವನ್ನು ಕೂಡ ಓದುವಂತಹ ಸುದಿನ ನಮ್ಮದಾಗಿದೆ ಅಂತ ಹೇಳ್ಬೋದು. ನಾರಾಯಣ್ ಶ್ರೀ ಬಾಲಾಜಿ ಇವರು ಬೆಂಗಳೂರಿಂದ ಬರೆದಿರುವಂತಹ ಪತ್ರ ಇದು. 200ರ ಸನಿಹವನ್ನ ತಲುಪ್ತಾ ಇರುವಂತಹ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮ ಶುಭಾಶಯಗಳು. ಇದೇ ರೀತಿ ಸಹಸ್ರವನ್ನು ಕೂಡ ಮುಟ್ಟಲಿ ಈ ಒಂದು ಕಾರ್ಯಕ್ರಮ ತಲುಪಬೇಕು ಎಲ್ಲ ಜನರಿಗೂ ಅನ್ನುವಂತ ಹಾರೈಕೆ ಅವರದಾಗಿದೆ. ನಿಜ, ಇಲ್ಲೊಂದು ಸುದೀರ್ಘವಾದ ಪತ್ರ ಇದೆ. ಉಮಾರ್ ರಾಮ್ ಮೂರ್ತಿ ಅವರು ಬೆಂಗಳೂರಿಂದ ಬರೆದಿದ್ದಾರೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಬೆಳಗಿನ ಬಿಸಿ ಬಿಸಿ ಕಾಫಿಯೊಂದಿಗೆ ಪ್ರಾರಂಭ ಬಹು ಹಿತವೆನಿಸುತ್ತೆ. ಈ ಕಾರ್ಯಕ್ರಮವನ್ನು ಪ್ರಾರಂಭದ ದಿನಗಳಿಂದಲೂ ವೀಕ್ಷಿಸ್ತಾ ಇದ್ದೇವೆ. ಶುಭೋದಯ ಕಾರ್ಯಕ್ರಮದಲ್ಲಿ ನಿರೂಪಣೆಯಂತೂ ಅದ್ಭುತವಾಗಿ ಸುಂದರ ತರುಣ ತರುಣಿಯರು ನಗುಮುಖದಿಂದ ಸಾಧಕರನ್ನು ಬರಮಾಡಿಕೊಂಡು ಅವರ ಮನದಾಳದಿಂದ ವಿಷಯಗಳನ್ನು ಹೆಕ್ಕಿ ತೆಗೆದು ವಿಚಾರ ವಿನಿಮಯವಂತೂ ವಿಶಿಷ್ಟವಾಗಿರುತ್ತದೆ. ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಸಂಗೀತ, ಸಾಹಿತ್ಯ, ನಾಟಕ, ನೃತ್ಯ, ವಿಜ್ಞಾನ, ಕ್ರೀಡೆ, ಹಾಸ್ಯ ಇತ್ಯಾದಿಗಳಲ್ಲಿ ಸಾಧಿಸಿರುವ ಸಾಧಕರ ಪರಿಚಯವಂತೂ ಸ್ತುತಾರ್ಹ. ಜೊತೆಗೆ ಕಾರ್ಯಕ್ರಮದ ಮಧ್ಯದಲ್ಲಿ ಉತ್ತಮ ಆರೋಗ್ಯ ಪಡೆಯಲು ಯೋಗ, ಶುಚಿ ರುಚಿಯಾದ ಆಹಾರಗಳು, ನೆನಪಿನಂಗಳಲ್ಲಿನ ಪರಿಚಯ ಹಾಗೂ ದೇಶ ವಿದೇಶದ ವಾರ್ತೆಗಳು ವೀಕ್ಷಕರ ಗಮನ ಸೆಳೆಯುವ ಕಾರ್ಯಕ್ರಮ, ಒಂದೇ ರೀತಿಯಲ್ಲಿ ಊಟದೊಂದಿಗೆ ಉಪ್ಪಿನಕಾಯಿಯಂತೆ ಈ ಕಾರ್ಯಕ್ರಮಗಳು ಎಲ್ಲರ ಅಭಿರುಚಿಯನ್ನು ಹೆಚ್ಚಿಸಿದೆ. ಸಾಧಕರು ತಮ್ಮ ಸಾಧನೆಗಳಲ್ಲಿ ಶ್ರಮಿಸಿದ ಸಾರ್ಥಕತೆಯ ಮುನ್ನಡೆ ವೀಕ್ಷಕರ ಮನಕರಗಿಸುವಂತಹ ಸನ್ನಿವೇಶಗಳನ್ನು ಕಾಣಬಹುದು. ಇಂತಹ ಉತ್ತಮ ಕಾರ್ಯಕ್ರಮ ಕೊಡೋದರಲ್ಲಿ ನಮ್ಮ ಚಂದನ ವಾಹಿನಿ ಪ್ರಮುಖ ಸ್ಥಾನ ಪಡೆದಿದೆ ಅಂತ ತಿಳಿಸೋದಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಿರ್ಮಲಾ ಸಿ ಎಲಿಗಾರ್ರವರ ಕೊಡುಗೆ ಅತ್ಯುನ್ನತವಾದದ್ದು ಎಂದು ತಿಳಿಸಿ ಅಭಿನಂದಿಸುತ್ತೇವೆ. ಇವರೊಟ್ಟಿಗೆ ಸಹಕರಿಸಿರುವ ಸಿಬ್ಬಂದಿ ವರ್ಗದವರಿಗೂ ಅಭಿನಂದನೆಗಳು. ಜೀವನದಲ್ಲಿ 75 ಸಂವತ್ಸರಗಳನ್ನು ದಾಟಿರುವ ನಾನು ನನ್ನ ಮನದಾಳದ ಒಂದೆರಡು ನುಡಿಗಳನ್ನು ನಿಮ್ಮೊಂದಿಗೆ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಆಭಾರಿಯಾಗಿದ್ದೇವೆ. ನಿಮ್ಮಂಥ ಹಿರಿಯರು ಈ ಕಾರ್ಯಕ್ರಮಗಳನ್ನು ನೋಡಿ ಮೆಚ್ಚಿ ನಮ್ಮ ಜೊತೆಯಾಗಿರ್ತೀರಿ, ನಿಮಗೂ ಕೂಡ ನಾವು ಆಭಾರಿ. ನಿಜ. ಇನ್ನು ಸರ್, ನಿಮ್ಮ ಒಂದು ಜೀವನದ ಕುರಿತಾದ ಪ್ರಶ್ನೆಗಳು ಇನ್ನೂ ಸಾಕಷ್ಟಿದೆ, ಆದರೆ ಸಮಯ ಇಷ್ಟಿದೆ, ಅದು ಸಾಕಾಗೋದಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷ ಅಂತಂದ್ರೆ ನಿಮ್ಮಲ್ಲಿ ನಿಮ್ಮ ಸ್ವರದ ಏರಿಳಿತ. ಆ ಒಂದು ಧ್ವನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಜನರನ್ನ ತುಂಬಾನೇ ತಲುಪಿದ್ದೀರಾ ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸಂಸ್ಕಾರ ಅನ್ನೋದೊಂದು ನಮ್ಮಲ್ಲಿ, ಅದು ಬೇರೆ ಬೇರೆ ಹಂತದಲ್ಲಿ ಆಗೋ ಕೆಲಸ. ಧ್ವನಿಗೂ ಒಂದು ಸಂಸ್ಕಾರವಿದೆ. ನೀವು ಆ ಧ್ವನಿಯನ್ನು ಸಂಸ್ಕರಿಸಿ ಇಡೋಕೆ ಸಾಧ್ಯವಾಗೋದಾದ್ರೆ ಅದು ಸುಸಂಸ್ಕೃತವಾಗುತ್ತೆ. ಧ್ವನಿ ಅಂದ ಕೂಡಲೇ ಅದಕ್ಕೆ ನಾನಾ ಅರ್ಥಗಳಿವೆ. ಕೇವಲ ಹೊರಡುವ ಶಬ್ದ ಧ್ವನಿ ಅಲ್ಲ, ಅದು ಹೊರಡುವ ಬಗೆ, ಹೊರಡಿಸಬೇಕಾದಾಗ ಆ ಸಂದರ್ಭದಲ್ಲಿ ಇರಬಹುದಾದಂತಹ ಮನೋಸ್ಥಿತಿ, ಯಾವುದನ್ನ ಯಾವುದಕ್ಕೆ ಒತ್ತು ಅಥವಾ ಮಹತ್ವ ಕೊಟ್ಟು
ಯಾರಿಗಾಗಿ ತಲುಪಿಸ್ತಿದ್ದೀರಿ ಅನ್ನೋ ತೀವ್ರ ಪರಾಮರ್ಶೆ ಇವೆಲ್ಲರೂ ಸೇರಿಸಿಕೊಂಡು ನಿಮ್ಮ ಧ್ವನಿ ಮುಖಾಂತರ ದಾಟುವ ನಾವು ಯಾವಾಗಲೂ ಹೇಳೋದು ಭಾಷೆ ಅಂತ ಹೇಳು ಅಂದ್ರೆ ವಾಗೀಂದ್ರಿಯ ಜನ್ಯ ಅರ್ಥವಾಹಕ ಧ್ವನಿ ವ್ಯವಸ್ಥೆ ಭಾಷೆ ಅನ್ನೋದೊಂದು ವ್ಯಾಖ್ಯಾನ. ವಾಕ್ ಅನ್ನೋದೊಂದು ಇಂದ್ರಿಯ, ವಾಗೀಂದ್ರಿಯ ಜನ್ಯ ಅರ್ಥವಾಹಕ ಧ್ವನಿ ವ್ಯವಸ್ಥೆ ಭಾಷೆ. ಇಂಥ ಒಳ್ಳೆಯ ವ್ಯಾಖ್ಯಾನ ನನಗೆ ಯಾವತ್ತೂ ಅನಿಸಿದೆ. ಒಂದು ಭಾಷೆಗೆ ಈ ವ್ಯಾಖ್ಯಾನ ಇರೋದಾದರೆ ಅದಕ್ಕೆ ಧ್ವನಿ ಪೂರಕವಾಗಿ ನಿಲ್ಲೋದಾದರೆ ಆ ಧ್ವನಿಯನ್ನು ಸದ್ಬಳಕೆ ಮಾಡ್ಕೊಳ್ಬೇಕು. ಅದಕ್ಕಾಗಿ ಬೇಕಾದಂಥ ತಯಾರಿಯನ್ನು ಮತ್ತೆ ಮಾಡ್ಕೊಳಕ್ಕೆ ಸಾಧ್ಯವಾಯಿತು ಅಂದರೆ ಯಾರನ್ನಾದರೂ ಹೇಗೆ ಬೇಕಾದ್ರೂ ಜನರಿಗೆ ಪಾಪ ವ್ಯಕ್ತಪಡಿಸೋಕೆ ಧ್ವನಿ ಇದೆ, ಶಬ್ದಕೋಶ ಇಲ್ಲ. ಅವರು ಯಾರನ್ನಾದ್ರೂ ಕಂಡಾಗ ನನಗೆ ಹೀಗೆ ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಈ ಪ್ರಸ್ತುತಿ ಬಗ್ಗೆ ಅಂತ ಹೇಳಬೇಕಾದಾಗ ಪಾಪ ಅವರು ತಮ್ಮ ಭಾವದಿಂದ ಹೇಳ್ತಾರೆ ಹೊರತು ಮಾತಿನಿಂದ ಪಾಪ ಪ್ರಕಟ ಮಾಡೋಕೆ ಸಾಧ್ಯವಾಗಲ್ಲ. ನಾನು ಮಾತಿನಿಂದ ಪ್ರಕಟ ಮಾಡುವಂಥದ್ದನ್ನು ಹೆಚ್ಚು ಕೆಲಸ ಮಾಡ್ತಿದ್ದೀನಿ, ಆದ್ದರಿಂದ ಹೆಚ್ಚು ಜನರು ಧ್ವನಿ ಬಗ್ಗೆ ಮಾತಾಡ್ತಾರೆ. ಎಲ್ಲರಿಗೂ ಇರಬಹುದಾದ ಧ್ವನಿ ವ್ಯವಸ್ಥೆ ಅಥವಾ ಧ್ವನಿ ಪೆಟ್ಟಿಗೆಯ ತಂತುಗಳೇನಿವೆ ಅವೇ ಎಲ್ಲರಿಗೂ ಇರುತ್ತೆ. ಅದನ್ನು ಒಂದಿಷ್ಟು ಸಂಸ್ಕರಿಸಿ ಆಯಾ ಸಂದರ್ಭಕ್ಕೆ ಸಂದರ್ಭೋಚಿತವಾಗಿ ಸಮಯಾನುಸಾರ ನೋಡಿಕೊಂಡು ಯಾವುದಕ್ಕೆ ಒತ್ತು ಮಹತ್ವ ಬಗ್ಗೆ ಹೇಳಿದ ಹಾಗೆ ಏರಿಳಿತಗಳು ಯಾವುದು, ಯಾವುದಕ್ಕೆ ಏರಬೇಕು, ಯಾವುದಕ್ಕೆ ಇಳಿಬೇಕು. ಬಂದ ಕೂಡಲೇ ಅವರು ಕೇಳಿದ ಪ್ರಶ್ನೆ ನೀವು ಚೀರಾಡ್ತಿರ್ಬೇಕಾದ್ರೆ ಯಾರಲ್ಲಾದರೂ ಸಂಘರ್ಷ ಗದ್ದಲ ಕೂಗಾಟ ಯಾರನ್ನಾದ್ರೂ ಬೈಬೇಕಾದ್ರೂ ಸಹ ಇದೇ ಸ್ವರದಲ್ಲಿ ಸುಚೇಂದ್ರ ಪ್ರಸಾದ್ ಅವರು ಮಾತಾಡಿದ್ರೆ ಹೇಗಿರುತ್ತೆ ಅಂತ ಕೆಲವೊಬ್ಬರಿಗೆ ಪ್ರಶ್ನೆ ಬಂದಿರುತ್ತೆ. ನನ್ನ ವ್ಯಾವಹಾರಿಕ ಯಾವ ಸಿನಿಮಾ ನೋಡಿದ್ರು ನಿಮಗೆ ಇದು ಈ ಪ್ರಶ್ನೆಗೆ ಬಹಳ ಸುಲಭವಾದ ಉತ್ತರ ಸಿಕ್ಕಿರುತ್ತೆ. ಯಾಕಂದ್ರೆ ಅಂಥ ವ್ಯವಹಾರದಲ್ಲಿ ನಾನು ಕೇವಲ ಕಿರಿಚಾಡುವ ಏರು ಧ್ವನಿಯ ಜೋರು ಧ್ವನಿಯ ತೋಳೇರಿಸಿದ ಹೊಡೆದಾಟದ ಇಂಥ ಕೆಲಸಗಳನ್ನು ಹೆಚ್ಚು ಮಾಡಿರೋದ್ರಿಂದ ಉದಾಹರಣೆ ರೂಪದಲ್ಲಿ ನನಗಾಗಲೇ ಸ್ಥಾಪಿಸಿ ಆಗೋಗಿದೆ. ಆದರೆ ಧ್ವನಿ ಮುಖಾಂತರ ಯಾರನ್ನಾರು ತಲುಪಬೇಕು ಅಂದರೆ ಅದು ಮಾಧುರ್ಯಪೂರ್ಣವಾಗಿರಬೇಕು, ಅದು ಮಧುರವಾಗಿರಬೇಕು, ಹಿತವಾಗಿರಬೇಕು, ಶ್ರವ್ಯವಾಗಿರಬೇಕು, ಅದು ಶ್ರಾವ್ಯ ಅಂತ ಅನ್ನಿಸ್ಬೇಕು, ಅದು ಸುಶ್ರಾವ್ಯವಾದರೆ ಮತ್ತೂ ಸೊಗಸು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಧ್ವನಿ ಬಗ್ಗೆ ಒಂದಿಷ್ಟು ಕೆಲಸಗಳನ್ನು ಮಾಡಿದ್ರಿಂದ ಪ್ರಾಯ ಜನರಿಗೆ ಅದು ಎಲ್ಲ ಧ್ವನಿ ಎಲ್ಲರದೂ ಇದೇ ಧ್ವನಿಯೇ. ಆದರೆ ಆ ಧ್ವನಿಯನ್ನು ಹೇಗೆ ಬಳಕೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗುವ ಕಾರಣ ನಾನು ಇತರರು ಮೆಚ್ಚಿಕೊಳ್ಳುತ್ತಾ ಧ್ವನಿಯನ್ನು ಹೀಗೆ ಪ್ರಶ್ನೆ ವೀಕ್ಷಕರಿಗೆ ನಾವು ಒಂದು ಬಹಳ ದೊಡ್ಡ ಸೂಚನೆ ಕೊಡೋದಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಅವ್ರು ಮಾಡಿರುವಂತಹ ಪಾತ್ರಗಳು ಬಹಳ ಗಂಭೀರ, ಅವ್ರ ಧ್ವನಿ ಗಂಭೀರ, ಅವ್ರ ನಡೆ ಗಂಭೀರ. ಆದ್ರೆ ಸುಚೇಂದ್ರ ಪ್ರಸಾದ್ ಅವ್ರ ಹಂಗೆ ಆ ರೀತಿಯಾಗಿ ಇಲ್ಲ. ಒಂದೂವರೆ ಗಂಟೆಯಿಂದ ಎರಡು ಗಂಟೆಯಿಂದ ನಾವು ಜೊತೆ ಇದ್ದೀವಿ. ಮೃದು ಸ್ವಭಾವದವರು. ನಗು ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು ನಾವು ಮಧ್ಯದಲ್ಲಿ ಮಾತಾಡುವಾಗ. ಆದ್ರೆ ಸುಚೇಂದ್ರ ಪ್ರಸಾದ್ ಅವ್ರ ಅಷ್ಟೊಂದು ಗಂಭೀರವಾಗಿಲ್ಲ. ಚೋದ್ಯ ಮತ್ತೆ ಚೇಷ್ಟೆಗೆ ಎತ್ತಿದ ಕೈ ಅಂತ ಜನರಿಗೆ ಹೇಳಿ ಮಾಹಿತಿ ಕೊಟ್ಟುಬಿಡೋಣ. ಸರಿ, ಇನ್ನೊಂದು ಪ್ರಶ್ನೆ. ಈ ಕನ್ನಡ ಮತ್ತು ಭಾರತೀಯ ಪಾರಂಪರಿಕ ಜ್ಞಾನವನ್ನ ಶೋಧಿಸುವಂತಹ ಕೆಲಸ ತೆರೆ ಹಿಂದೆ ನೀವು ಮಾಡ್ತಾ ಇರುವಂತದ್ದು, ಇದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಯಾವ ಸಂದರ್ಭದಲ್ಲಿ ಆದರೂ ಪ್ರತಿ ಓರ್ವ ತಾನು ನಡೆದು ಬಂದ ಹಾದಿ ಮತ್ತೆ ತಾನು ತನ್ನ ಮೂಲವೇನು ಅನ್ನೋ ಅವಲೋಕನವನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ನಾನು ಆಗಲೇ ಹೇಳಿದ ಹಾಗೆ ಇತಿಹಾಸವನ್ನು ಅರಿಯದವರು ಇತಿಹಾಸ ನಿರ್ಮಿಸಲಾರರು. ಇತಿಹಾಸವನ್ನೇ ನಿರ್ಮಿಸಬೇಕು ಅಂತ ನಾನು ಇತ್ತು ಅಂದರೆ ನಿಮ್ಮ ಮನಸ್ಸಿಗೆ ನೀವು ಇತಿಹಾಸವನ್ನು ಹೊಕ್ಕಿ ಅದನ್ನು ಹೆಕ್ಕಿ ತೆಗೆದು ಏನಾಗಿದೆ ಏನಾಗಿಲ್ಲ ಮತ್ತು ಬೇರೆ ಬೇರೆ ಪಾರ್ಶ್ವಗಳಿರುತ್ತವೆ ಪ್ರತಿ ಪ್ರಸ್ತುತಿಗೆ ಪ್ರತಿ ದಾಖಲೆಗೆ ಬೇರೆ ಬೇರೆ ಮಗ್ಗಲುಗಳು ಪಾರ್ಶ್ವಗಳಿರುತ್ತವೆ. ಆ ಎಲ್ಲ ಪಾರ್ಶ್ವ ಮತ್ತು ಮಗ್ಗಲುಗಳನ್ನು ಪರಾಮರ್ಶಿಸೋದು ತುಂಬ ಸುಖ. ಯಾಕೆ ಇತಿಹಾಸದ ಅಧ್ಯಯನ ಯಾರು ಮಾಡ್ತಾರೆ, ಯಾಕೆ ಅವರು ಉತ್ಖನನ ಮಾಡ್ತಾರೆ ಯಾರು ಅಂತಂದರೆ ಆ ಉತ್ಖನದ ಮುಖಾಂತರ ನಾನು ಅರಿತುಕಬಹುದು ಅಂತ. ಆದರೆ ನಾನು ಕಂಡ ಹಾಗೆ ನಮ್ಮ ದೇಶದಲ್ಲಿ ತುಂಬ ವಿಶೇಷವಾದಂಥ ದಾಖಲೀಕರಣ ಆಗಿಲ್ಲ. ನಡೆದಂಥ ಎಲ್ಲ ಪ್ರಸಂಗಗಳು ಆ ಎಲ್ಲ ಪ್ರಸಂಗಗಳಲ್ಲಿ ವಿಶೇಷವಾದ ದಾಖಲೀಕರಣ ಆಗಿಲ್ಲ ಅನ್ನೋ ಕಾರಣಕ್ಕೆ ಯಾರಾದರೂ ಆ ಕೆಲಸವನ್ನು ಮಾಡಬೇಕು. ನಾವು ಪ್ರಪಾತದಲ್ಲಿ ಮಾಡಿದ್ದ ಪ್ರಪಾತ ನನ್ನ ಸಿನಿಮಾದಲ್ಲಿ ಮಾಡಿದ ಕೆಲಸವೂ ಅದೇನು ಅಂದರೆ ಯಾರು ಸಂಶೋಧನೆಯನ್ನು ಅಥವಾ ಈ ದಾಖಲೀಕರಣವನ್ನು ಅಥವಾ ಹೆಕ್ಕಿ ತೆಗೆಯುವ ಕೆಲಸವನ್ನು ಮಾಡಬಾರದು ಅನ್ನೋದನ್ನು ದಾಖಲಿಸಿದ್ದೇವೆ. ಅದಕ್ಕೊಂದು ಒಂದು ಕ್ರಮ ಇದೆ. ಆ ಎಲ್ಲ ಕ್ರಮಗಳನ್ನು ಬಿಟ್ಟು ನಾನು ಸಂಶೋಧಕ ಅಥವಾ ನಾನು ಇದರ ಅಧ್ಯಯನ ಮಾಡ್ತಿದ್ದೇವೆ. ನಮ್ಮಲ್ಲಿ ಸದ್ಯ ಶಿಕ್ಷಣ ಪದ್ಧತಿಯಲ್ಲಿರುವಂಥ ಅಧ್ಯಾಪಕರ ಹಾಗೆ ಅಂದರೆ ನನಗೆ ಗೌರವದಿಂದ ಹೇಳುವಂಥದ್ದು, ಯಾರು ನಿಜವಾಗಿಯೂ ಉಪಾಧ್ಯಾಯರು ಅವರ ಬಗ್ಗೆ ತುಂಬ ಗೌರವ ಇದೆ. ಅಧ್ಯಯನವನ್ನೇ ಮಾಡದವರು ಅಧ್ಯಾಪನ ಮಾಡಬಾರದು ಅನ್ನೋದು ನಿಯಮ. ಹಾಗಾಗಿ ಸರಿ, ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಬಹಳಷ್ಟು ಚಿಕ್ಕದಾಗಿ ಚುಟುಕ ಕೇಳೋದಕ್ಕೆ. 200 ಬಹಳ ಕಡಿಮೆ ಸಾಧನೆಯಲ್ಲ, ದ್ವಿಶತಕ ಇದೆಯಲ್ಲ, ಬಹಳ ದೊಡ್ಡ ಹತ್ತಿರಕ್ಕೆ ಬರ್ತಾ ಇದೆ. ಆ ಹೊಸ್ತಿಲಲ್ಲಿದ್ದೇವೆ 200. ಈಗೇನು ಅದು ಅಷ್ಟು ನಡುವೆ ನಿಂತು ಹೋಗುತ್ತೆ ಅಂತ ಅಲ್ಲದ ಕಾರಣ ದ್ವಿಶತಕ ಬಹಳ ದೊಡ್ಡ ಸಂಖ್ಯೆ. ಅದರ ಸಾಧನೆ, ಅದರ ನಡಿಗೆಯು ಬಹಳ ಸಂಗತಿಗಳು ನಿಮ್ಮಲ್ಲಿ ಬೇರೂರಿಡೋಕ್ಕೆ ಸಾಧ್ಯವಿದೆ. ಅವ್ರು ಯಾರೂ ಪತ್ರ ಬರೆದಿರೋ ಹಾಗೆ ಸಹಸ್ರಾರು ಕಂತುಗಳು ಇವು ನಡೆದು ಶುಭೋದಯವಿದೆಯಲ್ಲ, ಅದು ಬೆಳಗಿನ ಶುಭೋದಯ ಏನಿಲ್ಲ, ಉದಯವೇ ಬೆಳಗು. ಹಾಗಾದ್ರಿಂದ ಶುಭ ಬೆಳಗು ಆಗಲಿ ಇದು. ಈ ಬೆಳಗು ತುಂಬ ಜನರ ಮನಸ್ಸನ್ನು ಪ್ರಫುಲ್ಲಗೊಳಿಸಲಿ. ಹಾಗೆ ಪ್ರಫುಲ್ಲಗೊಂಡ ಮನಸ್ಸುಗಳು ನಮ್ಮಲ್ಲಿ ಸುಪ್ತವಾಗಿ ಅಡಗಿರಬಹುದಾದ ಮಾಲಿನ್ಯವೆಲ್ಲ ತೊಡೆದು ಹಾಕಲಿ, ಒಂದು ಧನಾತ್ಮಕ ಚಿಂತನೆಯನ್ನು ನಮಗೆ ಕೊಡಮಾಡಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ಶುಭೋದಯ ಮತ್ತು ಶುಭೋದಯನ ನಡೆಸ್ತಿರುವಂಥ ಎಲ್ಲ ತಂತ್ರಾಂತ್ರಿಕ
ಮತ್ತೆ ನಿರ್ವಾಹಕ ನಿರೂಪಕ ನಿಮ್ಮ ಈ ನಿರೂಪಕ ದ್ವೈರಿಗೂ ನಾನು ವಿಶೇಷವಾದ ಆಭಾರವನ್ನು ವ್ಯಕ್ತಪಡಿಸಬೇಕು. ಸಮಚಿತ್ತ ಸಮಭಾವ ಮತ್ತು ಸಮದೃಷ್ಟಿಯಿಂದ ಬಂದವರೆಲ್ಲರನ್ನು ಎದುರುಗೊಂಡು ಅವರವರ ತಾಳಕ್ಕೆ ಭಾವಕ್ಕೆ ತಕ್ಕನಾದಂಥ ರೀತಿಯಲ್ಲಿ ಅವರನ್ನು ಮಾತಾಡಿಸುವ ಅರಗಿಸಿಕೊಳ್ಳುವ ಇತರರಿಗೆ ಅದನ್ನು ದಾಟಿಸುವ ಕೆಲಸವನ್ನು ನೀವು ನಿರಂತರವಾಗಿ ಮಾಡ್ತಾ ಇರಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದ ಸರ್. ಸಂಪೂರ್ಣವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮತನವನ್ನು ಅರ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇವೆ. ನೀವು ಕೂಡ ನಿಮ್ಮ ಮಾತುಗಳ ಮುಖಾಂತರ ಅಷ್ಟೇ ಸಂತುಷ್ಟ ಪಡಿಸಿದ್ದೀರಿ ನಮಗೆ. ನಿಮ್ಮಂತ ನಿಮ್ಮ ರೀತಿ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹಳ ಖುಷಿ ಆಯ್ತು ಸರ್ ನೀವು ಬಂದಿದ್ದು. ಆನಂದದಾಯಿ ಇದು. ಬೆಳಗಿನ ಶುಭೋದಯ ನಿರಂತರ ಕಾಪಾಡ್ಕೊಳ್ಳಿ. ಮತ್ತೆ ಈ ತಾಸು ಅಥವಾ ಒಂದೂವರೆ ತಾಸು ನಾನೇ ನಿಮ್ಮ ಜೊತೆ ಕಳೆದಿದ್ದೇನೆ, ಅದು ತುಂಬ ಚೇತೋಹಾರಿಯದು, ಇತರರಿಗೂ ತುಂಬ ಒಳ್ಳೆಯದನ್ನು ತಂದುಕೊಟ್ಟಿದೆ. ವೀಕ್ಷಕ ವರ್ಗ ಅದನ್ನು ಹೇರಳವಾಗಿ ಆನಂದಿಸಿದೆ, ಅದರಲ್ಲಿರೋ ಅಂಶಗಳನ್ನು ಹೆಕ್ಕಿ ತೆಗೆದಿದೆ, ಎಲ್ಲ ತಪ್ಪುಗಳನ್ನು ಹೊಟ್ಟೆಗೆ ಹಾಕೊಂಡಿದೆ ಅಂತ ಭಾವಿಸ್ತಾ ನಾನು ಆಭಾರ ವ್ಯಕ್ತಪಡಿಸುತ್ತೇನೆ. ಧನ್ಯವಾದ. ವೀಕ್ಷಕರೇ, ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ. ನಮಸ್ಕಾರ.